ಎಲ್ರಿಗೂ ನನ್ನ ನಮಸ್ಕಾರ ನಾನು ಧಾತ್ರಿ ಕೇರಿಂಗ್ ವಿತ್ ಕಲರ್ ಮಾನಸಿಕ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ ಈ ದಿನ ಸೆಷನ್ಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ನಾವು ಇನಾಗ್ರೇಷನ್ ಫಂಕ್ಷನ್ ನ ಅಟೆಂಡ್ ಮಾಡಿದ್ವಿ ಸಾಕಷ್ಟು ಮಾಹಿತಿಯನ್ನು ಸಹ ತಿಳ್ಕೊಂಡಿದ್ವಿ ಈಗ ಈ ದಿನ ಬಂದ್ಬಿಟ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಮಾಡ್ಯೂಲ್ ಶುರು ಆಗಲಿದೆ ಈ ತರಬೇತಿ ಡಯಟ್ ತುಮಕೂರು ಕೇರಿಂಗ್ ವಿತ್ ಕಲರ್ ಮತ್ತು ಶಿಕ್ಷಾ ಲೋಕಂ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ ಈ ದಿನದ ವಿಷಯ ಮೋಷನ್ ಅಂಡ್ ಮೆಜರ್ಮೆಂಟ್ ಅಂತ ಚಲನೆ ಮತ್ತು ಅಳತೆಗಳು ಈ ಮಾಡ್ಯೂಲ್ ವಿಜ್ಞಾನ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟಿರುವಂತದ್ದು ಮೊದಲಿಗೆ ನಮ್ಮ ಜೊತೆಯಲ್ಲಿ ನಮ್ಮ ನೋಡಲ್ ಆಫೀಸರ್ ಶ್ರೀಮತಿ ಪದ್ಮಜಾ ಮೇಡಮ್ ಅವರಿದ್ದಾರೆ ಇವರಿಂದ ಸ್ವಾಗತ ನುಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಮಯ ಶ್ರೀ ಗುರುವೇ ನಮಃ ಸಮಸ್ತ ಗುರು ವೃಂದಕ್ಕೆ ಸುಸ್ವಾಗತವನ್ನ ಕೋರುತ್ತಾ ನಾವು ಈ ಒಂದು ಶುಭ ಕೈಂಕರ್ಯದಲ್ಲಿ ತರಬೇತಿಯ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಈ ಕಾಲಿಟ್ಟಿರ್ತಕ್ಕಂಥ ನಮ್ಮನ್ನ ಎಲ್ಲರನ್ನ ಸೇರಿಸಿರ್ತಕ್ಕಂಥ ನಮ್ಮ ಪ್ರಾಂಶುಪಾಲರು ಡಯಟ್ ಶ್ರೀಯುತ ಮಂಜುನಾಥ್ ಸರ್ ಅವರು ಹಾಗೆ ಡಿಡಿಪಿಐ ಆಡಳಿತ ಅಲ್ಲಿ ಎಲ್ಲ ಸ್ವೀಕೃತಿ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲ ಬಿಇಒ ಬಿಆರ್ಸಿ ಸಿಆರ್ಪಿ ಎಲ್ಲ ಸಮಸ್ತ ಗುರು ವೃಂದಕ್ಕೆ ಶುಭ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ನಮಗೆ ಸಹಭಾಗಿತ್ವವನ್ನ ಕೊಡ್ತಾ ಇರ್ತಕ್ಕಂಥ ಶಿಕ್ಷಾ ಲೋಕಂನ ಶ್ರೀಯುತ ಪ್ರಸನ್ನ ಸರ್ ಹಾಗೂ ಸಿಡಬ್ಲ್ಯೂಸಿನ ಮುಖ್ಯಸ್ಥರಾದಂತಹ ಶ್ರೀಯುತ ಮಾನಸಿ ಟಾಟಾರ್ ಅವರು ಸಿಒಆದಂತಹ ಶ್ರೀಯುತ ರಾಜೀವ್ ಹನಲೂರ್ ಅವರು ಹಾಗೆ ಅಲ್ಲಿರ್ತಕ್ಕಂಥ ನಮ್ಗೆ ಸಮಸ್ತ ಸಹಾಯವನ್ನ ನೀಡ್ತಿರ್ತಕ್ಕಂಥ ಶ್ರೀಯುತ ಸಯ್ಯದ್ ಸರ್ ಅವರು ರಾಹುಲ್ ಶ್ರೀನಿವಾಸನ್ ಹಾಗೆ ಸುಗಮ ಕಾರಿಕೆಯನ್ನ ಈ ದಿನದ ಸುಗಮ ಕಾರಿಕೆಯನ್ನ ನಿರ್ವಹಿಸಿರ್ತಕ್ಕಂಥ ಶ್ರೀಯುತ ವೀರಭದ್ರಸ್ವಾಮಿ ಹಾಗೆ ಅನುಷಾರ್ ಅವರು ಹಾಗೆ ನಮ್ಮ ಕಡೆಯಿಂದ ನಮ್ಮ ತುಮಕೂರು ಡಯಟ್ ಕಡೆಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಹಶಿಕ್ಷಕಿ ರಾಜಲಕ್ಷ್ಮಿಯರವರು ಹಾಗೆ ಶ್ರೀ ಮಲ್ಲಿಕಾರ್ಜುನಯ್ಯರ್ ಅವರಿಗೆ ಕೂಡ ಶುಭ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಡಯಟ್ ನೋಡಲ್ ಅಧಿಕಾರಿಗಳು ಈ ತರಬೇತಿಯ ನೋಡಲ್ ಅಧಿಕಾರಿಗಳಾದಂತಹ ಶ್ರೀ ಗಂಗಾಧರ್ ಸರ್ ಅವರು ಹಾಗೆ ಹಿರಿಯ ಉಪನ್ಯಾಸಕರು ಡಯಟ್ ಹಾಗೆ ಶ್ರೀ ಮಂಗಳಗೌರಮ್ಮ ಶ್ರೀಮತಿ ಮಂಗಳಗೌರಮ್ಮ ಹಿರಿಯ ಉಪನ್ಯಾಸಕರು ತಕ್ಕಂತ ಶ್ರೀತ ಸಿಡ್ಬಿಳಿಸಿ ನಮ್ಮ ಮಲ್ಲೇಶ್ವರ ಅವರು ಹಾಗೆ ಎಲ್ಲ ನೋಡಲ್ ಅಧಿಕಾರಿಗಳು ಶಿಕ್ಷಕರೊಂದಕ್ಕೆ ಮತ್ತೊಮ್ಮೆ ಶುಭ ಸ್ವಾಗತವನ್ನ ಕೋರುತ್ತಾ ನಮ್ಮ ಈ ದಿನದ ಒಂದು ವಿಜ್ಞಾನದ ವೆಬಿನಾರ್ ಅನ್ನ ಶುರು ಮಾಡ್ತಾ ಇದ್ದೇವೆ ಈ ದಿನದ ಘಟಕ ಯಾವ್ದಿದೆ ಚಲನೆ ಮತ್ತೆ ಅಳತೆಗಳು ಎಲ್ಲ ಸ್ವೀಕೃತಿ ಕೇಂದ್ರದಲ್ಲಿ ನೀವೆಲ್ಲ ಸೇರಿದ್ದೀರಿ ಆಗ್ಲೇ ಪ್ರೀ ವೆಬಿನಾರ್ ರಸಪ್ರಶ್ನೆಯನ್ನ ನಿರ್ವಹಿಸಿದ್ದೀರಿ ಹಾಗೆ ಈ ವೆಬಿನಾರ್ಗೆ ತುಂಬಾ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದೀರಿ ತುಂಬಾನೇ ಸಂತೋಷ ಆಗ್ತಿದೆ ಎಲ್ಲರೂ ದಯಮಾಡಿ ಉತ್ಸುಕತೆಯಿಂದ ತುಂಬಾನೇ ಆಸಕ್ತಿಯಿಂದ ಭಾಗವಹಿಸಿ ಈ ವೆಬಿನಾರ್ನ ತುಂಬಾ ಚೆನ್ನಾಗಿ ನಡೆಸ್ಕೊಡ್ಬೇಕು ಮತ್ತೆ ಫಲಪ್ರದ ಆಗ್ಲಿಕ್ಕೆ ತರಬೇತಿ ಉನ್ನತ ಮಟ್ಟವನ್ನ ತಲುಪ್ಲಿಕ್ಕೆ ನೀವೆಲ್ಲ ಸಹಕರಿಸ್ಬೇಕು ಅಂತ ಕೇಳ್ಕೊತಾ ಎಲ್ಲರಿಗೂ ಮತ್ತೊಮ್ಮೆ ಸಮಸ್ತ ಶುಭ ಸ್ವಾಗತ ನಾನು ವೇದಿಕೆಯನ್ನ ಈಗ ಧಾತ್ರಿ ಮೇಡಮ್ಗೆ ಬಿಟ್ಕೊಡ್ತಾ ಇದ್ದೇನೆ ಸೊ ಈಗ ನಮ್ ಜೊತೆಲಿ ನಮ್ ಸಂಪನ್ನ ಮೂಲ ವ್ಯಕ್ತಿಗಳು ಒಂದು ಎನರ್ಜೈಸಿಂಗ್ ಮಾಡ್ಯೂಲ್ ನ ಪ್ರೆಸೆಂಟ್ ಮಾಡೋಕೆ ರೆಡಿ ಆಗಿ ಬಂದಿದ್ದಾರೆ ಬನ್ನಿ ಎಲ್ಲರೂ ಎಂಜಾಯ್ ಮಾಡೋಣ ಹೇ ಅನು ಹಾ ಸ್ವಾಮಿ ನಿನ್ನೆ ರಾತ್ರಿ ನನಗೆ ಒಂದು ಕನಸು ಬಂದಿತ್ತು ಅನು ತುಂಬಾ ಭಯ ಪಟ್ಬಿಟ್ಟೆ ಕನಸಿಂದ ಹೌದಾ ಸ್ವಾಮಿ ಏನ್ ಸ್ವಾಮಿ ಆ ಕನಸು ಕನ್ಸು ಏನಪ್ಪ ಅಂತ ಅಂದ್ರೆ ನನಗೆ ದೇವ್ರ ಕನ್ಸಲ್ ಬಂದ್ಬಿಟ್ಟು ನಿನಗೆ ಒಂದು ಲಕ್ಷ್ಯ ಸಾಧಿಸ್ಬೇಕು ಲಕ್ಷ್ಯ ಸಾಧಿಸಿ ಬಿಲ್ಲು ಬಾಣದಿಂದ ಆ ಗುರಿನ ನೀನು ತಲುಪಬೇಕು ಅಂತ ಹೇಳಿದ್ರು ನಿನ್ನ ಏನಾದ್ರು ಆ ಗುರಿನ ಮುಟ್ಟದೆ ಹೋದ್ರೆ ಅಥವಾ ಅದನ್ನ ಸಾಧಿಸದೆ ಹೋದರೆ ಭೂಮಿ ತಿರುಗದೆ ನಿಂತೋಗ್ಬಿಡುತ್ತೆ ಅಂತ ಬೇರೆ ಹೇಳ್ಬಿಟ್ರು ಅಯ್ಯೋ ಹೌದಾ ಸ್ವಾಮಿ ಹಾಗಾದ್ರೆ ಭೂಮಿ ನಿಂತೋದ್ರೆ ಏನಾಗತ್ತೆ ಸ್ವಾಮಿ ಅಪ್ಪ ನನಗಂತೂ ಗೊತ್ತಿಲ್ಲ ಕನ್ಸಲ್ ಬೇರೆ ಹೀಗ್ ಬಂದಿದೆ ನಾವ್ ಸಿಕ್ಕಾಪಟ್ಟೆ ಭಯ ಆಗೋಯ್ತಪ್ಪ ಓ ಹೆಂಗಿದ್ರು ಶಾಲೆಗೆ ಬಂದಿದೀವಲ್ವ ನಾವ್ ಹೋಗಿ ಮ್ಯಾಮ್ನ ಕೇಳೋಣ ಏನಾಗತ್ತೆ ಅಂತ ಶೋರ್ ಅನ್ನ ಶೋರ್ ನಡಿ ಮ್ಯಾಮ್ ಹತ್ರ ಹೋಗಿ ಶಾಲೆಲೆ ಕೇಳೋಣ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಅನುಷಾ ಸ್ವಾಮಿ ಹೇಗಿದ್ದೀರಾ ಇಬ್ರು ಚೆನ್ನಾಗಿದ್ದೀನಿ ಮೇಡಮ್ ಮೇಡಮ್ ಏನಾಗಿದೆ ಅಂದ್ರೆ ಸ್ವಾಮಿಗೆ ನಿನ್ನೆ ಒಂದು ಕೆಟ್ಟ ಕನ್ಸ್ ಬಂತಂತೆ ಆ ಕನ್ಸಲ್ಲಿ ದೇವ್ರು ಬಂದು ನೀನು ಈ ಬಾಣದಿಂದ ಒಂದು ಗುರಿನ ನೀನು ತಲುಪ್ಲಿಲ್ಲ ಅಂದ್ರೆ ಭೂಮಿ ತಿರ್ಗದೆ ನಿಂತೋಗತ್ತೆ ಅಂತ ಹೇಳದ್ರಂತೆ ಹಾಗಾದ್ರೆ ಭೂಮಿ ತಿರ್ಗೋದ್ ನಿಂತೋದ್ರೆ ಏನಾಗ್ಬೋದು ಮೇಡಮ್
ಸ್ವಾಮಿ ಎಂತ ಕನ್ಸ್ಕೊಂಡಿದ್ಯಾ, ನಾನು ನಿಮ್ಗೆ ಉತ್ತರ ಹೇಳ್ತೀನಿ. ಅದಕ್ಕೂ ಮೊದಲು ಇಲ್ಲಿ ನಮ್ಮ ಶಿಕ್ಷಕ ಸ್ನೇಹಿತರಿದ್ದಾರೆ, ಅವ್ರಿಗೆ ಕೇಳ್ಕೊಂಡು ಬಂದು ಆಮೇಲೆ ನಿಮ್ಗೆ ಯಾಕೆ ಭೂಮಿ ತಿರುಗೋದು ನಿಂತ್ರ ಏನಾಗುತ್ತೆ ಅಂತ ತಿಳಿಸ್ತೀನಿ. ಶಿಕ್ಷಕ ಸ್ನೇಹಿತರೆ, ನಿಮಗೆ ಇದು ಮೊದಲನೇ ಪೋಲ್ ಕ್ವಶನ್ ಸಮೀಕ್ಷಾ ಪ್ರಶ್ನೆ. ಭೂಮಿಯು ಒಂದು ಕ್ಷಣ ತಿರುಗುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ? ಆಪ್ಷನ್ಸ್ ಈ ರೀತಿ ಇದೆ. ಭೂಮಿಯ ಜೊತೆಗೆ ಭೂಮಿಯ ಮೇಲಿನ ಎಲ್ಲಾ ವಸ್ತುಗಳು ನಿಲ್ಲುತ್ತವೆ, ವ್ಯಾಪಕವಾದ ವಿನಾಶ ಉಂಟಾಗುತ್ತದೆ, ಭೂಮಿಯ ಮೇಲಿನ ಎಲ್ಲಾ ನೀರನ್ನು ಬಾಹ್ಯಾಕಾಶಕ್ಕೆ ಎಸೆಯಲಾಗುತ್ತದೆ, ಹಾಗೂ ಗ್ರಹದಲ್ಲಿರುವ ಎಲ್ಲವನ್ನೂ ಬಾಹ್ಯಾಕಾಶಕ್ಕೆ ಎಸೆಯಲಾಗುತ್ತದೆ. ಸ್ನೇಹಿತರೆ, ನಿಮ್ಮ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ದಯವಿಟ್ಟು ಯಾರು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕ್ಬೇಡಿ, ಪೋಲ್ ಕ್ವಶನ್ ಅಲ್ಲೇ ಸೆಲೆಕ್ಟ್ ಮಾಡಿ. ನೋಡಿದ್ರ ಸ್ವಾಮಿ ಅನುಷಾ, ನಮ್ಮ ಸ್ನೇಹಿತರು ಏನು ಹೆಚ್ಚಿನ ಸ್ನೇಹಿತರು ಯಾವ ಉತ್ತರ ಕೊಟ್ಟಿದ್ದಾರೆ? ವ್ಯಾಪಕ ವಿನಾಶ ಉಂಟಾಗತ್ತೆ ಅಂತ ಹೇಳ್ತಾ ಇದಾರ ಮೇಡಮ್. ಖಂಡಿತ ಅದೇ ಸರಿಯಾದ ಉತ್ತರ. ಯಾಕಂದ್ರೆ ಈಗ ನೋಡಿ, ಭೂಮಿ ತಿರುಗ್ತಾ ಇರೋದ್ರಿಂದ ಅನೇಕ ವಿದ್ಯಮಾನಗಳು ನಡೀತಾ ಇದೆ. ಹಗಲು ರಾತ್ರಿ ಆಗ್ತಾ ಇದೆ, ಅಮಾವಾಸ್ಯೆ ಹುಣ್ಣಿಮೆಗಳಾಗೋದಾಗ್ಲಿ, ಗ್ರಹಣಗಳಾಗೋದು, ಹಾಗೆ ಮಾರುತಗಳು ಬೀಸೋದು, ಹೀಗೆ ಅನೇಕ ವಿದ್ಯಮಾನಗಳೆಲ್ಲ ನಿಂತೋಗುತ್ತೆ. ಹಾಗಾಗಿ ಭೂಮಿ ತಿರುಗೋದ್ ನಿಲ್ಸಿದ್ರೆ ವ್ಯಾಪಕವಾದ ವಿನಾಶ ಉಂಟಾಗತ್ತೆ. ಮಕ್ಳೆ, ಅರ್ಥ ಆಯ್ತಾ? ಈಗ ನಂಗೆ ಈ ತರ ಎಲ್ಲ ಆಗತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಮೇಡಮ್. ಮೇಡಮ್, ಈ ಪ್ರಶ್ನೆ ಆದ್ಮೇಲೆ ನನಗೀಗ ಇನ್ನೊಂದು ಪ್ರಶ್ನೆ ಕಾಡ್ತಿದೆ. ಭೂಮಿಯ ಮೇಲಿರುವ ಎಲ್ಲಾ ವಸ್ತುಗಳು ಚಲನೆಯಲ್ಲಿ ಇರ್ತಾವ? ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಸ್ವಾಮಿ. ಬಾ, ಇದಕ್ಕೆ ಉತ್ತರ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಶಿಕ್ಷಕರನ್ನ ಕೇಳ್ಕೊಂಡ್ ಬರೋಣ. ಸ್ನೇಹಿತರೆ, ಇದು ನಿಮ್ಮ ಎರಡನೇ ಸಮೀಕ್ಷಾ ಪ್ರಶ್ನೆ. ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ಚಲಿಸುತ್ತವೆಯೇ? ನಿಮ್ಮ ಆಪ್ಷನ್ಸ್ ಹೌದು, ಇಲ್ಲ, ಜೀವಿಗಳು ಮಾತ್ರ, ಕೆಲವು ಪರಿಸ್ಥಿತಿಗಳಲ್ಲಿ ಮಾತ್ರ ವಸ್ತುಗಳು ಚಲಿಸುತ್ತವೆ. ಉತ್ತರಗಳನ್ನ ಆಯ್ಕೆ ಮಾಡಿ. ಓಕೆ, ನೋಡಿದ್ರಲ್ಲ ಅನುಷಾ ಸ್ವಾಮಿ, ನಮ್ಮ ಸ್ನೇಹಿತರು ಏನ್ ಉತ್ತರ ಕೊಟ್ಟಿದ್ದಾರೆ? ಹೆಚ್ಚು ಜನ ಎಲ್ಲಾರು, ಎಷ್ಟೊಂದ್ ಜನ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳು ಚಲಿಸ್ತಾ ಇದೆ ಅಂತ ಹೇಳಿದಾರೆ ಮೇಡಮ್. ಹೌದು, ಅವ್ರು ಕೊಟ್ಟಿರುವಂತ ಉತ್ತರ ಸರಿಯಾಗಿದೆ. ಯಾಕಂದ್ರೆ ಈಗ ನಾನು ನಿಮ್ಗೆ ಒಂದ್ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಚಲನೆ ಬಗ್ಗೆ ಎಲ್ಲರಿಗೂ ತುಂಬಾ ಕುತೂಹಲ ಆಯ್ತು ಹಿಂದಿನಿಂದನು. ಹಾಗಾಗಿ ಎಲ್ಲ ಮೊದಲು ಗ್ರೀಕ್ನವರು ಅದನ್ನ ವೀಕ್ಷಣೆ ಮಾಡ್ಕೋತಾ ಬಂದ್ರಂತೆ, ಚಲಿಸುವ ವಸ್ತುಗಳನ್ನ. ಅವ್ರು ಹೇಳಿದ್ರು ಜೀವಿಗಳು ಮಾತ್ರ ಚಲಿಸುತ್ತೆ ಅಂತ ಒಂದ್ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಆ ನಂತರದ ದಿನಗಳಲ್ಲಿ ವೀಕ್ಷಣೆಗಳನ್ನ ಮಾಡ್ತಾ ಮಾಡ್ತಾ ಜೀವಿಗಳ ಜೊತೆಗೆ ನಿರ್ಜೀವಿಗಳು ಕೂಡ ಚಲಿಸ್ತವೆ ಅಂತ ಗೊತ್ತಾಯ್ತು. ಅಂದ್ರೆ ಈಗ ಗಾಳಿ ಜೊತೆ ವಸ್ತುಗಳು ಚಲಿಸುತ್ತೆ, ನೀರಿನ ಜೊತೆ ಎಷ್ಟೋ ವಸ್ತುಗಳು ಚಲಿಸುತ್ತೆ, ಹಾಗೆ ಆಕಾಶ ಕಾಯಗಳ ಚಲನೆಯನ್ನ ಕೂಡ ವೀಕ್ಷಣೆ ಮಾಡಿದ್ರು. ಹಾಗೆ ನಮ್ಗೆ ಕಣ್ಣಿಗೆ ಕಾಣಿಸ್ತಲೇ ಇರುವಂತಹ ಸೂಕ್ಷ್ಮ ಕಣಗಳು, ಈಗ ಬೀಜ ಕೇಂದ್ರದ ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ, ಹೀಗೆ ಜೀವಿಗಳ ಜೊತೆ ಎಷ್ಟು ನಿರ್ಜೀವಿಗಳು ಕೂಡ ಸುತ್ತುತ್ತಾ ಇದೆ ಅಂತ ಹೇಳಿ ಇವಾಗ ಒಂದು ನಿರ್ಧಾರಕ್ಕೆ ಬಂದ್ರು. ಹಾಗಾಗಿ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಕೂಡ ಜೀವಿಗಳು, ನಿರ್ಜೀವಿಗಳು, ಎಲ್ಲ ವಸ್ತುಗಳು ಕೂಡ ಚಲಿಸ್ತಾ ಇರ್ತವೆ. ಮಕ್ಳೆ, ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಮೇಡಮ್. ಹಾಗಾದ್ರೆ ಚಲನೆ ಅಂದ್ರೆ ಏನು ಮೇಡಮ್? ಚಲನೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಮಕ್ಳೆ. ಇಲ್ಲಿ ನೋಡಿ, ಈಗ ನಾನು ಈ ಬಾಣ ಬಿಡ್ತಾ ಇದ್ದೀನಲ್ವಾ, ನೋಡ್ತಾ ಇದ್ದೀರಲ್ವಾ, ಈ ಬಾಣ ನಾನ್ ಬಿಡ್ತಾ ಇರ್ಬೇಕಾದ್ರೆ ಇಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ? ಇಲ್ಲಿ ಸ್ಥಾನದ ಬದಲಾವಣೆ ಆಗ್ತಿದೆ ಮೇಡಮ್. ಒಳ್ಳೆ ವೀಕ್ಷಣೆ ಅನುಷ, ಚೆನ್ನಾಗಿ ಹೇಳಿದೆ. ಇಲ್ಲಿ ಬಾಣ ಬಿಟ್ಟಾಗ ಅದು ಮೊದಲನೇ ಸ್ಥಾನದಿಂದ ಇನ್ನೊಂದ್ ಸ್ಥಾನಕ್ಕೆ ಹೋಗ್ತಾ ಇದೆ, ಅಂದ್ರೆ ಸ್ಥಾನದ ಬದಲಾವಣೆ ಆಗ್ತಾ ಇದೆ ಸ್ವಾಮಿ. ಹಾಗಾದ್ರೆ ಸ್ಥಾನದ ಜೊತೆಗೆ ಇನ್ನೇನಾದ್ರೂ ಬದಲಾವಣೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಮ್ಯಾಮ್, ಸ್ಥಾನದ ಜೊತೆಗೆ ನಾನು ಲಕ್ಷ್ಯ ಸಾಧಿಸಿದಾಗ ಅದು ಒಂದು ಸಮಯವಾಗಿರುತ್ತೆ, ಬಾಣವು ಹೋಗಿ ಗುರಿಯನ್ನು ಮುಟ್ಟಿದಾಗ ಅದು ಇನ್ನೊಂದು ಸಮಯವಾಗಿರುತ್ತೆ, ಅಂದ್ರೆ ಬೇರೆ ಕಾಲವಾಗಿರುತ್ತೆ. ಸರಿಯಾಗಿ ಹೇಳಿದೆ ಸ್ವಾಮಿ, ಚೆನ್ನಾಗಿ ಅಬ್ಸರ್ವ್ ಮಾಡಿದ್ಯಾ. ಇಲ್ಲಿ ಸ್ಥಾನದ ಜೊತೆಗೆ ಸಮಯ ಕೂಡ ಬದಲಾಗ್ತಾ ಇದೆ, ಅಂದ್ರೆ ಸಮಯದೊಂದಿಗೆ ಒಂದು ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆಯನ್ನ ನಾವು ಚಲನೆ ಅಂತ ಕರಿತೀವಿ. ಈಗ ಮಕ್ಳೆ, ನಿಮ್ಗೆ ನಾನು ಇನ್ನೊಂದು ಕೆಲವೊಂದು ಸಂದರ್ಭಗಳನ್ನ ಹೇಳ್ತೀನಿ, ಅದರಲ್ಲಿ ವಸ್ತು ಚಲಿಸ್ತಾ ಇದೆಯಾ, ನಿಶ್ಚಲ ಸ್ಥಿತಿಯಲ್ಲಿ ಇದೆಯಾ ಅಂತ ನೀವು ಹೇಳ್ಬೇಕು. ಹೇಳ್ತಿರಲ್ವಾ ಮಕ್ಳೆ? Yes, ma'am. ನೋಡಿ, ಇಲ್ಲಿ ಈ ಸಂದರ್ಭ ಗಮನಿಸಿ. ಚಲಿಸುತ್ತಿರುವ ಬಸ್ಸಿನಲ್ಲಿರುವ ಪ್ರಯಾಣಿಕ, ಈ ಪ್ರಯಾಣಿಕ ಬಸ್ಸಿಗೆ ಹೋಲಿಸಿದಾಗ ಅವನದು ಚಲನಾ ಸ್ಥಿತಿನ ಅಥವಾ ನಿಶ್ಚಲ ಸ್ಥಿತಿಯನ್ನ? ಬಸ್ಸಿಗೆ ಹೋಲಿಸಿದರೆ ಅವನು ನಿಶ್ಚಲ ಸ್ಥಿತಿನಲ್ಲಿ ಇರ್ತಾನಲ್ವಾ ಮೇಡಮ್? ಹೌದು ಅನುಷಾ, ಈಗ ಬಸ್ಸಿನಲ್ಲಿರುವ ಮತ್ತೊಬ್ಬ ಪ್ರಯಾಣಿಕನಿಗೆ ಹೋಲಿಸಿದಾಗ ಅವನು ನಿಶ್ಚಲ ಸ್ಥಿತಿಯಲ್ಲೇ ಇರ್ತಾನೆ. ಹಾಗೆ ಆ ಪ್ರಯಾಣಿಕನ ರಸ್ತೆಗೆ ಹೋಲಿಸಿದಾಗ? ಮ್ಯಾಮ್, ರಸ್ತೆಗೆ ಹೋಲಿಸಿದಾಗ ಅವನು ಚಲನೆ ಸ್ಥಿತಿಯಲ್ಲಿ ಇರ್ತಾನೆ. ಚಲನಾ ಸ್ಥಿತಿಯಲ್ಲಿ ಇರ್ತಾನೆ, ಸರಿಯಾಗಿ ಹೇಳಿದೆ ಸ್ವಾಮಿ. ಈಗ ಇನ್ನೊಂದು ಸಂದರ್ಭ ಹೇಳ್ತೀನಿ ನಿಮ್ಗೆ. ಆಟದ ಮೈದಾನದಲ್ಲಿ ನಿಂತುಕೊಂಡಿರುವ ಹುಡುಗ,
ಒಬ್ಬ ಹುಡುಗ ಆಟದ ಮೈದಾನದಲ್ಲಿ ನಿಂತಿದ್ದಾನೆ. ಈಗ ಇವನ ಸ್ಥಿತಿ ಚಲನಾ ಸ್ಥಿತಿ ಅಥವಾ ನಿಶ್ಚಲ ಸ್ಥಿತಿಯಲ್ಲಿದ್ದಾನಾ ನೆಲಕ್ಕೆ ಹೋಲಿಸಿದಾಗ? ನೆಲಕ್ಕೆ ಹೋಲಿಸಿದರೆ ಅವನು ನಿಶ್ಚಲ ಸ್ಥಿತಿನಲ್ಲಿ ಇರ್ತಾನೆ ಮೇಡಮ್. ಹಾ ಸರಿಯಾಗಿ ಹೇಳಿದೆ ಅನುಷಾ. ಚಂದ್ರನಿಗೆ ಹೋಲಿಸಿದಾಗ? ಚಂದ್ರನಿಗೆ ಹೋಲಿಸಿದಾಗ ಅವನು ಚಲನೀಯ ಸ್ಥಿತಿಯಲ್ಲಿದ್ದಾನೆ ಮ್ಯಾಮ್. ಸೂರ್ಯನಿಗೆ ಹೋಲಿಸಿದಾಗ? ಸೂರ್ಯನಿಗೆ ಹೋಲಿಸಿದಾಗ್ಲೂ ಕೂಡ ಅವನು ಚಲನೆಯ ಸ್ಥಿತಿನಲ್ಲಿ ಇರ್ತಾನೆ ಮೇಡಮ್. ಹಾ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅಂದ್ರೆ ನಾವು ಈ ಒಂದು ವೀಕ್ಷಣೆಯಿಂದ ನಾವ್ ಏನ್ ತಿಳ್ಕೋಬಹುದು ಅಂದ್ರೆ, ಯಾವುದೇ ಒಂದು ವಸ್ತು ಚಲನಾ ಸ್ಥಿತಿಯಲ್ಲಿದೆ ಅಥವಾ ನಿಶ್ಚಲ ಸ್ಥಿತಿಯಲ್ಲಿದೆ ಅಂತ ನಾವ್ ಹೇಳ್ಬೇಕು ಅಂದ್ರೆ ಅದನ್ನ ಇನ್ನೊಂದು ವಸ್ತುವಿಗೆ ಆಧಾರವಾಗಿಟ್ಕೊಂಡು ಹೇಳ್ತೀವಿ. ಅದನ್ನೇ ನಾವು ಸಾಪೇಕ್ಷ ಸಂಬಂಧಿತ ಅಥವಾ ಸಂಬಂಧಿತ ಬಿಂದು ಅಂತ ಕರಿತೀವಿ. ಅಂದ್ರೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಯಾವುದೇ ಚಲನೆಯಲ್ಲಿರೋ ವಸ್ತು ಅಥವಾ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ಒಂದು ಉಲ್ಲೇಖದ ಚೌಕಟ್ಟಿಗೆ ಸಂಬಂಧಿಸಿರುತ್ತೆ. ಮಕ್ಕಳೇ ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಭೂಮಿ ಮೇಲಿರುವ ಯಾವುದೇ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿದೆ ಅಂತ ಅನ್ಕೋಣ, ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿದೆ ಅಂತ. ಅದು ಯಾವಾಗ ವಿಶ್ರಾಂತ ಸ್ಥಿತಿಯಲ್ಲಿದೆ ಅಂತ ಅನ್ಸುತ್ತೆ ಅಂದ್ರೆ, ವೀಕ್ಷಕ ಕೂಡ ಭೂಮಿ ಮೇಲೆ ಇದ್ದಾಗ. ಆದ್ರೆ ಈಗ ಭೂಮಿಯ ಹೊರಗೆ ವೀಕ್ಷಕ ಇದ್ದಾಗ ಏನ್ ಅನ್ಸುತ್ತೆ ನಮ್ಗೆ? ಎಲ್ಲಾ ಚಲನೆ ಆಗ್ತಿದೆ ಅಂತ ಅನ್ಸುತ್ತೆ. ಎಲ್ಲ ಚಲನೆ ಆಗ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಇದನ್ನೇ ಸಾಪೇಕ್ಷ ಅಂದ್ರೆ ಚಲನೆ ಸಾಪೇಕ್ಷವಾಗಿರುತ್ತೆ. ಹಾಗೆ ಮಕ್ಕಳೇ ನೋಡಿ, ಇಲ್ಲಿ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ನಾವು ಈ ಚಲನೆಯನ್ನ ಇನ್ನೊಂದ್ ರೀತಿ ಹೇಳ್ಬೋದು. ಓಕೆ, ಈ ಉದಾಹರಣೆಯನ್ನ ಗಮನಿಸಿ ಮಕ್ಕಳೇ. ನೀವು ಇಲ್ಲಿ ಒಂದು ಟ್ರೈನ್ ಮೂವ್ ಆಗ್ತಾ ಇದೆ. ಈ ಟ್ರೈನ್ ಮೂವ್ ಆಗ್ಬೇಕಾದ್ರೆ ಒಳಗಡೆ ಒಬ್ಬ ಪ್ರಯಾಣಿಕ ಇದ್ದಾನೆ, ಹೊರಗಡೆ ಒಬ್ರು ನಿಂತಿದ್ದಾರೆ. ಇಲ್ಲಿ ಟ್ರೈನಿನ ಒಳಗಡೆ ಇರುವ ಪ್ರಯಾಣಿಕ ಮತ್ತೊಬ್ಬ ಪ್ರಯಾಣಿಕನಿಗೆ ಹೋಲಿಸ್ಕೊಂಡಾಗ ಆ ಒಂದು ನಿಶ್ಚಲ ಸ್ಥಿತಿ. ಹಾಗೆ ಅದೇ ಪ್ರಯಾಣಿಕನ್ನ ಟ್ರೈನಿಂದ ಹೊರಗಡೆ ನಿಂತಿರೋ ಒಂದು ನಿರ್ದೇಶಕ ಬಿಂದು ಅಥವಾ ವೀಕ್ಷಕನಿಗೆ ಹೋಲಿಸಿದಾಗ ಆ ಒಂದು ಚಲನಾ ಸ್ಥಿತಿಯಲ್ಲಿರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಚಲಿಸೋದಿಲ್ಲ ಅಂತ ನಾವು ಭಾವಿಸೋದಾದ್ರೆ ಅದನ್ನ ಜಡತ್ವದ ನಿರ್ದೇಶಕ ಬಿಂದು ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹಾ ಮೇಡಮ್, ಅರ್ಥ ಆಯ್ತು. ಈಗ ಅಲ್ಲಿ ಆಚೆ ಹಗ್ಗದ ಜಗ್ಗಾಟ ಆಟ ನಡೀತಿದೆ ಮ್ಯಾಮ್. ನಾನು ಅನುಷಾಲಿ ಹೋಗಿ ನೋಡಕ್ ಹೋಗ್ತೀವಿ ಮ್ಯಾಮ್. ಹಾ ಮಕ್ಳೇ, ಹೋಗಿ ನೋಡ್ಕೊಂಡು ಆಟ ಆಡ್ಕೊಂಡ್ ಬನ್ನಿ. ಅಲ್ಲಿ ನೋಡು, ಬಿಳಿ ಇದು ನೀಲಿ ಟೀಮು ಇದೆ ಮತ್ತೆ ಕೆಂಪು ಟೀಮು ಇದೆ. ಈಗ ನೀಲಿ ಟೀಮ್ ಇಂದ ಒಬ್ರೇ ಒಬ್ಬ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಇಲ್ಲಿ ಕೆಂಪು ಟೀಮ್ ಇಂದ ನೋಡಿದಾಗ ಇಬ್ರು ಮಂದಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಯಾರು ಗೆಲ್ಬಹುದು ಅವನು ಈ ಆಟದಲ್ಲಿ? ನೋಡು, ಈ ಕೆಂಪು ಟೀಮ್ ಅವರು ಫುಲ್ ಎಳೆದಾಕೊಂಡೇ ಬಿಡ್ತಿದ್ದಾರೆ ನೀಲಿ ಟೀಮ್ ಅವ್ರನ್ನ. ನೋಡು, ಓ ಅಲ್ಲಿ ಯಾವ ಟೀಮ್ ಗೆದ್ದಂಗಾಯ್ತು? ಕೆಂಪು ಟೀಮ್ ಗೆಲ್ತು ಅಲ್ವಾ? ಸೊ ನೀಲಿ ಟೀಮ್ ಸೋತೋಯ್ತು. ಹಾಗಾದ್ರೆ ನೀಲಿ ಟೀಮ್ ಗೆಲ್ಬೇಕಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಸ್ವಾಮಿ? ಆ ಹುಡುಗ ನೀಲಿ ಟೀಮ್ ಗೆಲ್ಬೇಕಾಗಿದ್ರೆ ನೀಲಿ ಟೀಮ್ ಅವರು ಇನ್ನ ಸ್ವಲ್ಪ ಹೆಚ್ಚಿನ ಬಲ ಪ್ರಯೋಗ ಮಾಡ್ಬೇಕಾಗಿತ್ತು. ಹೌದಾ? ಹಾಗಾದ್ರೆ ಬಲ ಅಂದ್ರೆ ಏನು ಸ್ವಾಮಿ? ಬಲ ಅಂತ ಅಂದ್ರೆ ನಮ್ಮ ಸ್ನಾಯು ಶಕ್ತಿಯ ಬಳಕೆಯನ್ನೇ ನಾವು ಬಲ ಅಂತ ಹೇಳೋದು. ನಂಗೆ ಯಾಕೋ ಅರ್ಥನೇ ಆಗ್ತಾ ಇಲ್ಲ ಸ್ವಾಮಿ. ಸರಿ ಬಾ, ನಾವ್ ಸರ್ ಹತ್ರ ಹೋಗಿ ಕೇಳೋಣ ಬಲ ಅಂದ್ರೆ ಏನು ಅಂತ. ಹಾ ಅನುಷ, ಹಾಗೆ ಮಾಡೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾವ್ ಇವಾಗ ತಾನೆ ಹಗ್ಗ ಜಗ್ಗಾಟ ಆಟವನ್ನ ಹೋಗಿ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಕೆಂಪು ತಂಡ ಗೆಲ್ತು ಮತ್ತೆ ನೀಲಿ ತಂಡ ಸೋಲ್ತು. ಯಾಕಂದ್ರೆ ಕೆಂಪು ತಂಡದಲ್ಲಿ ಇಬ್ರು ಇದ್ರು ಮತ್ತೆ ನೀಲಿ ತಂಡದಲ್ಲಿ ಒಬ್ಬನೇ ಒಬ್ಬ ಇದ್ದ. ಸ್ವಾಮಿ ಹೇಳ್ತಿದ್ದಾನೆ ಅವ್ನು ನೀಲಿ ತಂಡದವನು ಬಲವಾಗಿ ಆ ಹಗ್ಗನ ಹಿಡಿದಿದ್ರೆ ಅವ್ನ್ ಗೆಲ್ತಾ ಇದ್ದ ಅಂತ. ಹಾಗಾದ್ರೆ ಬಲ ಅಂದ್ರೆ ಏನು ಸರ್? ಮಕ್ಳ ಬನ್ನಿ ಕೂತ್ಕೊಳ್ಳಿ. ಈಗ ನೋಡಿ, ಬಲ ಅಂದ್ರೆ ಎಳೆಯುವುದು ಮತ್ತು ನೂಕುವ ಕ್ರಿಯೆಯನ್ನ ಬಲ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಇಲ್ಲ ಸರ್. ಹೌದಾ? ಕೂತ್ಕೊಳ್ಳಿ ಮಕ್ಕಳೆಲ್ಲ ಕೂತ್ಕೊಳ್ಳಿ. ಈಗ ನೋಡಿ, ಗಮನಿಸಿ, ನಾವು ಶಕ್ತಿಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಲು ಕಾರಣವಾಗಬಹುದಾದ ಎರಡು ವಸ್ತುಗಳ ನಡುವಿನ ಪರಸ್ಪರ ಕ್ರಿಯೆಯನ್ನ ಬಲ ಅಂತೀವಿ. ಇಲ್ಲಿ ನೀವೇನ್ ಮಾಡ್ತಾ ಇದ್ರಿ ಅಂದ್ರೆ, ನಿಮ್ಮ ಸ್ನಾಯು ಬಲದಿಂದ ಆ ವಸ್ತುವನ್ನು ನುಗ್ಗಿದಾಗ ಅದು ಚಲನ ಬಲ ಆಯಿತು. ಹಾಗಾಗಿ ಬಲವು ತಳ್ಳುವುದು ಮತ್ತು ಎಳೆಯುವ ಕ್ರಿಯೆಯನ್ನ ಒಳಗೊಂಡಿತ್ತು. ಆಗ ಆ ಕಾಯ ಏನಾಗುತ್ತೆ ಅಂದ್ರೆ ಚಲಿಸುವಂತೆ ಮಾಡುತ್ತೆ, ಅಥವಾ ದಿಕ್ಕನ್ನ ಬದಲಾಯಿಸುತ್ತೆ, ಅಥವಾ ಆಕಾರವನ್ನ ಬದಲಾವಣೆ ಮಾಡುತ್ತೆ. ಈ ಒಂದು ಕ್ರಿಯೆಯನ್ನ ನಾವು
ಬಲ ಅಂತ ಕರಿತೀವಿ. ಬಲ ಇದ್ದಾಗ ಅಂದ್ರೆ ಆ ಬಲ ವಸ್ತುವಿನ ಮೇಲೆ ಪ್ರಯೋಗವಾದಾಗ ಅದು ಚಲಿಸುವಂತೆ ಮಾಡುತ್ತೆ. ಉದಾಹರಣೆಗೆ ಒಂದು ಬಾಲನ್ನ ನಾನು ಜೋರಾಗಿ ಒದ್ದಾಗ ಅದು ಮುಂದಕ್ಕೆ ಹೋಗುತ್ತೆ. ಜೊತೆಗೆ ನಾನು ಯಾವ ದಿಕ್ಕಿನಲ್ಲಿ ಆ ಬಾಲನ್ನ ಇಟ್ಟು ಒದಿತೀನೋ ಆ ದಿಕ್ಕಿನಲ್ಲಿ ಆ ಬಾಲು ಮುಂದಕ್ಕೆ ಹೋಗುತ್ತೆ. ತದನಂತರ ಬಾಲ್ ನಾನು ಏನಾದ್ರು ಜೋರಾಗಿ ಬಲವನ್ನ ಮಾಡಿದಾಗ ಅದು ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ಈ ಒಂದು ಕ್ರಿಯೆನ ಅರ್ಥ ಮಾಡಿಕೊಂಡು ಬಲ ಎಂದ್ರೆ ನಾವು ತಿಳ್ಕೊಬಹುದು ಮಕ್ಕಳ. ಈಗ ಈ ಬಲದ ಆದರ್ಶ ಮೂಲಮಾನ ಏನಂದ್ರೆ ನ್ಯೂಟನ್ ಅಂತೇಳಿ. ಇದನ್ನ ನ್ಯೂಟನ್ ಎಂಬ ವಿಜ್ಞಾನಿ ಕಂಡುಹಿಡಿದ್ರು, ಅದಕ್ಕಾಗಿ ಅವರ ಹೆಸರನ್ನ ಇಟ್ಟಿದ್ದಾರೆ. ಇದು ಇಂಗ್ಲಿಷ್ ವರ್ಣಮಾಲೆಯ ಎನ್ ಎಂಬ ಕ್ಯಾಪಿಟಲ್ ಲೆಟರ್ ಇಂದ ಗುರ್ತು ಮಾಡ್ತಾರೆ. ಒಂದು ನ್ಯೂಟನ್ ಅಂದ್ರೆ ಒಂದು ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಬಲವು ಯಾವುದನ್ನಾದರೂ ಚಲಿಸುವಂತೆ ಮಾತ್ರ ಮಾಡುತ್ತಾ ಎಂದ ಅರ್ಥ ಆಗುತ್ತಾ ಸ್ವಾಮಿ ಹೇಳಿ ನೀವು? ಸರ್ ನನ್ಗೆ ಯಾಕೋ ಈ ಪ್ರಶ್ನೆನೇ ಅರ್ಥ ಆಗ್ತಿಲ್ವಲ್ಲ ಸರ್. ಹೌದಾ, ಈಗ ಒಂದು ಚಿತ್ರವನ್ನ ಗಮನಿಸಿ. ಇದು ತೂಗು ಸೇತುವೆ, ಒಂದು ಬೃಹದಾಕಾರದ ತೂಗು ಸೇತುವೆ. ಇಲ್ಲಿ ವಸ್ತುಗಳು ಅದರ ಮೇಲೆ ಅಥವಾ ಪ್ರಾಣಿಗಳು ಮನುಷ್ಯರು ಅದರ ಮೇಲೆ ಚಲಿಸಿದಾಗ ಅದರಲ್ಲಿ ಯಾವುದೇ ರೀತಿ ಚಲನೆಯಲ್ಲಾಗಲಿ ಆಕಾರದಲ್ಲಾಗಲಿ ಬದಲಾವಣೆ ಆಗಲ್ಲ. ಹಾಗಾದ್ರೆ ಯಾವುದಾದ್ರು ಬಲ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ನಾವು ಭಾವಿಸಕ್ಕಾಗುತ್ತಾ? ಗೊತ್ತಾಗ್ತಾ ಇಲ್ಲ ಸರ್. ಹೌದಾ, ನೋಡಿ ಈ ಚಿತ್ರವನ್ನ ಗಮನಿಸಿ. ಇದು ಒಂದು ತೂಗು ಸೇತುವೆ. ಈ ತೂಗು ಸೇತುವೆಯಲ್ಲಿ ಏನಾಗುತ್ತೆ ಅಂದ್ರೆ ಸೇತುವೆಗಳಲ್ಲಿ ಬೇರೆ ಬೇರೆ ರೀತಿಯ ಸೇತುವೆಗಳಿದೆ. ಇದು ತೂಗು ಸೇತುವೆ ಅಂತ ಕರೀತಾರೆ. ಇದು ಒಂದು ತ್ರಿಭುಜಾಕಾರವಾಗಿದೆ. ಇದರ ಮೇಲೆ ವಾಹನ, ಪ್ರಾಣಿಗಳು ಅಥವಾ ವಸ್ತುಗಳು ಯಾವುದಾದ್ರೂ ಅದರ ಮೇಲೆ ಚಲಿಸಿದಾಗ ಏನಾಗುತ್ತೆ ಅಂದ್ರೆ ಚಲನ ಶಕ್ತಿ ಅದು ಕೆಳಮುಖವಾಗಿ ವರ್ತಿಸುತ್ತೆ. ಆಗ ಗುರುತ್ವಾಕರ್ಷಣ ಬಲದಿಂದ ಶಕ್ತಿ ಕೆಳಮುಖವಾಗಿ ವರ್ತಿಸ್ತಾ ಇರುತ್ತೆ. ಆದ್ರೆ ನೀವು ಆ ತಂತಿಗಳನ್ನ ನೋಡಿದಿರಲ್ಲ, ಆಗ ಏನಾಗುತ್ತೆ, ಆ ತಂತಿಗಳು ಎಲ್ಲವನ್ನ ಒಂದು ಬಿಂದುವಿನಲ್ಲಿ ಅದು ಕೇಂದ್ರೀಕರಿಸಿರ್ತಾರೆ. ಆಗ ಮೇಲ್ಮುಖವಾಗಿ ಆ ತಂತಿಗಳು ವರ್ತಿಸೋದ್ರಿಂದ ಆ ಒಂದು ಬ್ರಿಡ್ಜ್ ಮೇಲೆ ಸಮತೋಲಿತ ಮತ್ತು ಅಸಮತೋಲಿತ ಬಲಗಳು ಎರಡೂ ಉಂಟಾಗಿ ಆ ಸೇತುವೆ ಅಲ್ಲೇ ನಿಂತ ಸ್ಥಳದಲ್ಲೇ ಇರುತ್ತೆ. ಅರ್ಥ ಆಯ್ತಲ್ಲ? ಹ್ಞೂ ಸರ್, ಅರ್ಥ ಆಯ್ತು. ಈಗ ಈ ಉದಾಹರಣೆಗೆ ಒಂದು ಸ್ಟಿಮ್ಯುಲೇಷನ್ ಅನ್ನ ನೋಡ್ಕೊಂಡ್ ಬರೋಣ. ನೀವು ಆಗ್ಲೇ ಹಗ್ಗ ಜಗ್ಗಾಟ ಆಡಿದ್ರಲ್ಲ, ಹಾಗೆ ನೀವು ಹೊರಗಡೆ ಆಡ್ತಾ ಇದ್ರಲ್ಲ, ನೋಡಿ ಆಟವನ್ನ ಗಮನಿಸಿ. ಒಂದು ಕಡೆ ಇಬ್ರು ಮಕ್ಕಳು, ಮತ್ತೊಂದು ಕಡೆ ನೀಲಿ ಬಣ್ಣದವರು ಒಬ್ಬರು ಇದ್ದಾರೆ. ಇವರು ಅಗ್ಗಜ್ಜಗಾಟವನ್ನ ಆಡ್ತಾ ಇದ್ರು. ಆಗ ಏನಾಯ್ತು, ಹೆಚ್ಚಿಗೆ ಯಾರು ಸ್ನಾಯುಬಲವನ್ನ ಹೊಂದಿದಾರೋ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೊಂದಿದಾರೋ ಆ ಕಡೆ ಇದೇನಾಗುತ್ತೆ, ಚಲಿಸ್ತಾ ಇದೆ. ಚಿತ್ರವನ್ನ ಗಮನಿಸಿ. ಈಗ ಎರಡೂ ತಂಡದವರು ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಆದರೆ ಕೆಂಪು ಬಣ್ಣದವರು ಅದನ್ನ ನೇರವಾಗಿ ತಮ್ಮ ಕಡೆಗೆ ಎಳ್ಕೊಂಡ್ರು, ಯಾಕೆ ಅಂದ್ರೆ ಅಲ್ಲಿ ಹೆಚ್ಚಿನ ಬಲವನ್ನ ಹೊಂದಿದ್ದಾರೆ. ಈಗ ನೀಲಿ ಬಣ್ಣದಲ್ಲೂ ಸಹ ಇನ್ನೂ ಒಬ್ಬ ವ್ಯಕ್ತಿಯನ್ನ ಸೇರಿಸಿದಾಗ ಈಗೇನಾಗುತ್ತೆ, ಅಲ್ಲಿ ಸಮತೋಲಿತ ಬಲ ಉಂಟಾಗುತ್ತೆ. ಅಂದ್ರೆ ಎರಡೂ ಬಣ್ಣಗಳಲ್ಲಿ ಸಮತೋಲಿತ ಬಲ ಉಂಟಾದಾಗ ವಸ್ತು ಅದೇ ಸ್ಥಳದಲ್ಲಿ ಇರುತ್ತೆ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ಲ? ಹ್ಞೂ ಸರ್. ಈಗ ಇದನ್ನ ಸಮತೋಲಿತ ಮತ್ತು ಅಸಮತೋಲಿತಕ್ಕೆ ಉದಾಹರಣೆಯನ್ನ ಕೊಡೋಣ. ಈ ಚಿತ್ರವನ್ನ ಗಮನಿಸಿ. ಈಗ ಒಬ್ಬ ವ್ಯಕ್ತಿ ಒಂದು ಭಾರದ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದ್ದಾನೆ. ಬಲವನ್ನ ನಾವು ನ್ಯೂಟನ್ ಅಂತ ಹೇಳಿ ಕರಿತೀವಿ. ಆ ಒಂದು ವಸ್ತು ಮುಂದೆ ಹೋಗಲು ಅವನು ಹೆಚ್ಚು ಕಮ್ಮಿ 84 ನ್ಯೂಟನ್ ಅಷ್ಟು ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ನೋಡಿ, ಬಲ ಪ್ರಯೋಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ಆಗ ತನ್ನ ಎಡ ದಿಕ್ಕಿಗೆ ಅದು ಚಲಿಸ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ, ಈಗ ಅದರ ಬಲ ಪ್ರಯೋಗ ನ್ಯೂಟನ್ಗಳು ಜಾಸ್ತಿ ಆಯ್ತು. ಅದನ್ನ ಬಿಟ್ಟ ಆದ್ರೂ ಸಹ ಅದು ಮುಂದೆ ಹೋಗ್ತಾ ಇದೆ. ಈಗ ಅದರ ವಿರುದ್ಧ ದಿಕ್ಕಿಗೆ ಚಲಿಸ್ಬೇಕು ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು, ಮತ್ತೆ ಅದರ ವಿರುದ್ಧ ದಿಕ್ಕಿಗೆ ಬಂದು ಅಷ್ಟೇ ಪ್ರಮಾಣದ ಬಲವನ್ನ ಪ್ರಯೋಗ ಮಾಡ್ಬೇಕು. ಹಾಗೇನಾಗುತ್ತೆ, ಅದು ನಿಶ್ಚಲ ಸ್ಥಿತಿಗೆ ಬಂದು ಗಮನಿಸಿ, ನ್ಯೂಟನ್ ಬಲ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿ ಅಲ್ಲಿ ಬರ್ತಾ ಇದೆ. ತದನಂತರ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಆ ವಸ್ತುವಿಗೆ ಇನ್ನು ಹೆಚ್ಚಿನ ಭಾರವನ್ನ ನಾವು ಇಡೋಣ.
ಈಗ ನೋಡಿ ನಾವು ಅದರ ಮೇಲೆ ಅಪ್ಲೈ ಮಾಡುವ ನ್ಯೂಟನ್ ಬಲ ಅಂದ್ರೆ ಬಲವನ್ನ ನ್ಯೂಟನ್ ಅಲ್ಲಿ ಹೇಳ್ತೀವಲ್ಲ ಹಾಗಾಗಿ ನ್ಯೂಟನ್ ಬಲ ಅಂತ ಕರಿತಾ ಇದ್ದೀನಿ. ಅದು ಸಹ ಏನಾಗುತ್ತೆ ಹೆಚ್ಚಿಗೆ ಪ್ರಮಾಣದಲ್ಲಿ ಆಗುತ್ತೆ. ಗಮನಿಸಿ ಆಗ 100-120 ಇದ್ದಿದ್ದು ಈಗ 367 ನ್ಯೂಟನ್ಗಳಾಗಿದೆ. ಗಮನಿಸ್ತಾ ಇದ್ದೀರಲ್ಲ, ಭಾರ ಹೆಚ್ಚಾದಂಗೆ ನಾವು ಬಲವನ್ನು ಸಹ ಹೆಚ್ಚೆ ಮಾಡುತ್ತೀವಿ ಅಂತ ಹೇಳಿ ಈ ಸ್ಟಿಮ್ಯುಲೇಷನ್ ನಮ್ಗೆ ಅರ್ಥವನ್ನ ಮಾಡುತ್ತೆ. ಹಾ ಸರ್, ಈ ಸಿಮ್ಯುಲೇಷನ್ ಇಂದ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಸರ್. ಸಮತೋಲಿತ ಮತ್ತು ಅಸಮತೋಲಿತ ಬಲಗಳು ಸಹ ತುಂಬಾ ಚೆನ್ನಾಗಿ ನಾವು ಅರ್ಥೈಸ್ಕೊಬಹುದಾಗಿದೆ. ಈಗ ಸ್ನೇಹಿತರೆ ಒಂದು ಚಾರ್ಟ್ ಬಾಕ್ಸ್ ಪ್ರಶ್ನೆ, ನಾವು ದೈನಂದಿನ ಜೀವನದಲ್ಲಿ ಸಮತೋಲಿತ ಮತ್ತು ಅಸಮತೋಲಿತ ಬಲಗಳನ್ನ ಗಮನಿಸಬಹುದಾದ ಸನ್ನಿವೇಶಗಳಿಗೆ ಉದಾಹರಣೆಯನ್ನು ಕೊಡಿ. ಈಗ ಮಕ್ಕಳೇ ನನ್ನ ಸ್ನೇಹಿತ ಮಿತ್ರರೆಲ್ಲ ಚಾಟ್ ಬಾಕ್ಸ್ ಉತ್ತರವನ್ನ ಹಾಕ್ತಾರೆ. ಈಗ ನೀವು ಗಮನಿಸಿರುವಂತ ನಮ್ಮ ನಿತ್ಯ ಜೀವನದಲ್ಲಿ ಸಮತೋಲಿತ ಮತ್ತು ಅಸಮತೋಲಿತ ಬಲಗಳನ್ನ ಸನ್ನಿವೇಶಕ್ಕೆ ಉದಾಹರಣೆಗಳನ್ನ ಕೊಡ್ತೀಯಾ ಸ್ವಾಮಿ? ನೀನ್ ಹೇಳ್ತೀಯಪ್ಪ. ಹಾ ಸರ್, ಕೊಡ್ತೀನಿ. ಸರ್, ಈಗ ಒಂದು ಮರದಲ್ಲಿ ಕಾಯಿ ಬಿಟ್ಟಿರೋದನ್ನ ನಾವು ನೋಡಿದಾಗ ಆ ಕಾಯಿಗೆ ಎರಡೇ ರೀತಿಯ ಬಲಗಳು ಪ್ರಯೋಗ ಉಂಟಾಗ್ತಿರ್ತದೆ. ಮೊದಲನೇದು ಕೆಳಮುಖವಾಗಿ ಗುರುತ್ವಾಕರ್ಷಣ ಬಲವಾದರೆ ಮೇಲ್ಗಡೆಯಿಂದ ಆ ಟೊಂಗೆಯು ಮೇಲ್ಮುಖವಾಗಿ ಆ ಕಾಯಿನ ಹಿಡಿದಿಟ್ಕೊಂಡಿರುತ್ತೆ. ಸೊ ಆ ಕಾಯಿ ಅದೇ ಜಾಗದಲ್ಲಿ ಇರಬೇಕು ಅನ್ನೋದಾದ್ರೆ ಮೇಲ್ಮುಖ ಬಲ ಮತ್ತು ಕೆಳಮುಖ ಬಲ ಅಂದ್ರೆ ಮೇಲ್ಮುಖವಾಗಿ ಟೊಂಗೆ ಎಳಿತಿರೋ ಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡು ಸಮವಾಗೇ ಇರಬೇಕು. ಆದ್ರೆ ಕಾಯಿ ಹಣ್ಣು ಆಗ್ತಾ ಆಗ್ತಾ ಏನಾಗುತ್ತೆ, ಅದು ತೂಕ ಹೆಚ್ಚಾಗುತ್ತೆ. ತೂಕ ಹೆಚ್ಚಾದಾಗ ಏನಾಗುತ್ತೆ, ಗುರುತ್ವಾಕರ್ಷಣ ಬಲ ಹೆಚ್ಚಾಗುತ್ತೆ. ಗುರುತ್ವಾಕರ್ಷಣ ಬಲ ಹೆಚ್ಚಾದಾಗ ಆ ಹಣ್ಣು ನೆಲದ ಮೇಲೆ ಬಿದ್ದೋಗುತ್ತೆ. ಆಗ ಅದು ಆ ಮೇಲ್ಮುಖ ಬಲ ಅದನ್ನ ಹಿಡಿದಿಟ್ಕೊಳಕ್ ಆಗಲ್ಲ. ಸೊ ಇಲ್ಲಿ ಈ ಸನ್ನಿವೇಶದಲ್ಲಿ ಸಮತೋಲಿತ ಬಲ ಉಂಟಾಗುತ್ತೆ, ಅದರಿಂದಾಗಿ ಹಣ್ಣು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ವೆರಿ ಗುಡ್ ಮಾನೆ, ಕರೆಕ್ಟ್ ಆಗಿ ಹೇಳಿದ್ಯಾ. ಅದೇ ರೀತಿ ನಮ್ಮ ನಿತ್ಯ ಜೀವನದಲ್ಲಿ ಕೆಲಸಗಳನ್ನ ಮಾಡ್ಬೇಕಾರೆ, ನಾವು ಒಂದು ಕಡೆ ನಿಂತ್ಕೊಬೇಕಾದ್ರೆ ಅಥವಾ ಕೂತ್ಕೊಳ್ಬೇಕಾದ್ರೂ ಸಹ ಸಮತೋಲಿತ ಅಸಮತೋಲಿತ ಬಲಗಳು ಇದ್ರೆ ಮಾತ್ರ ಆ ಒಂದು ಕ್ರಿಯೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಮಗಳೇ ಅನುಷಾ, ಬಲ ಮತ್ತು ಚಲನೆಯ ನಡುವಿನ ಸಂಬಂಧವನ್ನ ಯಾವ್ದಾದ್ರು ಉದಾಹರಣೆ ಸಮೇತ ಹೇಳಕ್ಕೆ ಆಗುತ್ತಾ? ಹೂ ಸರ್, ನಾ ಹೇಳ್ತೀನಿ. ನಾನ್ ಏನ್ ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ಲಿವರೆಗೆ ಅಂದ್ರೆ, ಎಲ್ಲಾ ಚಲನೆಗೂ ಬಲಾನೇ ಕಾರಣ. ಮತ್ತೆ ಒಂದು ವಸ್ತು ಚಲಿಸ್ಬೇಕಂದ್ರೆ ಅಥವಾ ಅದರ ದಿಕ್ಕನ್ನ ಬದಲಾಯಿಸ್ಬೇಕಂದ್ರೆ ಅಥವಾ ಅದರ ಆಕಾರವನ್ನ ಬದಲಾಯಿಸ್ಬೇಕಂದ್ರೆ ಅದಕ್ಕೆ ಬಲಾನೇ ಕಾರಣ ಅಂತ ಅನ್ಕೊಂಡಿದ್ದೀನಿ ಸರ್. ಹಾ, ವೆರಿ ಗುಡ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹಾ ಸರ್, ನನ್ಗೆ ಸ್ವಾಮಿಗೆ ತುಂಬಾ ಹಶ್ವಾಗ್ತಿದೆ, ನಾವು ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಸರ್. ಮಕ್ಕಳೇ ಗಮನಿಸಿ, ಇನ್ನೂ COVID-19 ಇನ್ನೂ ಕಡಿಮೆ ಆಗಿಲ್ಲ, ಹಾಗಾಗಿ ನೀವುಗಳು ಸಾಮಾಜಿಕ ಅಂತರವನ್ನ ಕಾಯ್ಕೋಬೇಕು, ಮಾಸ್ಕ್ ಅನ್ನ ಧರಿಸಬೇಕು, ಸಮಯ ಸಿಕ್ಕಾಗೆಲ್ಲ ಸ್ಯಾನಿಟೈಸರ್ ನ ಬಳಸಬೇಕು ಅಥವಾ ಕೈಯನ್ನು ತೊಳ್ಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಹೋಗ್ ಬನ್ನಿ ಮಕ್ಕಳ. ಆಯ್ತು ಸರ್. ಆಯ್ತು ಸರ್. ಅನುಷಾ, ಊಟ ಮಾಡಕ್ಕಿಂತ ಮುಂಚೆ ಆಕ್ಚುಲಿ ನಾನು ನಿನಗೆ ನನ್ನ ಕನಸನ್ನ ಅರ್ಧಂಬರ್ಧ ಹೇಳಿದೆ. ಹೌದಾ ಸ್ವಾಮಿ? ಅಂದ್ರೆ ಮಿಕ್ಕಿದ ಕನಸು ಏನು ಸ್ವಾಮಿ? ಮಿಕ್ಕಿದ ಕನಸಲ್ಲಿ ಏನು ಅಂತ ಅಂದ್ರೆ, ನನ್ಗೆ ಈಗ ದೇವ್ರು ಅದನ್ನ ನನ್ಗೆ ಹೇಳ್ಬಿಟ್ಟು ಹೋದ್ರಲ್ವಾ, ನಿನ್ ಲಕ್ಷ್ಯ ಸಾಧಿಸದಿದ್ರೆ ಭೂಮಿ ತಿರುಗೋದು ನಿಂತೋಗುತ್ತೆ ಅಂತ. ಸೊ ನಾನೇನ್ ಮಾಡ್ತೀನಿ, ಬಿಲ್ಲು ಬಾಣ ಮಾಡೋದಕ್ಕೆ ತಯಾರ್ ಮಾಡ್ಕೊಳಕ್ ಶುರು ಮಾಡ್ತೀನಿ. ನನ್ನ ಹತ್ರ ಇರುವಂತ ಏನೇನು ಅಳತೆ ಮಾಪಕಗಳು ಅಥವಾ ಏನೇನು ಪಟ್ಟಿಗಳಿತ್ತು ಅದನ್ನೇ ಇಟ್ಕೊಂಡು ಬಳಸ್ಕೊಂಡು ನಾನು ಬಿಲ್ಲುನ ತಯಾರ್ ಮಾಡ್ತೀನಿ. ಆದ್ರೆ ಲಕ್ಷ್ಯ ಯಾವಾಗ್ಲೂ ಸಾಧಿಸಕ್ ಹೋದಾಗೆಲ್ಲ ಏನಾಗುತ್ತೆ, ಬಿಲ್ಲು ಮುರಿದೋಗುತ್ತೆ, ಇಲ್ಲಾದ್ರೆ ಬಾಣ ಕರೆಕ್ಟ್ ಆಗಿ ಹೋಗಿ ಲಕ್ಷ್ಯಕ್ಕೆ ಬೀಳಲ್ಲ, ಇದೇ ಆಗ್ತಿರ್ತೋ ಏನಕ್ಕಂಗ್ ಆಗ್ತಿತ್ತು ಅಂತ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲಪ್ಪ ಸ್ವಾಮಿ. ಯಾಕಂದ್ರೆ ನೀನು ಸರಿಯಾಗಿ ಅಳತೆ ಮಾಡಿಲ್ಲ ಸ್ವಾಮಿ. ಅದಕ್ಕೆ ಬಿಲ್ಲು ಅಥವಾ ಬಾಣ ಏನೇ ಆಗಿರ್ಲಿ ಅದು ನಿನ್ಗೆ ಒಡೆದೋಗ್ತಾ ಇತ್ತು. ಇವಾಗ ಗೊತ್ತಾಯ್ತಾ ಅಳತೆ ಅನ್ನೋದು ಎಷ್ಟು ಮುಖ್ಯ ಅಂತ? ಅಳತೆ ಅನ್ನೋದು ಒಂದು ಮನುಷ್ಯನಿಗೆ ತುಂಬಾ ಮುಖ್ಯ ಸ್ವಾಮಿ. ನನ್ಗೆ ನಮ್ ತಾತ ಹೇಳ್ತಾ ಇದ್ದಿದ್ ನಾಪ್ಕ ಬರ್ತಿದೆ, ಸಮಯ ಮತ್ತೆ ಉದ್ದ ಅಳಿಯೋದು ತುಂಬಾ ಅತ್ಯಗತ್ಯವಂತೆ, ಮತ್ತೆ ಅದು ಅಳೆಯಬೇಕಾದ ಮೊಟ್ಟ ಮೊದಲ ಪರಿಮಾಣಗಳಾಗಿದ್ವಂತೆ ಸ್ವಾಮಿ. ಮತ್ತೆ ಹಿಂದಿನ ಕಾಲದಲ್ಲಿ ಅಳತೆ ಮಾಡೋದಿಕ್ಕೆ ಕೈ ಪಾದಗಳು ಮತ್ತೆ ನಮ್ಮ ಬೆರಳುಗಳನ್ನ ಉಪಯೋಗಿಸ್ಕೊಂತ ಇದ್ರಂತೆ ಸ್ವಾಮಿ ಅಳತೆ ಮಾಡೋದಿಕ್ಕೆ.
ಹ್ಞೂ ಸ್ವಾಮಿ, ಇವಾಗ್ಲೂ ನಾವ್ ನೋಡ್ತೀವಲ್ವಾ ಹೂನ ಅಳಿಯೋದಿಕ್ಕೆ ಮಾರ ಆಗ್ಲಿ ಒಂದು ಮೊಳ ಆಗ್ಲಿ ಅಳಿಯೋದಿಕ್ಕೆ ನಾವು ನಮ್ಮ ಕೈಗಳನ್ನ ಉಪಯೋಗಿಸ್ತೀವಲ್ವಾ? ಹಾ, ಹಿಂದಿನ ಕಾಲದಲ್ಲಿ ಪ್ರತಿ ಒಂದಕ್ಕೂ ಉದ್ದ ಅಳಿಯೋದಿಕ್ಕೆ ಎಲ್ಲದಕ್ಕೂ ಕೈ ಕಾಲು ಎಲ್ಲದನ್ನು ಉಪಯೋಗಿಸ್ತಾ ಇದ್ರಂತೆ ಸ್ವಾಮಿ. ಮತ್ತೆ ನಂಗೆ ಇನ್ನೊಂದು ನಾಪಕ ಬರ್ತಾ ಇದೆ. ನಾನು ಇತಿಹಾಸ ಪಾಠದಲ್ಲಿ ಓದಿದ್ದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಸಿಂಧು ಕಣಿವೆ ನಾಗರಿಕತೆಯಲ್ಲಿ ತೂಕವನ್ನ ಅಳೆಯೋದಕ್ಕೆ ಈ ರೀತಿ ಕಲ್ಗಳನ್ನ ಉಪಯೋಗಿಸ್ತಾ ಇದ್ರಂತೆ ಸ್ವಾಮಿ. ಹೌದಾ, ಈ ರೀತಿ ಕಲ್ಗಳನ್ನೆಲ್ಲ ಬಳಸ್ತಿದ್ರ ಅವನು? ಹೌದು ಸ್ವಾಮಿ, ಆದ್ರೆ ಇವಾಗ ಇಂಥದ್ದೆಲ್ಲ ಉಪಯೋಗಿಸಲ್ಲ. ನಮ್ಗೆ ನಮ್ಮ ವಿಜ್ಞಾನಿಗಳು ಆದರ್ಶಮಾನಗಳನ್ನ ಪರಿಚಯಿಸಿರೋದ್ರಿಂದ ನಾವು ಆದರ್ಶಮಾನಗಳನ್ನ ಉಪಯೋಗಿಸ್ಕೊಂಡು ಅಳಿತೀವಿ ಸ್ವಾಮಿ. ಹಂಗಂದ್ರೆ ನಮ್ಗೆ ಆದರ್ಶಮಾನಗಳ ಅಗತ್ಯ ಏನಿದೆ ಬೇಕಾ ನಮ್ಗೆ? ಒಂದ್ ಕೆಲ್ಸ ಮಾಡೋಣ, ನಮ್ ಶಿಕ್ಷಕರು ಇದಾರೆ ಆಡಿಯನ್ಸ್ ಅಲ್ಲಿ, ಅವ್ರನ್ನ ಹೋಗಿ ಕೇಳೋಣ ಏನಕ್ ಆದರ್ಶ ಮಾನಗಳ ಉಪಯೋಗ ಅಂತ. ಸರಿ ಅನು, ಹಾಗೆ ಮಾಡೋಣ. ಶಿಕ್ಷಕರೇ, ಇಲ್ಲಿ ನಿಮ್ಗೆ ಒಂದು ಸಮೀಕ್ಷೆ ಪ್ರಶ್ನೆ ಇದೆ. ಪ್ರಶ್ನೆ ಏನಂದ್ರೆ, ಅಳತೆಯ ಆದರ್ಶ ಮಾನಗಳ ಅಗತ್ಯವೇನು? ಆಪ್ಷನ್ ಎ, ಅವು ಅಗತ್ಯವಿಲ್ಲ. ಆಪ್ಷನ್ ಬಿ, ದೈನಂದಿನ ಜೀವನದಲ್ಲಿ ಅವ್ಯವಸ್ಥೆ ಇರುತ್ತದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಅಳತೆಗೆ ಅನುಗುಣವಾಗಿ ಎಲ್ಲವೂ ವಿಭಿನ್ನವಾಗಿರುತ್ತದೆ. ಅಳತೆಯ ಆದರ್ಶ ಮಾನಗಳು ಪ್ರಮಾಣಗಳನ್ನು ನಿಖರವಾಗಿ ಹೋಲಿಸಲು ಸಹಾಯ ಮಾಡುತ್ತದೆ. ಆಪ್ಷನ್ ಡಿ, ಬಿ ಮತ್ತೆ ಸಿ ಎರಡು ಸಹ. ಇಲ್ಲಿ ಸಮೀಕ್ಷೆ ಪ್ರಶ್ನೆ ಇವಾಗ ನಿಮ್ಮ ಮುಂದೆ ಇದೆ, ಅಲ್ಲಿ ದಯವಿಟ್ಟು ಉತ್ತರಿಸಿ. ಹಾ ನೋಡು ಸ್ವಾಮಿ, ಎಷ್ಟೊಂದ್ ಜನ ಚಾಟ್ ಬಾಕ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತ. ಬಹಳಷ್ಟು ಜನ ಆಪ್ಷನ್ ಡಿನೇ ಅಂತ ಹೇಳ್ತಾ ಇದಾರೆ, ಅಂದ್ರೆ ಬಿ ಮತ್ತು ಸಿ ಅಂತ. ಸೊ ಹಾಗಾದ್ರೆ ನಮ್ಗೆ ಅಳತೆ ಆದರ್ಶ ಮಾನಗಳು ತುಂಬಾ ನಿಖರವಾಗಿ ಹೋಲಿಕೆ ಮಾಡಲು ಸಹಾಯ ಮಾಡ್ತವೆ, ಜೊತೆಗೆ ಒಬ್ಬರು ವ್ಯಕ್ತಿ ಅಳತೆಗೆ ಅನುಗುಣವಾಗಿ ಎಲ್ಲರೂ ವಿಭಿನ್ನವಾಗಿರ್ತಾರೆ. ಸೊ ಅದು ಎಲ್ರಿಗೂ ಒಂದು ಏಕಮಾನ ಪದ್ಧತಿಯಾಗಿ ಬರ್ಲಿ ಅಂತ ಅನ್ಸುತ್ತೆ ಅಲ್ವಾ? ಹೌದು ಸ್ವಾಮಿ, ಇವಾಗ ನೋಡು, ನನ್ ಪಾದ ಒಂದು ಅಳತೆನಲ್ಲಿರತ್ತೆ, ನಿನ್ ಪಾದ ಒಂದು ಅಳತೆನಲ್ಲಿರತ್ತೆ. ಸೊ ಅದು ನಿಖರವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಏನು ನಮ್ಮ ವಿಜ್ಞಾನಿಗಳು ಆದರ್ಶ ಮಾನಗಳನ್ನ ಕೊಟ್ಟಿದ್ದಾರೆ ನಿನಗೆ. ಇವಾಗ ನಾನು ಕೆಲವು ಆದರ್ಶ ಮಾನಗಳನ್ನ ಹೇಳ್ತೀನಿ. ಅದ್ ಯಾವ್ದಂದ್ರೆ, ತೂಕಕ್ಕೆ ಕಿಲೋಗ್ರಾಮ್, ಉದ್ದಕ್ಕೆ ಮೀಟರ್, ಕಾಲಕ್ಕೆ ಸೆಕೆಂಡ್, ಮತ್ತೆ ತಾಪಮಾನಕ್ಕೆ ಕೆಲ್ವಿನ್ ಅಂತ. ಸರಿ ಸರಿ, ಹಾಗಾದ್ರೆ ಅನು, ನೀನು ಈ ಆದರ್ಶ ಮಾನಗಳ ಬಗ್ಗೆ ಎಲ್ಲ ಹೇಳ್ತಿದ್ದಾಗ ನನಗೆ ಒಂದು ಆಕ್ಚುಲಿ ಒಂದು ವಿಷಯ ಕತ್ಕ ಬಂತು. ನಿನಗೆ ಗೊತ್ತಲ್ವಾ, ನಾವು ಶಾಲೆಯಲ್ಲಿ ಪ್ರೇಯರ್ ಟೈಮ್ ಅಲ್ಲಿ ನಾವು ನ್ಯೂಸ್ ಪೇಪರ್ ಎಲ್ಲ ಓದ್ತೀವಲ್ವಾ, ಆಗ ಈ ವಾಸ ಹಡಗು ಬಗ್ಗೆನೂ ನಾನು ಓದಿದ್ದೆ. ಏನದು ಅಂತ ಅಂದ್ರೆ, ಈ ವಾಸ ಹಡಗು ಬಂದ್ಬಿಟ್ಟು ಸ್ವೀಡನ್ ದೇಶದಲ್ಲಿ ದೇಶದವರು ಯುದ್ಧಗಳಿಗೆ ಬಳಸೋದಿಕ್ಕೆ ಇದನ್ನ ನಿರ್ಮಿಸ್ತಿದ್ರಂತೆ. ಬಟ್ ಏನ್ ಮಾಡಿದ್ರು, ನಿರ್ಮಿಸೋದೇನೋ ನಿರ್ಮಿಸ್ಬಿಟ್ರು, ಆದ್ರೆ ಯಾವಾಗ ಇದನ್ನ ಸಮುದ್ರಕ್ಕೆ ಬಿಟ್ರು ಅವಾಗ ಈ ಹಡಗು ಮುಳುಗೋಗುತ್ತೆ. ಯಾಕೆ ಮುಳುಗೋಯ್ತು ಅಂತ ಯಾವಾಗ ಯಾರಿಗೂ ಗೊತ್ತಾಗಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದನ್ನ ಸಂಶೋಧಿಸಿದಾಗ ಏನ್ ತಿಳ್ಕೊಂಡ್ರು ಅಂತ ಅಂದ್ರೆ, ಹಡಗಿನ ವಿವಿಧ ಭಾಗಗಳನ್ನ ಬೇರೆ ಬೇರೆ ಮಾನಗಳಿಂದ ಅಳತೆ ಮಾಡಿದ್ರಂತೆ. ಆ ಕಾರಣ ಅಂದ್ರೆ, ಅಳತೆಗಳಲ್ಲೇ ಏಕಮಾನ ಪದ್ಧತಿ ಬಳಸದೆ ಅದು ಬೇರೆ ಬೇರೆ ಮಾನಗಳನ್ನ ಬಳಕೆಯಿಂದ ಅಲ್ಲಿ ಅಳತೆಗಳಲ್ಲಿ ತಪ್ಪಾಗಿದೆ. ಇದಕ್ಕೆ ಕಾರಣದಿಂದ ಆ ಹಡಗು ಸಮುದ್ರದಲ್ಲಿ ಮುಳುಗೋಯ್ತು. ಇದೊಂದೇ ಅಲ್ಲ, ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ನಿನ್ಗೆ ಗೊತ್ತಲ್ವಾ, ನಮ್ಮ ನಾಸಾದವರು ಮಾರ್ಸ್ ರೋವರ್ ನ ಲಾಂಚ್ ಮಾಡಿದ್ರು. ಅದೇ ನಾವ್ ಹೇಗೆ ನಮ್ಮ ಇಸ್ರೋದವರು ಮಂಗಳಯಾನ ಲಾಂಚ್ ಮಾಡಿದ್ರಲ್ಲ, ಅದೇ ತರ ನಾಸಾದವರು ಮೊದಲಿಗೆ ಮಾರ್ಸ್ ರೋವರ್ ನ ಲಾಂಚ್ ಮಾಡಿದ್ರು. ಅದು ಏನಾಯ್ತು, ಲಾಂಚ್ ಮಾಡೋದೇನ ಲಾಂಚ್ ಮಾಡಿದ್ರು, ಆದ್ರೆ ಅದು ಮಂಗಳ ಗ್ರಹದ ಕಕ್ಷೆಗೆ ಹೋಗಿ ಸೇರ್ಲಿಲ್ಲ. ಮಂಗಳ ಗ್ರಹ ಯಾಕೆ ಸೇರ್ಲಿಲ್ಲ ಅಂತ ಹೋಗಿ ಅದನ್ನ ನೋಡಿದಾಗ ಅವ್ರು ಏನ್ ಮಾಡಿದ್ರು, ಈಗ ನಮ್ಗೆ ಮೇಡಮ್ ಹೇಳಿದ್ರಲ್ಲ ಕ್ಲಾಸ್ ಅಲ್ಲಿ, ಇಸ್ರೋದಲ್ಲಿ ಹೇಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದೆ ಒಂದು ಸ್ಯಾಟಲೈಟ್ ಲಾಂಚ್ ಮಾಡೋದಕ್ಕೆ, ಅದೇ ತರ ನಾಸಾದಲ್ಲೂ ಇದ್ದಾರೆ. ಅವ್ರೇನ್ ಮಾಡಿದ್ರು, ಒಂದ್ ಡಿಪಾರ್ಟ್ಮೆಂಟ್ ಅವರು ಮೀಟರ್ ಮಿಲಿಮೀಟರ್ ಎಂಬ ಪದ್ಧತಿಯನ್ನು ಬಳಸಿದ್ರೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು ಇಂಚುಗಳು ಫೀಟ್ಗಳು ಮತ್ತು ಪೌಂಡ್ಗಳನ್ನ ಬಳಸ್ಕೊಂಡ್ರು. ಹಂಗಂದ್ರೆ ಏನು, ಬೇರೆ ಬೇರೆ ಅಳತೆ ಪದ್ಧತಿಗಳನ್ನ ಬಳಸ್ಕೊಂಡ್ರು. ಆದ್ರೆ ಇಬ್ರು ಒಬ್ಬರಿಗೊಬ್ರು ಅಳತೆಗಳನ್ನ ಪರಿವರ್ತಿಸಲೇ ಇಲ್ಲ. ಈ ಪರಿವರ್ತಿಸದೇ ಇದ್ದ ಕಾರಣ ಏನಾಯ್ತು, ಅಳತೆಗಳಲ್ಲಿ ವ್ಯತ್ಯಾಸ ಬಂದು ಇದು ಮಾರ್ಸ್ ಕಕ್ಷೆಗೆ ಸೇರಿದ ಹಾಗೋಯ್ತು. ನೋಡು ಸ್ವಾಮಿ, ಅಳತೆ ಸರಿಗ್ ಮಾಡ್ಲಿಲ್ಲ ಅಂದ್ರೆ ಏನೇನೆಲ್ಲ ಆಗತ್ತಲ್ವಾ? ಹಾ ಸರಿ ಸ್ವಾಮಿ, ಇವತ್ ನಾವ್ ಎಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಅಲ್ವಾ ಸ್ವಾಮಿ? ಚಲನೆ ಅಂದ್ರೆ ಏನು, ಮತ್ತೆ ಬಲ ಅಂದ್ರೆ ಏನು, ಮತ್ತೆ ಅಳತೆಗಳು ಏನಕ್ ಬೇಕು, ಎಷ್ಟೊಂದ್ ವಿಷಯಗಳು ತಿಳ್ಕೊಂಡ್ವಿ ಅಲ್ವಾ ಸ್ವಾಮಿ?
ಸರಿ ಸ್ವಾಮಿ, ತುಂಬಾ ಟೈಮ್ ಆಯ್ತು, ಮನೆಗ್ ಹೋಗೋಣ. ಹಾ ಮನೆಗ್ ಹೋಗೋಣ ಅನು, ಮನೇಲಿ ಅಮ್ಮ ಗಾಬರಿ ಪಡ್ತಿರ್ತಾರೆ ಯಾಕಿನ್ನ ಬಂದಿಲ್ಲ ಅಂತ. ಸರಿ ಸ್ವಾಮಿ, ಬಾಯ್, ನಾಳೆ ಸಿಗೋಣ. ಹಾ ಬಾಯ್ ಅನು. ಇವತ್ತು ಬೇಗ ಸ್ಕೂಲಿಗೆ ಹೋಗ್ಬೇಕು, ಇನ್ನ ಅನು ಬರ್ಲೇ ಇಲ್ಲ. ಅಪ್ಪ ಎಲ್ಗ ಹೋದ್ಲ ಏನೋ, ಬೇಗ ಹೋಗೋಣ ಅಂತ ಅಂದ್ರೆ. ಹಾಯ್ ಅನು, ಬಂದಿಯಲ್ಲ ಸದ್ಯ. ಏ ನಡಿ, ಫಸ್ಟ್ ಬೇಗ ಹೋಗೋಣ ಶಾಲೆಗೆ. ಸ್ವಾಮಿ ಹುಷಾರಾಗಿ ರೋಡ್ ಕ್ರಾಸ್ ಮಾಡು, ನೋಡು ಆ ಕಾರ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾನೆ ಅಂತ. ಹಾ ಅನು, ತುಂಬಾ ಫಾಸ್ಟ್ ಆಗಿ ಹೋಗ್ತಿದ್ದಾನೆ. ಬಟ್ ನಿಮ್ಗೆ ಹೇಗ್ ಗೊತ್ತು ಅವ್ನು ತುಂಬಾ ಫಾಸ್ಟ್ ಆಗಿ ಹೋಗ್ತಿದ್ದಾನೆ ಅಂತ? ಸ್ವಾಮಿ ನೋಡಿದ್ರೆ ಗೊತ್ತಾಗ್ತಿಲ್ವಾ ಸ್ವಾಮಿ ಅವ್ನ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾನೆ ಅಂತ? ನನ್ಗೆ ಬಟ್ ನಿಮ್ ಹೆಂಗೆ ಹೇಳಿದೆ ಅಷ್ಟು ಇದ ಖಡಾಖಂಡಿತವಾಗಿ ಅವನು ಅಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಅಂತ? ಮತ್ತೆ ಅದನ್ನ ನಾವು ಅಳಿಯಕ್ ಆಗುತ್ತಾ? ಗೊತ್ತಿಲ್ಲ ಸ್ವಾಮಿ, ಹೆಂಗಿದ್ರು ಶಾಲೆಗೆ ಹೋಗ್ತಾ ಇದೀವಲ್ವಾ, ಬಾ ನಮ್ಮ ಮೇಡಮ್ ನ ಹೋಗಿ ಕೇಳೋಣ. ಸರಿ ಹಾಗೆ ಮಾಡೋಣ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಹಲೋ ಮಕ್ಕಳೇ, ಮತ್ತೆ ಏನ್ ಪ್ರಶ್ನೆ ಜೊತೆ ಬಂದಿದ್ದೀರಾ ಇವತ್ತು? ಮೇಡಮ್ ಇವತ್ತು ಏನಾಯ್ತು ಗೊತ್ತಾ, ನಾನು ಸ್ವಾಮಿ ಶಾಲೆಗೆ ಬರ್ತಾ ಇರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಒಂದು ಕಾರು ಫಾಸ್ಟ್ ಆಗಿ ಹೋಯ್ತು ಮೇಡಮ್. ಈ ಸ್ವಾಮಿ ಕೇಳ್ತಾನೆ ಅದ್ ಎಷ್ಟು ಫಾಸ್ಟ್ ಆಗಿ ಹೋಯ್ತು ಅಂತ ನೀನ್ ಅಳಿಯಕ್ ಆಗತ್ತಾ ಅಂತ? ನಂಗಂತೂ ಗೊತ್ತಿಲ್ಲ ಮೇಡಮ್, ಆತರ ಏನಾನ ಅಳಿಬೋದಾ ಮೇಡಮ್? ಹಾ ಖಂಡಿತ ಮಕ್ಳೇ, ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಎಷ್ಟು ಸ್ಲೋ ಹೋಗ್ತಿದೆ ಅಂತ ಖಂಡಿತ ಅಳಿಬಹುದು. ಈಗ ನೀವು ವಾಹನಗಳಲ್ಲಿ ಕೆಲವೊಂದ್ ಮೀಟರ್ಸ್ ಇಟ್ಟಿರ್ತಾರೆ, ಇದ ಈ ರೀತಿ ಮೀಟರ್ ಗಳು ನೋಡಿದೀರಾ, ಗಮನಿಸಿದೀರಾ? ಹಾ ಮೇಡಮ್ ನೋಡಿದೀವಿ. ಏನಂತ ಕರೀತಾರೆ ಅದಕ್ಕೆ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಸ್ವಾಮಿ ನಿಮ್ ಗೊತ್ತಾ? ನನಗಂತೂ ಗೊತ್ತಿಲ್ಲಪ್ಪ. ಅದಕ್ಕೆ ಸ್ಪೀಡೋಮೀಟರ್ ಮತ್ತೆ ಓಡೋಮೀಟರ್ಸ್ ಅಂತ ಇರುತ್ತೆ. ಅಂದ್ರೆ ಸ್ಪೀಡೋಮೀಟರ್ ಅಂದ್ರೆ ವೇಗ ಮಾಪಕ, ಓಡೋಮೀಟರ್ ಅಂದ್ರೆ ದೂರ ಮಾಪಕ ಅಂತ. ಈ ಎರಡು ಮೀಟರ್ ಗಳು ಏನ್ ಮಾಡುತ್ತೆ ಅಂದ್ರೆ, ಸ್ಪೀಡೋಮೀಟರು ಆ ವಾಹನ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ತೋರಿಸುತ್ತೆ, ಓಡೋಮೀಟರು ಆ ವಾಹನ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ ಅಂದ್ರೆ ಎಷ್ಟು ದೂರ ಚಲಿಸಿದೆ ಅನ್ನೋದನ್ನ ತೋರಿಸುತ್ತೆ ಮಕ್ಳೇ. ಈ ಮೀಟರ್ಸ್ ನ ಬಳಸ್ಕೊಂಡು ನಾವು ಆ ವಾಹನದ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ನ ಅಳಿಬಹುದು ಖಂಡಿತ. ಓ ಹಾಗಾದ್ರೆ ಚಲನೆನ ಕೂಡ ಅಳಿಬಹುದಾ ಮೇಡಮ್? ಹಾ ಮಕ್ಳೇ, ಚಲನೆಯನ್ನ ಅಳಿಬಹುದು. ನೋಡಿ ಈಗ ಒಬ್ಬ ಹುಡುಗ ಎಷ್ಟು ವೇಗವಾಗಿ ಓಡ್ತಿದ್ದಾನೆ, ಹಾಗೆ ನನ್ ಕಾರು ಇನ್ನೊಬ್ರು ಕಾರ್ಗಿಂತ ಹೋಗ್ತಾ ಇದೆಯಾ, ಫಾಸ್ಟ್ ಆಗಿ ಹೋಗ್ತಿದ್ಯಾ ಅಥವಾ ಸ್ಲೋ ಹೋಗ್ತಿದ್ಯಾ, ಮತ್ತೆ ನೀವು ರಾಕೆಟ್ ನ ಭೂಮಿಯಿಂದ ಹೇಗೆ ಆರಿಸ್ಬೋದು, ಅದು ಚಂದ್ರನ ಮೇಲೆ ಹೇಗೆ ಇಳಿಯುತ್ತೆ, ಮತ್ತೆ ಇದನ್ನೆಲ್ಲ ನಾವು ನೋಡ್ಬೇಕು ಅಂತಂದ್ರೆ, ನಾವ್ ಈ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು ಅಂದ್ರೆ ಚಲನೆಯನ್ನ ಅಳಿಲೇಬೇಕಾಗತ್ತೆ. ನಾವು ಈ ಚಲನೆಯನ್ನ ಅಳಿಯೋದಕ್ಕೆ ಕೆಲವು ರೀತಿಯಲ್ಲಿ ಅಲ್ಲಿ ಅಳಿಬಹುದು. ಅಂದ್ರೆ ಅವುಗಳ ಜವ, ವೇಗ, ವೇಗೋತ್ಕರ್ಷ, ಸಂವೇಗಗಳನ್ನ ಬಳಸ್ಕೊಂಡು ಚಲನೆಯನ್ನ ಅಳಿಬಹುದು, ಮತ್ತೆ ಚಲನೆಯನ್ನ ನಾವು ವಿವರಿಸಬಹುದು ಕೂಡ. ಹಾಗಾದ್ರೆ ಜವ ವೇಗ ಅಂದ್ರೆ ಏನು ಮೇಡಮ್? ಹಾ ಒಳ್ಳೆ ಪ್ರಶ್ನೆ ಅನುಷಾ, ನಿಮ್ಗೆ ಜವ ವೇಗ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ವಾ? ಈಗ ಜವ ವೇಗ ಅನ್ನೋ ಪದಗಳು ನಿಮ್ಗೆ ಹೊಸದೆ. ಈ ಜವ ವೇಗಕ್ಕೆ ಹೋಗೋಕ್ಕೂ ಮೊದಲು ನಾವು ದೂರ ಸ್ಥಾನ ಪಲ್ಲಟ ಅಂದ್ರೆ ಏನು ಅಂತ ತಿಳ್ಕೊಳ ಮಕ್ಳೆ. ಅರ್ಥ ಆಯ್ತಾ? ಈಗ ನೋಡಿ, ಈಗ ಸ್ವಾಮಿ ಮನೆ ಅಲ್ಲಿದೆ, ನಮ್ ಶಾಲೆ ಇಲ್ಲಿದೆ, ಅನುಷಾ ಮನೆ ಆ ಕಡೆ ಇದೆ. ಈಗ ಸ್ವಾಮಿ ನೀನು ಶಾಲೆಗೆ ಬರ್ಬೇಕಾದ್ರೆ ಹೇಗ್ ಬರ್ತೀಯಾ ಯಾವಾಗ್ಲೂ? ಏನಾದ್ರೆ ಅನುಷನ್ ಜೊತೆ ಬರ್ಬೇಕು ಅಂತ ಆದ್ರೆ ನಾನು ಅನುಷನ್ ಮನೆಗೆ ಹೋಗಿ ಅನುಷನ್ನ ಕರ್ಕೊಂಡು ನಾನು ಶಾಲೆಗೆ ಬರ್ತೀನಿ. ಏನೋ ಅವ ಏನೋ ಅನುಷನ್ ಹುಷಾರಿಲ್ಲ ಅಥವಾ ಏನೋ ಶಾಲೆಗೆ ಬರಲ್ಲ ಅಂತ ಇದ್ದ ದಿನ ನಾನು ಏನ್ ಮಾಡ್ತೀನಿ, ನಾನು ಮನೆಯಿಂದ ನೇರವಾಗಿ ನಾನು ಶಾಲೆಗೆ ಬಂದ್ಬಿಡ್ತೀನಿ ಮ್ಯಾಮ್. ಹಾ ಅಲ್ವಾ, ನೋಡು ಸ್ವಾಮಿ ಮನೆಯಿಂದ ಶಾಲೆಗೆ ಬರ್ಬೇಕಾದ್ರೆ ಅವ್ನ್ ಕೆಲವೊಂದ್ಸಲ ಅನುಷಾ ಮನೆಗೆ ಹೋಗಿ ಬರ್ತಾನೆ. ಆ ಅನುಷಾ ಮನೆಗೆ ಹೋಗಿ ಶಾಲೆಗೆ ಬರ್ತಾನಲ್ಲ, ಅದು ಸ್ವಾಮಿಯ ಮನೆ ಮತ್ತೆ ಶಾಲೆಗೆ ಇರುವಂತಹ ಚಲಿಸುವ ದೂರ. ಅಲ್ಲಿಂದ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತಾನೆ. ಆದ್ರೆ ಸ್ವಾಮಿ ಮನೆ ಮತ್ತೆ ಶಾಲೆಗೆ ಇರುವಂತಹ ಕನಿಷ್ಠ ದೂರ ಇದೆಯಲ್ಲ, ನಿಖರವಾದ ದೂರ, ಅದನ್ನ ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಳೇ? ಚಲಿಸಿದ ದೂರ ಮತ್ತೆ ಸ್ಥಾನ ಪಲ್ಲಟ ಅಂದ್ರೆ ಏನು ಅಂತ ನೋಡಿ. ಚಲಿಸಿದ ದೂರ ಅಂದ್ರೆ ಎರಡು ಬಿಂದುಗಳ ನಡುವಿನ ಪಥದ ಉದ್ದವೇ ಚಲಿಸಿದ ದೂರ. ಹಾಗೆ ಸ್ಥಾನ ಪಲ್ಲಟ ಅಂದ್ರೆ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರ ಅದು. ಅಂದ್ರೆ ಇದು ಯಾವಾಗ್ಲೂ ಒಂದು ನಿರ್ದಿಷ್ಟ ದಿಕ್ಕನ್ನ ಅವಲಂಬಿಸಿರುತ್ತೆ ಮಕ್ಳೆ. ಹಾಗೆ ನಾವು ದೂರ ಮತ್ತೆ ಸ್ಥಾನ ಪಲ್ಲಟದ ಅಂತಾರಾಷ್ಟ್ರೀಯ ಮಾನ ಮೀಟರ್ ಅಲ್ಲೇ ಯಾವಾಗ್ಲೂ ಹೇಳ್ತೀನಿ. ಅರ್ಥ ಆಯ್ತಾ ಮಕ್ಳೆ ದೂರ ಮತ್ತೆ ಸ್ಥಾನ ಪಲ್ಲಟ ಅಂದ್ರೆ? ಹಾ ಮೇಡಮ್ ಅರ್ಥ ಆಯ್ತು. ಈಗ ಈ ಉದಾಹರಣೆ ಗಮನಿಸಿ ನೀವು. ಈ ಮೊದಲನೇ ಚಿತ್ರದಲ್ಲಿ ಫುಟ್ಬಾಲ್ ಆಡ್ತಾ ಇದಾರಲ್ಲ, ಈ ಫುಟ್ಬಾಲ್ ನ ಕಿಕ್ ಮಾಡಿ ಅವರು ಬಾಲ್ ಹೊಡಿಬೇಕು. ಇಲ್ಲ ಏನ್ ಮಾಡ್ತಿದ್ರೆ ಬಾಲ್ ನ ಕಿಕ್ ಮಾಡ್ತಾ ಬಾಲ್ ಎಲ್ಲಾ ಕಡೆ ಚಲಿಸಿ ನಂತರ ಗೋಲ್ಗೆ ಹೋಗುತ್ತೆ. ಇದು ಚಲಿಸಿದ ದೂರ, ಬಾಲ್ ನ ಚಲಿಸಿದ ದೂರ. ಈ ಎರಡನೇ ಚಿತ್ರವನ್ನ ಗಮನಿಸಿ ಮಕ್ಳೆ. ಇಲ್ಲಿ
ಬಾಲ್ ನ ನೇರವಾಗಿ ಗೋಲ್ಗೆ ಕಿಕ್ ಮಾಡ್ತಾ ಇದಾರೆ. ಇದು ಆ ಬಾಲ್ ನ ಸ್ಥಾನ ಪಲ್ಲಟ, ಅಂದ್ರೆ ಬಾಲ್ ಇರೋ ಸ್ಥಾನಕ್ಕೂ ಆ ಗೋಲ್ಗೂ ನಡುವೆ ಇರುವಂತಹ ಸ್ಥಾನ ಪಲ್ಲಟ ಆಗುತ್ತೆ. ಅರ್ಥ ಆಯ್ತಾ ಮಕ್ಳೆ ಇವಾಗ ದೂರ ಮತ್ತೆ ಸ್ಥಾನ ಪಲ್ಲಟ ಅಂದ್ರೆ ಏನು ಅಂತ? ಹ್ಞೂ ಮೇಡಮ್, ಇವಾಗ ಸರಿಗೆ ಅರ್ಥ ಆಯ್ತು. ಆದ್ರೆ ಇನ್ನ ನನಗೆ ಜವ ಮತ್ತೆ ವೇಗ ಅಂದ್ರೆ ಏನು ಅಂತಾನೆ ಅರ್ಥ ಆಗಿಲ್ಲ ಮೇಡಮ್. ಹಾ ಅನುಷಾ, ಈಗ ಹೇಳ್ತೀನಿ ಜವ ಮತ್ತೆ ವೇಗ ಅಂದ್ರೆ ಏನು ಅಂತ. ಈಗ ಮಕ್ಳೆ, ನಾವು ಶಾಲೆನಲ್ಲಿ ಸ್ಪೋರ್ಟ್ಸ್ ಡೇ ಅದೆಲ್ಲ ಮಾಡಿದಾಗ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮಾಡ್ತೀವಲ್ವಾ, ಆ ಕಾಂಪಿಟೇಷನ್ ಅಲ್ಲಿ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾವ ಆಧಾರದ ಮೇಲೆ ನಾವು ಅವ್ರನ್ನ ಆಯ್ಕೆ ಮಾಡ್ತೀವಿ ರನ್ನಿಂಗ್ ರೇಸ್ ಅಲ್ಲಿ? ಯಾರೊಬ್ಬ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಡಿಸ್ಟೆನ್ಸ್ ನ ಕವರ್ ಮಾಡ್ತಾನೋ ಅವನ್ನ ವಿಜೇತ ಅಂತ ನಾವು ಕರಿತೀವಿ. ಹಾ ಖಂಡಿತ ಅನುಷಾ, ಕರೆಕ್ಟ್ ಆಗಿ ಹೇಳ್ದೆ. ಇಲ್ಲಿ ಅವನ ದೂರವನ್ನ ನಾವು ಸಮಯದ ಆಧಾರದ ಮೇಲೆ ಹೇಳ್ತೀವಿ, ಅದನ್ನೇ ಜವ ಅಂತ ಕರೆಯೋದು. ಅಂದ್ರೆ ಯಾವುದೇ ಒಂದು ವಸ್ತು ಏಕಮಾನ ಕಾಲದಲ್ಲಿ ಚಲಿಸುವ ದೂರವನ್ನ ನಾವು ಜವ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ನಾವು ಜವನ ಪಡಿಬೇಕು ಅಂತಂದ್ರೆ ಚಲಿಸಿದ ದೂರವನ್ನ ತೆಗೆದುಕೊಂಡ ಕಾಲದಿಂದ ಭಾಗಿಸಿದಾಗ ನಮ್ಗೆ ಆ ಒಂದು ಕಾಯದ ಸ್ಪೀಡ್ ಅಂದ್ರೆ ಜವ ಸಿಗತ್ತೆ. ಈಗ ಜವದ ಅಂತಾರಾಷ್ಟ್ರೀಯ ಮಾನ ಏನಾಗಿರ್ಬೋದು ನೋಡೋಣ, ಹೇಳಕ್ಕಾಗತ್ತೆ ನಿಮ್ಗೆ? ಈಗ ಜವಕ್ಕೆ ಸೂತ್ರ ಬಂದ್ಬಿಟ್ಟು ಚಲಿಸಿದ ದೂರ ಬೈ ತೆಗೆದುಕೊಂಡ ಕಾಲ. ಆಗ್ಲೇ ಅನು ಹೇಳಿದ್ಲು, ಚಲಿಸಿದ ದೂರಕ್ಕೆ ನಾನು ಏಕಮಾನ ಪದ್ಧತಿಯ ಪ್ರಕಾರ ಮೀಟರ್ ಆದ್ರೆ ತೆಗೆದುಕೊಂಡ ಕಾಲಕ್ಕೆ ನಾನು ಸೆಕೆಂಡ್ಗಳು ಆಗ್ತವೆ. ಸೊ ಘಾತಾಂಕದ ನಿಯಮಗಳನ್ನ ಬಳಸಿ, ಯಾಕಂದ್ರೆ ಅದು ನೀವೇ ಹೇಳ್ಕೊಟ್ಟಿದ್ರಲ್ಲ, ಅದ್ರ ಪ್ರಕಾರವಾಗಿ ಹೇಳೋದಾದ್ರೆ ಜವದ ಏಕಮಾನ ಆದರ್ಶಮಾನ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಮ್ಯಾಮ್ ಸರಿಯಾಗಿ ಹೇಳಿದೆ ಸ್ವಾಮಿ, ನೀವಿಬ್ರು ಆದರ್ಶಮಾನಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಜವದ ಅಂತಾರಾಷ್ಟ್ರೀಯ ಮಾನ ಅಂದ್ರೆ ಎಸ್ಐ ಯೂನಿಟ್ ಆಫ್ ಸ್ಪೀಡ್ ಇಸ್ ಮೀಟರ್ ಪರ್ ಸೆಕೆಂಡ್. ಸರಿಯಾಗಿ ಹೇಳಿದೆ. ಈಗ ವೇಗನ ನೋಡೋಣ. ವೇಗ ಜವ ಎರಡು ಒಂದೇ ಅಲ್ಲ. ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ವೇಗವನ್ನೇ ಜವದ ಬದಲಾಗಿ ಬಳಸುವಂತ ಪದ ಅಂತ ಅನ್ಕೊಂತೀವಿ. ಆದ್ರೆ ವೇಗ ಯಾವತ್ತು ಜವ ಆಗಲ್ಲ, ಅದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿರುವ ಜವ. ಅಂದ್ರೆ ವೇಗ ಅಂದ್ರೆ ಯಾವುದೇ ಎರಡು ಬಿಂದುಗಳ ನಡುವಿನ ಸಮಯದೊಂದಿಗೆ ಸ್ಥಾನ ಪಲ್ಲಟ ಅದು. ಅಂದ್ರೆ ನಾವು ಜವದಲ್ಲಿ ಏನ್ ಹೇಳ್ತೀವಿ, ಸಮಯದೊಂದಿಗೆ ಚಲಿಸಿದ ದೂರ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದು ಕಾಯ ಸಮಯದೊಂದಿಗೆ ಆದ ಸ್ಥಾನ ಪಲ್ಲಟವನ್ನ ನಾವು ವೇಗ ಅಂತ ಕರಿತೀವಿ. ಹಾಗಾದ್ರೆ ವೇಗದ ಸೂತ್ರವನ್ನ ಏನಂತ ಹೇಳ್ಬೋದು ಅನುಷಾ? ನಂಗೆ ಗೊತ್ತಾಗ್ತಿಲ್ಲ ಮೇಡಮ್. ಹಾ ಓಕೆ, ಹೇಳ್ತೀನಿ ನಾನೇ. ವೇಗ ನಾನು ಹೇಳ್ದೆ ಆಗ್ಲೇನೆ ಸಮಯದೊಂದಿಗೆ ಕಾಯದ ಸ್ಥಾನ ಪಲ್ಲಟ ಅಂತ. ಅಂದ್ರೆ ವೇಗ ಬೇಕು ಅಂತಂದ್ರೆ ಸ್ಥಾನ ಪಲ್ಲಟವನ್ನ ತೆಗೆದುಕೊಂಡ ಕಾಲದಿಂದ ಭಾಗಿಸಿದಾಗ ನಮ್ಗೆ ವೇಗ ಸಿಗತ್ತೆ. ಹಾಗೆ ವೇಗದ ಅಂತಾರಾಷ್ಟ್ರೀಯ ಮಾನ ಏನಾಗಿರ್ಬೋದು? ಸ್ಥಾನ ಪಲ್ಲಟಕ್ಕೆ ಆದರ್ಶಮಾನ ಮೀಟರ್, ತೆಗೆದುಕೊಂಡ ಕಾಲಕ್ಕೆ ಆದರ್ಶಮಾನ ಸೆಕೆಂಡ್. ಹಾಗಾದ್ರೆ ವೇಗದ್ದು ಆದರ್ಶಮಾನ ಮೀಟರ್ ಪರ್ ಸೆಕೆಂಡ್, ಕರೆಕ್ಟಾ ಮೇಡಮ್? ಹಾ ಸರಿಯಾಗಿ ಹೇಳಿದೆ ಅನುಷಾ. ವೇಗದ್ದು ಕೂಡ ಎಸ್ಐ ಯೂನಿಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಾನ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಈಗ ಇಲ್ಲಿ ನೋಡಿ, ಈ ಚಿತ್ರಗಳನ್ನ ಗಮನಿಸಿ ನೀವು. ಈ ಚಿತ್ರಗಳನ್ನ ನೋಡಿದಾಗ ಜವ ಮತ್ತು ವೇಗಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ಬೋದು? ಮ್ಯಾಮ್, ಈ ಚಿತ್ರಗಳನ್ನ ನೀವು ನಾನು ಅಬ್ಸರ್ವ್ ಮಾಡ್ತಿದ್ರೆ ಮತ್ತೆ ನೀವು ಇಲ್ಲಿವರೆಗೂ ಹೇಳ್ಕೊಟ್ಟ ವಿಷಯಗಳನ್ನ ನಾನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ, ಮೊದಲನೇ ಚಿತ್ರದಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸ್ತಿದೆ ಅನ್ನೋದು ಅಲ್ಲಿ ನಿರ್ದಿಷ್ಟವಾಗಿ ಹೇಳ್ತಿಲ್ಲ. ಆದ್ರೆ ಎರಡನೇ ಚಿತ್ರದಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸ್ತಿದೆ ಅಂದ್ರೆ, ಮೊದಲನೇ ಚಿತ್ರದಲ್ಲಿ ಬರೀ 50 km/h ಅಂತ ಕೊಟ್ಟಿದ್ದಾರೆ, ಎರಡನೇ ಚಿತ್ರದಲ್ಲಿ 50 km/h ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಚಲಿಸ್ತಿದೆ ಅನ್ನೋದು ಅಲ್ಲಿ ಸೂಚಿಸಲಾಗ್ತಿದೆ. ಸೊ ಅದರಿಂದ ಮೊದಲನೇ ಚಿತ್ರ ಜವವನ್ನು ಹೇಳ್ತಾ ಇದ್ದಾರೆ, ಎರಡನೇ ಚಿತ್ರ ವೇಗವನ್ನು ವ್ಯಕ್ತಪಡಿಸ್ತಿದೆ ಅಲ್ವಾ ಮ್ಯಾಮ್? ಹಾ ಸರಿಯಾಗಿ ಹೇಳಿದೆ ಸ್ವಾಮಿ, ಕರೆಕ್ಟ್ ಆಗಿ ವೀಕ್ಷಣೆ ಮಾಡಿದ್ಯಾ ನೀನು. ಈ ಮೊದಲನೇ ಚಿತ್ರ ಕೇವಲ ಕಾರಿನ ಜವವನ್ನ ಹೇಳ್ಬಹುದು ನಾವಷ್ಟೇ, ಯಾಕಂದ್ರೆ ಅಲ್ಲಿ ಬರೀ ಚಲಿಸಿದ ದೂರ ಇದೆ, ಯಾವುದೇ ನಿರ್ದಿಷ್ಟ ದಿಕ್ಕು ತೋರಿಸ್ತಾ ಇಲ್ಲ. ಆದ್ರೆ ಎರಡನೇ ಚಿತ್ರದಲ್ಲಿ ಸ್ಥಾನ ಪಲ್ಲಟದ ಜೊತೆಗೆ ಅದರ ದಕ್ಷಿಣ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ನಾವು ವೇಗವನ್ನ ಹೇಳ್ಬಹುದು. ಮಕ್ಳೆ, ನಿಮ್ಗೆ ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಈ ನೋಡಿ, ಈ ಸಮಸ್ಯೆ ಗಮನಿಸಿ. ಇಲ್ಲಿ ಒಬ್ಬ ಸೈಕಲ್ ಸವಾರ ಎ ಇಂದ ಬಿಗೆ 30 km/h ಜವದಲ್ಲಿ ಹೋಗ್ತಾ ಇದ್ದಾನೆ, ಹಾಗೆ ಬಿ ಇಂದ ಎಗೆ 20 km/h ಜವದಲ್ಲಿ ಬರ್ತಾ ಇದ್ದಾನೆ. ಹಾಗಾದ್ರೆ ಇದರ ಸರಾಸರಿ ಜವ ಎಷ್ಟು? ಶಿಕ್ಷಕ ಸ್ನೇಹಿತರೆ, ನೀವು ಕೂಡ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳಿ. ಇಲ್ಲಿ ನಮ್ಮ ಮಕ್ಕಳು ಕೂಡ ಹೇಗ್ ಪ್ರಯತ್ನ ಪಡ್ತಾರೆ ಅಂತ ನೋಡೋಣ. ಅನುಷಾ ಸ್ವಾಮಿ, ಇಲ್ಲಿ ಸರಾಸರಿ ಜವ ಎಷ್ಟು ಅಂತ ಹೇಳಕ್ ಆಗುತ್ತಾ ನಿಮ್ಗೆ? ಯೋಚನೆ ಮಾಡಿ. ಗೊತ್ತಾಗ್ತಾ ಇಲ್ಲ ಮೇಡಮ್. ಸ್ವಾಮಿ, ನಿಂಗ್ ಗೊತ್ತಾಗ್ತಾ ಇದೆಯಾ? ನಿಜವಾಗ್ಲೂ ಗೊತ್ತೇ ಆಗ್ತಿಲ್ಲ ಮ್ಯಾಮ್.
ನೋಡಿ ಮಕ್ಕಳೆ, ಇದನ್ನ ಈ ರೀತಿಯಾಗಿ ನಾವು ಕಂಡ್ಕೋಬಹುದು. ನಮ್ಗೆ ಗೊತ್ತು, ಜವ ಬೇಕು ಅಂದ್ರೆ ಚಲಿಸಿದ ದೂರವನ್ನ ತೆಗೆದುಕೊಂಡ ಕಾಲದಿಂದ ಭಾಗಿಸ್ಬೇಕಾಗುತ್ತೆ. ಇಲ್ಲಿ ನಾವು ಚಲಿಸಿದ ದೂರವನ್ನ ಎಕ್ಸ್ ಅಂತ ತಗೊಳ್ಳೋಣ. ಎ ಇಂದ ಬಿಗೆ ಚಲಿಸಿದ ದೂರ ಎಕ್ಸ್, ಮತ್ತೆ ಬಿ ಇಂದ ಎಗೂ ಕೂಡ ಎಕ್ಸ್ ಆಗುತ್ತೆ. ಹಾಗಾಗಿ ಅದು ಚಲಿಸಿದ ದೂರ 2x ಆಗುತ್ತೆ. ಇಲ್ಲಿ ನಮ್ಗೆ ಕಾಲ ಬೇಕು. ಈಗ ನಮ್ಗೆ ತೆಗೆದುಕೊಂಡ ಕಾಲ ಮತ್ತೆ ಜವ ಎರಡನ್ನೂ ಇಂಟರ್ಚೇಂಜ್ ಮಾಡ್ಕೊಂಡಾಗ ಚಲಿಸಿದ ದೂರ ಬೈ ಜವ, ತೆಗೆದುಕೊಂಡ ಕಾಲ ಇಸಿಕ್ವಲ್ ಟು ಚಲಿಸಿದ ದೂರ ಬೈ ಜವ ಆಗುತ್ತೆ. ಈಗ T1 ಅಂದ್ರೆ ಮೊದಲು ಎ ಇಂದ ಬಿಗೆ ಬರ್ಬೇಕಾದ್ರೆ ತೆಗೆದುಕೊಂಡ ಸಮಯ, ಅದು x/30 ಆಗುತ್ತೆ. ಎಕ್ಸ್ ಅಂದ್ರೆ ಚಲಿಸಿದ ದೂರ, ಮೊದಲನೇ ಎ ಇಂದ ಬಿಗೆ ಬಂದಂತಹ ಏನು ಜವ ಇದೆ ಅದು 30 km/h ಇದೆ. ಹಾಗೆ ಎರಡನೇದು ಬಿ ಇಂದ ಎಗೆ ಹೋಗ್ಬೇಕಾದ್ರೆ ತೆಗೆದುಕೊಂಡ ಕಾಲ ಇಸಿಕ್ವಲ್ ಟು x/20 ಅಂದ್ರೆ ಎಕ್ಸ್ ಅಂದ್ರೆ ಚಲಿಸಿದ ದೂರ, 20 ಬಂದು ಅದು ಜವ. ಹಾಗಾಗಿ ಈಗ ಸರಾಸರಿ ಜವ ಬೇಕು ಅಂದಾಗ ನಾವು ಚಲಿಸಿದ ದೂರ ಬೈ ತೆಗೆದುಕೊಂಡ ಕಾಲ, ಚಲಿಸಿದ ದೂರ 2x ಆಗುತ್ತೆ ಡಿವೈಡೆಡ್ ಬೈ T1 + T2 ಅಂದ್ರೆ x/30 + x/20. ನೆಕ್ಸ್ಟ್ ನಮ್ಗೆ ಗೊತ್ತು ನಿಮ್ಗೆ ಭಿನ್ನರಾಶಿಗಳ ಸಂಕಲನ ಯಾವ ರೀತಿ ಮಾಡ್ಬೋದು, ಲಾಸ ತಗೊಂಡು ಆ ರೀತಿ ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಅದು 5x/60 ಆಗುತ್ತೆ. ಮೇಲ್ಗಡೆ 2x ಇರುತ್ತೆ. ಹಾಗೆ ಅದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದಾಗ 120x/5x ಆಗುತ್ತೆ, ಅದು 24 m/s ಬರುತ್ತೆ. ಹೀಗೆ ನಾವು ಈ ಒಂದು ಸಮಸ್ಯೆಗೆ ಪರಿಹಾರನ ಕಂಡ್ಕೋಬಹುದು. ಇಲ್ಲಿ ಇದರ ಸರಾಸರಿ ಜವ 24 m/s. ಅರ್ಥ ಆಯ್ತಾ ಮಕ್ಕಳೇ? ಹ್ಞೂ ಮ್ಯಾಮ್, ಅರ್ಥ ಆಯ್ತು. ಈಗ ನಿಮ್ಗೆ ಇನ್ನೊಂದು ಸಮಸ್ಯೆ ಇದೆ, ಇದು ಗಮನಿಸಿ. ಇಲ್ಲಿ ಒಂದು ಕಾರು ಎ ಇಂದ ಬಿಗೆ 90 km/h ವೇಗದಲ್ಲಿ ಹೋಗ್ತಾ ಇದೆ, ಹಾಗೆ ಬಿ ಇಂದ ಎಗೆ 90 km/h ವೇಗದಲ್ಲೇ ಬರ್ತಾ ಇದೆ. ಇಲ್ಲಿ ಈ ಕಾರಿನ ಸರಾಸರಿ ವೇಗ ಎಷ್ಟು? ಶಿಕ್ಷಕ ಸ್ನೇಹಿತರೆ, ನೀವು ಕೂಡ ಇದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅನುಷಾ ಸ್ವಾಮಿ ಯೋಚನೆ ಮಾಡ್ತಾ ಇದ್ದೀರಾ, ನೋಡಿ ಪ್ರಯತ್ನ ಪಡಿ, ಸರಾಸರಿ ವೇಗ ಎಷ್ಟಿರ್ಬೋದು? ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ, ಆದ್ರೆ ಅದ್ರದ್ದು ಸುಳಿವೇ ಗೊತ್ತಾಗ್ತಿಲ್ಲ ಮ್ಯಾಮ್. ಏನು ಪ್ರಶ್ನೆಗಳೇ ಸ್ವಲ್ಪ ಅರ್ಥ ಆಗ್ತಿಲ್ಲ ಮ್ಯಾಮ್. ಅನುಷಾ ನಿಮ್ಗೂ ಗೊತ್ತಾಗ್ತಿಲ್ವಾ? ನನ್ಗೆ 90 km/h ಅಂತ ಅನ್ನಿಸ್ತಿದೆ ಮೇಡಮ್. ಓಕೆ, ಈಗ ನೋಡು ಅನುಷಾ, ನೀನು ಮನೆಯಿಂದ ಶಾಲೆಗೆ ಬರ್ತೀಯ, ಶಾಲೆಯಿಂದ ಮನೆಗೆ ಹೋಗ್ತೀಯ, ಈಗ ನಿನ್ ಸ್ಥಾನ ಪಲ್ಲಟ ಏನಾಗುತ್ತೆ? ಸ್ಥಾನ ಪಲ್ಲಟ 0 ಆಗುತ್ತೆ ಅಲ್ವಾ? ಅದೇ ತರನೇ ಇಲ್ಲೂ ನೋಡು, ಎ ಇಂದ ಬಿಗೂ ಅಷ್ಟೇ 90 km/h ಇದೆ, ಹಾಗೆ ಬಿ ಇಂದ ಎಗೂ ಕೂಡ 90 km/h ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಸ್ಥಾನ ಪಲ್ಲಟ ಈ ಕಾರಿಂದು? ಓ, ಇಲ್ಲೂ 0 ಆಗತ್ತೆ ಮೇಡಮ್. ಸ್ಥಾನ ಪಲ್ಲಟ 0 ಆದಾಗ ಅದರ ಸರಾಸರಿ ವೇಗ ಏನಾಗುತ್ತೆ? ಓ, ಅದು 0 ಆಗತ್ತಲ್ವಾ ಮೇಡಮ್? ಗೊತ್ತಾಯ್ತಲ್ವಾ, ಈ ಕಾರಿನ ಸರಾಸರಿ ವೇಗ ಕೂಡ 0 ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಹ್ಞೂ ಮ್ಯಾಮ್. ಇಲ್ಲಿ ಇವಾಗ ನಾನೊಂದು ಗಮನಿಸ್ದೆ ಮೇಡಮ್, ಏನಂದ್ರೆ ವೇಗ ಮತ್ತೆ ಸ್ಥಾನ ಪಲ್ಲಟಕ್ಕೆ ದಿಕ್ಕಿದೆ, ಆದ್ರೆ ಜವ ಮತ್ತೆ ದೂರಕ್ಕೆ ದಿಕ್ಕಿಲ್ಲ. ನಾನು ಗಮನಿಸಿರೋದ್ ಕರೆಕ್ಟಾ ಮೇಡಮ್? ಕರೆಕ್ಟ್ ಅನುಷಾ, ನೀನ್ ಹೇಳ್ತಾ ಇರೋದು ಗಮನಿಸಿರೋದು ಕರೆಕ್ಟ್. ನಾವು ಅದನ್ನೇ ಆಧಾರವಾಗಿ ಗುಂಪುಗಳನ್ನ ಮಾಡಿದೀವಿ ನಾವು ಸೈನ್ಸ್ ಅಲ್ಲಿ. ಈಗ ದಿಕ್ಕನ್ನ ಮಾತ್ರ ಹೊಂದಿರೋನ ಒಂದು ಗುಂಪು, ದಿಕ್ಕು ಮತ್ತೆ ಪರಿಮಾಣ ಎರಡನ್ನು ಹೊಂದಿರೋನ ಒಂದು ಗುಂಪು ಮಾಡಿದೀವಿ, ಪರಿಮಾಣಗಳನ್ನ ಹೊಂದಿರೋನ ಒಂದು ಗುಂಪು ಮಾಡಿದೀವಿ. ಅದಕ್ಕೆ ಅದಿಶ ಮತ್ತು ಸದಿಶ ಪರಿಮಾಣಗಳು ಅಂತ ಕರಿತೀವಿ, ಅಂದ್ರೆ ಸ್ಕೇಲಾರ್ ಅಂಡ್ ವೆಕ್ಟಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅಂದ್ರೆ ಒಂದು ಪರಿಮಾಣವು ಕೇವಲ ಮೌಲ್ಯವನ್ನ ಮಾತ್ರ ಹೊಂದಿದ್ರೆ, ಅಂದ್ರೆ ವ್ಯಾಲ್ಯೂ ಮಾತ್ರ ಇದ್ರೆ, ಅವುಗಳನ್ನ ಅದಿಶ ಪರಿಮಾಣಗಳು, ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಈಗ ನೀವು ಹೇಳಿದ್ರಲ್ವಾ, ಮೌಲ್ಯಗಳನ್ನ ಮಾತ್ರ ಹೊಂದಿರೋದಂದ್ರೆ ಚಲಿಸಿದ ದೂರ, ಜವ, ಇದೆಲ್ಲ ಅದಿಶ ಪರಿಮಾಣಗಳಿಗೆ ಬರುತ್ತೆ. ಹಾಗೆ ಒಂದು ಪರಿಮಾಣ ಮೌಲ್ಯ ಮತ್ತೆ ದಿಕ್ಕು ಎರಡನ್ನೂ ಹೊಂದಿದ್ರೆ ಅದನ್ನ ನಾವು ವೆಕ್ಟಾರ್ ಕ್ವಾಂಟಿಟೀಸ್ ಅಂದ್ರೆ ಸದಿಶ ಪರಿಮಾಣಗಳು ಅಂತ ಕರಿತೀವಿ. ಈಗ ಇಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಈಗ ಮೊದಲನೇ ಚಿತ್ರ ನೋಡಿದಾಗ ಏನ್ ಅನ್ಸುತ್ತೆ, ಏನ್ ಹೇಳ್ಬೋದು ಇಲ್ಲಿ, ಯಾವ ಒಂದು ಪರಿಮಾಣ ಹೇಳ್ಬೋದು? ಅದಿಶ ಪರಿಮಾಣ ಮೇಡಮ್, ಯಾಕಂದ್ರೆ ಅಲ್ಲಿ ದಿಕ್ಕೆ ತೋರಿಸ್ತಿಲ್ಲ. ಸರಿಯಾಗಿ ಹೇಳ್ದೆ ಸ್ವಾಮಿ. ಇಲ್ಲಿ ಎರಡನೇ ಚಿತ್ರ ಗಮನಿಸಿದಾಗ ಇಲ್ಲಿ ಯಾವ ಪರಿಮಾಣ ಅಂತ ಹೇಳ್ಬೋದು? ಮ್ಯಾಮ್, ಇದು ಫುಟ್ಬಾಲ್ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಿದೆ ಅನ್ನೋದು ಸೂಚಿಸ್ತಿದೆ. ಹಾಗಿದ್ದಾಗ ಅದು ಸದಿಶ ಪರಿಮಾಣ ಅಲ್ವಾ ಮ್ಯಾಮ್? ಹೌದು ಸ್ವಾಮಿ, ಇಲ್ಲಿ ಅದು ಮೌಲ್ಯವನ್ನು ಹೊಂದಿದೆ, ಜೊತೆಗೆ ದಿಕ್ಕನ್ನು ತೋರಿಸ್ತಾ ಇದೆ. ಹಾಗಾಗಿ ಇದು ಸದಿಶ ಪರಿಮಾಣ ಆಗುತ್ತೆ. ಸ್ನೇಹಿತರೆ, ಶಿಕ್ಷಕ ಸ್ನೇಹಿತರೆ, ಇಲ್ಲಿ ಅನುಷಾ ಮತ್ತೆ ಸ್ವಾಮಿ ಈಗ ಅದಿಶ ಮತ್ತೆ ಸದಿಶ ಪರಿಮಾಣಗಳೇನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನೀವು ಇನ್ನೊಂದಷ್ಟು ಉದಾಹರಣೆಗಳನ್ನ ಕೊಡಕ್ಕಾಗುತ್ತಾ?
ಚಾರ್ಟ್ ಬಾಕ್ಸ್ ನಲ್ಲಿ ಆ ದಿಶಾ ಮತ್ತು ಸದಿಶ ಪರಿಮಾಣಗಳಿಗೆ ಇನ್ನೊಂದಷ್ಟು ಉದಾಹರಣೆಗಳನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಶಿಕ್ಷಕ ಸ್ನೇಹಿತರೆ. ಮ್ಯಾಮ್, ಇಲ್ಲಿ ಎಷ್ಟೊಂದ್ ಜನ ಟೀಚರ್ಸ್ ಡಿಸ್ಟೆನ್ಸ್ ನ ಅದಿಶಾ ಅಂತ ಹೇಳ್ತಿದ್ದಾರೆ ಮೇಡಮ್. ಇನ್ಕೆಲ್ಲವರು ವೆಲಾಸಿಟಿ ಮತ್ತೆ ವೆಲಾಸಿಟಿ ಮತ್ತೆ ಫೋರ್ಸ್ ನೆಲ್ಲ ಸದಿಶ ಪರಿಣಾಮ ಅಂತ ಹೇಳ್ತಿದ್ದಾರೆ, ಮತ್ತೆ ತೂಕನ ಅವರು ಅದಿಶ ಪರಿಮಾಣ ಅಂತ ಹೇಳ್ತಾ ಇದಾರೆ ಮೇಡಮ್. ಸರಿ ಸ್ವಾಮಿ. ಓಕೆ, ಇವಾಗ ನಿಮ್ಗೆ ಒಂದು ನಿಮ್ ಬ್ರೈನ್ ಒಂದು ಕೆಲಸ ಕೊಡ್ತೀನಿ, ಯೋಚನೆ ಮಾಡಿ. ಶಿಕ್ಷಕ ಸ್ನೇಹಿತರೆ ನೀವು ಕೂಡ ಯೋಚಿಸಿ ಇದನ್ನ. ಕನಿಷ್ಠ ದೂರದ ದಾರಿಯೇ ಯಾವಾಗಲೂ ಬೇಗ ತಲುಪುವ ದಾರಿಯಾಗಿರುತ್ತದೆಯೇ? ಸ್ವಾಮಿ ಅನುಷ, ನಾಳೆ ಯೋಚನೆ ಮಾಡ್ಕೊಂಡು ಬಂದು ನೀವು ಹೇಳ್ಬೇಕು. ಅರ್ಥ ಆಯ್ತಾ? ಹ್ಞೂ ಮ್ಯಾಮ್, ಯೋಚನೆ ಮಾಡಿ ಹೇಳ್ತೀವಿ. ಮ್ಯಾಮ್, ಇಲ್ಲಿವರೆಗೂ ನೀವು ಚಲನೆ, ಸಾಪೇಕ್ಷ ಚಲನೆ, ಮತ್ತೆ ಸರ್ ಆಗ್ಲಿ ಬಲ, ಸಮತೋಲಿತ ಬಲ, ಅಸಮತೋಲಿತ ಬಲ ಅನ್ನೆಲ್ಲ ವಿವರಿಸಿದ್ರು. ಅದ್ರ ಜೊತೆಗೆ ನೀವು ಚಲನೆಯನ್ನು ಅಳೆಯೋದಿಕ್ಕೆ ವೇಗ ಮತ್ತೆ ಸ್ಥಾನ ಪಲಟ ಮತ್ತೆ ಚಲಿಸಿದ ದೂರನ್ನೆಲ್ಲ ಹೇಳಿದ್ರಿ. ಆದ್ರೆ ಮ್ಯಾಮ್, ನನಗೊಂದು ಪ್ರಶ್ನೆ ಇದೆ. ವೇಗ ಏನಾದ್ರೂ ಸಮಯದೊಂದಿಗೆ ಬದಲಾವಣೆ ಆಗುತ್ತಾ ಮ್ಯಾಮ್, ಅಥವಾ ಅದು ಇದ್ದಾಗೆ ಇರುತ್ತಾ? ಇಲ್ಲ ಸ್ವಾಮಿ, ವೇಗ ಬದಲಾವಣೆ ಆಗುತ್ತೆ. ಈಗ ನೋಡಿ, ಇಲ್ಲಿ ವಾಹನ ಚಲಿಸ್ತಾ ಇರ್ಬೇಕಾದ್ರೆ ಗಮನಿಸು ಹೇಗೆ ವೇಗದ ಬದಲಾವಣೆ ಆಗ್ತಾ ಇದೆ. ಗಮನಿಸ್ತಾ ಇದೆಯಾ? ಗಮನಿಸ್ತಾ ಇದ್ದೀನಿ. ವೇಗ ಕೂಡ ಚೇಂಜ್ ಆಗ್ತಿದೆ. ಇದನ್ನೇ ನಾವು ವೇಗೋತ್ಕರ್ಷ ಅಂದ್ರೆ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಸಮಯದೊಂದಿಗೆ ವೇಗದ ಬದಲಾವಣೆಯನ್ನ ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ಈ ಸೂತ್ರವನ್ನ ನಾವು ವೇಗೋತ್ಕರ್ಷದ ಈ ರೀತಿ ನೋಡ್ಬೋದು. ವೇಗದ ಬದಲಾವಣೆ ಬೈ ತೆಗೆದುಕೊಂಡ ಕಾಲ. ಈ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಟು ಮೈನಸ್ ಟಿ ಒನ್. ಅಂದ್ರೆ ವಿ ಮೈನಸ್ ಯು ಅಂದ್ರೆ ವೇಗದ ಬದಲಾವಣೆ, ತೆಗೆದುಕೊಂಡ ಕಾಲ ಟಿ ಟು ಮೈನಸ್ ಟಿ ಒನ್ ಆಗುತ್ತೆ. ಇಲ್ಲಿ ಎ ಅಂದ್ರೆ ಆಕ್ಸಿಲರೇಷನ್ ಅಂದ್ರೆ ವೇಗೋತ್ಕರ್ಷ, ಯು ಅಂದ್ರೆ ಪ್ರಾರಂಭಿಕ ವೇಗ, ವಿ ಅಂದ್ರೆ ಅಂತಿಮ ವೇಗ, ಟಿ ಅಂದ್ರೆ ಸಮಯ. ಅರ್ಥ ಆಯ್ತಾ ಮಕ್ಕಳೇ? ಹಾ ಮ್ಯಾಮ್, ಅರ್ಥ ಆಯ್ತು. ಮ್ಯಾಮ್, ಈ ಪ್ರಾರಂಭಿಕ ವೇಗ ಅಂತಿಮ ವೇಗ ವೇಗನೇ ಅಲ್ವಾ ಮ್ಯಾಮ್, ಅದನ್ನೇಕೆ ಯು ವಿ ಅಂತ ನಾವು ಹೇಳ್ತಿದೀವಿ? ಎರಡು ವೇಗನೆ, ಆದ್ರೆ ಇಲ್ಲಿ ಆಕ್ಸಿಲರೇಷನ್ ಅಂದ್ರೆ ಏನು ಅಂತ ಹೇಳಿದೆ ನಾನು ನಿಮ್ಗೆ. ಇಲ್ಲಿ ವೇಗದ ಬದಲಾವಣೆ ಆಗುತ್ತೆ, ಅಂದ್ರೆ ಪ್ರಾರಂಭದಲ್ಲಿ ಒಂದು ವೇಗ ಇರುತ್ತೆ, ಅನಂತರ ವೇಗ ಬೇರೆ ಆಗಿರುತ್ತೆ. ಹಾಗಾಗಿ ಪ್ರಾರಂಭಿಕ ವೇಗ ಮತ್ತೆ ಅಂತಿಮ ವೇಗವನ್ನ ಯು ಮತ್ತೆ ವಿ ಇಂದ ನಾವು ಸೂಚಿಸ್ತೀವಿ. ಇಲ್ಲಿ ಸಮಯ ಪ್ರಾರಂಭಿಕ ವೇಗ ಯು ಸಮಯದ ಮಧ್ಯಂತರದಲ್ಲಿನ ವೇಗ ಟಿ ಒನ್ ಇಸ್ ಈಕ್ವಲ್ ಟು ಜೀರೋ, ಮತ್ತೆ ಅದನ್ನ ನಾವು ಯು ನಿಂದ ಪ್ರತಿನಿಧಿಸ್ತೀವಿ. ಇದು ಚಲನೆ ಪ್ರಾರಂಭವಾಗುವಾಗ ಇರುತ್ತೆ ಈ ವೇಗ. ಹಾಗೆ ಅಂತಿಮ ವೇಗ ವಿ, ಇದು ನಿರ್ದಿಷ್ಟ ಸಮಯದ ಅಂತ್ಯದಲ್ಲಿ ಟಿ ಟು ವಸ್ತು ಹೊಂದಿರುವ ವೇಗ ಆಗಿರುತ್ತೆ. ಹಾಗೆ ಅರ್ಥ ಆಯ್ತಾ ಸ್ವಾಮಿ? ಯು ಮತ್ತೆ ವಿ ಅಂದ್ರೆ? ಹಾ ಮ್ಯಾಮ್, ಯು ಒನ್ ಯು ಮತ್ತು ವಿ ಅಂದ್ರೆ ಏನಂತ ಅರ್ಥ ಆಯ್ತು ಅಂದ್ರೆ, ಯು ಅಂದ್ರೆ ಪ್ರಾರಂಭಿಕ ವೇಗ, ವಿ ಅಂದ್ರೆ ಅಂತಿಮ ವೇಗ ಅಂತ ಹೇಳಿದ್ರಿ ಅಲ್ವಾ ಮ್ಯಾಮ್? ಹೌದು, ಗುಡ್. ಈಗ ನಿಮ್ಗೆ ಈ ವೇಗೋತ್ಕರ್ಷ ಅರ್ಥ ಆಗಿದೆ ಅಂತ ಹೇಳಿದ್ರಲ್ಲ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಶಿಕ್ಷಕ ಸ್ನೇಹಿತರೆ, ಇದು ಸಮೀಕ್ಷಾ ಪ್ರಶ್ನೆ, ನೀವು ಕೂಡ ಇದಕ್ಕೆ ಉತ್ತರ ಕೊಡ್ಬೇಕು. ಗಂಟೆಗೆ 1200 ಕಿಲೋಮೀಟರ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುವ ವಿಮಾನವು ವೇಗೋತ್ಕರ್ಷವನ್ನು ಹೊಂದಿದೆಯೇ? ಆಪ್ಷನ್ಸ್ ಹೌದು ಇಲ್ಲ. ಅನುಷಾ ಸ್ವಾಮಿ, ನೀವು ಕೂಡ ಯೋಚನೆ ಮಾಡಿ, ನಮ್ಮ ಶಿಕ್ಷಕ ಸ್ನೇಹಿತರು ಕೂಡ ಅವ್ರ ಪೋಲ್ ನಲ್ಲಿ ಆನ್ಸರ್ ಮಾಡ್ತಾರೆ. ನಿನ್ಗೇನ್ ಅನ್ಸುತ್ತೆ ಅನುಷಾ, ವೇಗೋತ್ಕರ್ಷವನ್ನ ಹೊಂದಿದ್ಯಾ ಇಲ್ವಾ? ಹೊಂದಿದೆ ಅಂತ ಅನ್ಸ್ತಿದೆ ಮೇಡಮ್. ಓಕೆ, ನೋಡಿ ತುಂಬಾ ಜನ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಸ್ವಾಮಿ, ನಿನ್ಗೇನ್ ಅನ್ಸ್ತಾ ಇದೆ? ಮ್ಯಾಮ್, ನನಗೂ ಈಗ ನೋಡೋದಾದ್ರೆ ಇಲ್ಲ ಅಂತಾನೆ ಅನಿಸ್ತಿದೆ ಮ್ಯಾಮ್. ಖಂಡಿತ ಇಲ್ಲ ಅನ್ನೋದೇ ಸರಿಯಾದ ಉತ್ತರ. ಯಾಕಂದ್ರೆ ಇಲ್ಲೇ ಪ್ರಶ್ನೆನಲ್ಲೇ ಇದೆ, ಗಂಟೆಗೆ 1200 ಕಿಲೋಮೀಟರ್ ಸ್ಥಿರ ವೇಗದಲ್ಲಿ ಅಂತ. ಸ್ಥಿರ ವೇಗ ಅಂದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿಲಿ ಇದೆ, ಅಲ್ಲಿ ಯಾವುದೇ ವೇಗದ ಬದಲಾವಣೆ ಆಗ್ತಾ ಇಲ್ಲ. ನಮ್ಗೆ ಗೊತ್ತು, ಆಕ್ಸಿಲರೇಟ್ ಆಗ್ಬೇಕು ಅಂದ್ರೆ ವೇಗದ ಬದಲಾವಣೆ ಆಗಿರ್ಬೇಕು. ವೇಗದ ಬದಲಾವಣೆ ಇಲ್ಲ ಅಂದ್ರೆ ಅಲ್ಲಿ ವೇಗೋತ್ಕರ್ಷ ಹೊಂದಿಲ್ಲ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಹೂ ಮ್ಯಾಮ್, ಅರ್ಥ ಆಯ್ತು. ಈಗ ವೇಗೋತ್ಕರ್ಷದ ಬಗ್ಗೆ ನಿಮ್ಗೆ ಇನ್ನ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ವೇಗೋತ್ಕರ್ಷ ಯಾವಾಗ ಆಗುತ್ತೆ ಅಂದ್ರೆ ವೇಗದ ಬದಲಾವಣೆ ಆದಾಗ ಮಾತ್ರ ಉಂಟಾಗುತ್ತೆ. ಹಾಗೆ ವೇಗೋತ್ಕರ್ಷ ಅಂದ ತಕ್ಷಣ ನಾವು ಅಧಿಕ ಜವ ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದು ಅಂತ ತಿಳ್ಕೊಳ್ಳೋದಲ್ಲ. ವೇಗೋತ್ಕರ್ಷ ಅಂದ್ರೆ ವೇಗದ ಬದಲಾವಣೆ ಅಷ್ಟೇ, ಅದು ಯಾವಾಗ್ಲೂ ಜವಕ್ಕೆ ಸಮ ಆಗೋದಿಲ್ಲ. ಅರ್ಥ ಆಯ್ತಾ? ಹೂ ಮ್ಯಾಮ್, ಅರ್ಥ ಆಯ್ತು. ಈಗ ನಿಮ್ಗೆ ವೇಗೋತ್ಕರ್ಷದ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಶಿಕ್ಷಕ ಸ್ನೇಹಿತರೆ, ಸಮೀಕ್ಷಾ ಪ್ರಶ್ನೆ ನಿಮ್ಗೂ ಕೂಡ ಇದು. 65 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ ಒಂದು ವಸ್ತುವು
ಅದರ ದಿಕ್ಕನ್ನು ಬದಲಾಯಿಸಿದ ನಂತರವೂ ಅದೇ ವೇಗದಲ್ಲಿ 65 ಕಿಲೋಮೀಟರ್/ಗಂಟೆ ಚಲಿಸುತ್ತಿದೆ. ಹಾಗಾದರೆ ಇಲ್ಲಿ ವೇಗೋತ್ಕರ್ಷ ಇದೆಯೇ? ಹೌದು ಇಲ್ಲ? ಉತ್ತರಗಳನ್ನ ಪೋಲ್ ಮಾಡಿ. 65% ಶಿಕ್ಷಕರು ಅಷ್ಟೇ ಉತ್ತರ ಕೊಡ್ತಾ ಇದ್ದೀರಾ? ಉಳಿದವರು ದಯಮಾಡಿ ಪೋಲ್ ಮಾಡಬೇಕು ನಿಮ್ಮ ಉತ್ತರಗಳನ್ನ, ಹೌದು ಅಥವಾ ಇಲ್ಲ. ಎಲ್ಲಾ ಶಿಕ್ಷಕರು ದಯಮಾಡಿ ಭಾಗವಹಿಸಬೇಕು. ಓಕೆ ನೋಡಿ, ತುಂಬಾ ಜನ ಶಿಕ್ಷಕರು 75% ಟೀಚರ್ಸ್ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಕೆಲವರು ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ, ಅಂದ್ರೆ ವೇಗೋತ್ಕರ್ಷ ಆಗ್ತಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇವಾಗಿನ ತುಂಬಾ ಕನ್ಫ್ಯೂಷನ್ ಅನ್ಸ್ತಾ ಇರ್ಬೇಕಲ್ವಾ ನಿಮ್ಗೆ ಅನುಷಾ ಸ್ವಾಮಿ? ನೋಡಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಹೌದು, ವೇಗೋತ್ಕರ್ಷ ಆಗ್ತಾ ಇದೆ ಇಲ್ಲಿ ಅಲ್ವಾ? ಯಾಕೆಂದ್ರೆ ನೋಡಿ, ಈಗ ಚಿತ್ರವನ್ನ ಗಮನಿಸಿ ನೀವು. ಇಲ್ಲಿ 65 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ, ಆದ್ರೆ ಟರ್ನ್ ಮಾಡ್ಕೋಬೇಕಾದ್ರೆ ಯಾವಾಗ ದಿಕ್ಕನ್ನ ಬದಲಾಯಿಸ್ತಾ ಇದೆ ಅವಾಗ ವೇಗದ ಬದಲಾವಣೆ ಆಗೇ ಆಗುತ್ತೆ. ಆ ವೇಗದ ಬದಲಾವಣೆ ಆಗಿದೆ ಅಂದ್ರೆ ಅರ್ಥ ಅಲ್ಲಿ ವೇಗೋತ್ಕರ್ಷ ಉಂಟಾಗಿದೆ. ವೇಗೋತ್ಕರ್ಷ ಆದ್ಮೇಲೆ ಮತ್ತೆ ಅಷ್ಟೇ ವೆಲಾಸಿಟಿನಲ್ಲಿ ಅದು ಹೋಗ್ತಾ ಇದೆ, ಆದ್ರೆ ಟರ್ನ್ ಮಾಡ್ಕೋಬೇಕಾದ್ರೆ ಅದ ದಿಕ್ಕನ್ನ ಬದಲಾಯಿಸ್ಕೋಬೇಕಾದ್ರೆ ವೇಗದ ಬದಲಾವಣೆ ಆಗೋದ್ರಿಂದ ಅಲ್ಲಿ ವೇಗೋತ್ಕರ್ಷ ಉಂಟಾಗಿರುತ್ತೆ. ಸರಿಯಾದ ಉತ್ತರ ಹೌದು. ಅರ್ಥ ಆಯ್ತಾ ಮಕ್ಕಳೇ? ಹೂ ಮ್ಯಾಮ್, ಅರ್ಥ ಆಯ್ತು. ಓಕೆ, ಇವಾಗ ಇಲ್ಲಿ ತನಕ ನೀವು ಜವ, ವೇಗ, ಚಲಿಸಿದ ದೂರ ಮತ್ತೆ ಸ್ಥಾನ ಪಲ್ಲಟ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ, ಹಾಗಾದ್ರೆ ಇವನ್ನ ನಾವು ಹೇಗೆ ಪ್ರತಿನಿಧಿಸಬಹುದು ಅಂತ ಬನ್ನಿ, ನಮ್ಮ ಮಲ್ಲಿಕಾರ್ಜುನ್ ಸರ್ ನಿಮ್ಗೆ ವಿವರಿಸ್ತಾರೆ, ನೋಡೋಣ. ಸರಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮಕ್ಕಳ. ಸರ್, ಇವಾಗ ತಾನೇ ನಾವು ಜವ, ವೇಗ, ವೇಗೋತ್ಕರ್ಷ ಏನು ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಮೇಡಮ್ ಹೇಳಿದ್ರು ನೀವು ಅದನ್ನ ಹೇಗೆ ಪ್ರತಿನಿಧಿಸಬಹುದು ಅಂತ ನೀವು ಹೇಳ್ಕೊಡ್ತೀರಾ ಅಂತ ಹೇಳಿದ್ರು. ಹೇಗೆ ಪ್ರತಿನಿಧಿಸಬಹುದು ಸರ್ ಅದನ್ನ? ಜವ, ವೇಗ, ವೇಗೋತ್ಕರ್ಷವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಲ್ಲ, ಇದನ್ನ ನಿತ್ಯ ಜೀವನದಲ್ಲೂ ಸಹ ಅನೇಕ ಸಂದರ್ಭದಲ್ಲಿ ಇದನ್ನ ಪ್ರತಿನಿಧಿಸಬಹುದು. ಯಾವ ರೀತಿ ಅಂದ್ರೆ, ಮೊದಲೇದಾಗಿ ನಕ್ಷೆಗಳ ಮೂಲಕ ನಾವು ಜವ, ವೇಗ ಮತ್ತು ವೇಗೋತ್ಕರ್ಷಗಳನ್ನ ಪ್ರತಿನಿಧಿಸಬಹುದು. ಅದೇ ರೀತಿ ಗಣಿತದ ಸಮೀಕರಣಗಳನ್ನ ಕೂಡ ಬಳಸಿ ನಾವು ಇವುಗಳನ್ನ ನಕ್ಷೆಗಳಲ್ಲಿ ಪ್ರತಿನಿಧಿಸಬಹುದಾಗುತ್ತೆ. ಮೊದಲೇದಾಗಿ ಚಲನೆಯ ಸಮೀಕರಣ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇನ್ನು ಮುಂದಿನ ತರಗತಿಗಳಿಗೆ ಹೋದಾಗ ಈ ಸಮೀಕರಣಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತೀರಿ. ಈಗ ಚಲನೆ ಸಮೀಕರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ, ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನೆಯ ಸಮೀಕರಣಗಳು ಎಂದು ಕರೆಯುತ್ತವೆ. ಈಗ ಇದರ ಆಧಾರದ ಮೇಲೆ ನಾವು ಮೂರು ಸಮೀಕರಣಗಳನ್ನ ನೋಡ್ತೀವಿ ಮಕ್ಕಳೇ. ನೋಡಿ, ಕೆಳಗಂಡಂತೆ ಇದೆ. ಮೊದಲೇದಾಗಿ ವಿ ಈಕ್ವಲ್ಸ್ ಯು ಪ್ಲಸ್ ಎ ಟಿ. ಎರಡನೇ ಸಮೀಕರಣ ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಮೂರನೇ ಸಮೀಕರಣ ವಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಎರಡು ಎ ಎಸ್. ಈಗ ಪ್ರತಿಯೊಂದು ಅಕ್ಷವನ್ನ ಯಾವಕ್ಕೆ ಬಳಸ್ತಾರೆ ಅನ್ನೋದನ್ನ ವಿವರಣೆ ಕೊಡ್ತೀನಿ. ವಿ ಅಂದ್ರೆ ಕಾಯದ ಅಂತಿಮ ವೇಗ, ಯು ಅಂದ್ರೆ ಕಾಯದ ಆರಂಭಿಕ ವೇಗ, ಎ ಅಂದ್ರೆ ಟಿ ಕಾಲದಲ್ಲಿ ಉಂಟಾದ ಕಾಯದ ವೇಗೋತ್ಕರ್ಷ, ಟಿ ಅಂದ್ರೆ ತೆಗೆದುಕೊಂಡ ಸಮಯ ಅಂತ ಅರ್ಥ ಮಾಡ್ಕೋಬೇಕಲ್ಲಿ, ಎಸ್ ಅಂದ್ರೆ ಸ್ಥಾನ ಪಲ್ಲಟ, ಟಿ ಅಂದ್ರೆ ಕಾಯವು ಟಿ ಕಾಲದಲ್ಲಿ ಕ್ರಮಿಸಿದ ದೂರ, ಅಂದ್ರೆ ಒಂದು ಕಾಯ ಚಲಿಸೋದಕ್ಕೆ ತೆಗೆದುಕೊಂಡ ಸಮಯದಲ್ಲಿ ಅದು ಎಷ್ಟು ದೂರ ಹೋಗಿದೆ ಅನ್ನೋದನ್ನ ಅರ್ಥೈಸ್ಕೋಬಹುದಾಗುತ್ತೆ. ಇನ್ನ ಈಗ ನಕ್ಷೆಗಳ ಬಗ್ಗೆ ಮಾತಾಡೋಣ, ಅವುಗಳ ಪರಿಚಯನ ಮಾಡ್ಕೊಳ್ಳೋಣ. ಇದನ್ನ ಇಂಗ್ಲಿಷ್ ಅಲ್ಲಿ ಗ್ರಾಫ್ ಅಂತ ಕರೀತಾರೆ. ನೋಡಿ ಮಕ್ಕಳೇ, ಈಗ ದತ್ತಾಂಶ ಅಂದ್ರೆ ನಿಮ್ಗೆ ಅರ್ಥ ಗೊತ್ತಿದೆ, ಕೊಟ್ಟಿರುವ ಅಂಶವನ್ನ ನಾವು ದತ್ತಾಂಶ ಅಂತ ಅಥವಾ ದತ್ತ ಅಂತ ಕರಿತೀವಿ. ದತ್ತಾಂಶದಲ್ಲಿ ಇರುವ ಬೇರೆ ಬೇರೆ ಪರಿಮಾಣಗಳ ನಡುವಿನ ಸಂಬಂಧವನ್ನ ಚಿತ್ರಗಳ ಮೂಲಕ ಪ್ರತಿನಿಧಿಸುವುದನ್ನ ನಕ್ಷೆ ಅಂತ ಕರೀತಾರೆ. ಈ ನಕ್ಷೆಗಳು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ, ಮಾಹಿತಿಯನ್ನ ದೃಷ್ಟಿಗೋಚರವಾಗಿ ಅಂದ್ರೆ ನೋಡಿದ ತಕ್ಷಣನೇ ನಮಗೆ ಸರಳವಾಗಿ ಅರ್ಥ ಆಗುತ್ತೆ, ಮಾಹಿತಿಗಳನ್ನ ದೃಷ್ಟಿಗೋಚರವಾಗಿ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರಸ್ತುತಪಡಿಸಲು ನಕ್ಷೆ ತುಂಬಾ ಪರಿಣಾಮಕಾರಿಯಾದ ಸಾಧನ ಆಗಿದೆ. ನಕ್ಷೆಗಳು ದೃಷ್ಟೀಕರಿಸುವ ಉತ್ತಮ ಸಾಧನವಾಗಿದೆ.
ಒಂದನ್ನೊಂದು ಹೋಲಿಕೆ ಮಾಡೋದಕ್ಕೆ ತುಂಬಾ ಅತ್ಯಂತ ಉಪಯುಕ್ತ ಸಾಧನ ಆಗಿದೆ. ನಿರ್ದಿಷ್ಟ ಕಾರ್ಯನಿರ್ವಹಿಸುವ ಮೊದಲು ಅದಕ್ಕೆ ಬೇಕಾದ ದತ್ತಾಂಶಗಳನ್ನು ಸ್ಟಿಮ್ಯುಲೇಟ್ ಮಾಡಲು ಮತ್ತು ಪ್ರತಿನಿಧಿಸಲು ಸಹ ನಕ್ಷೆಗಳನ್ನು ನಾವು ಬಳಸ್ಕೋಬಹುದಾಗಿದೆ. ಈಗ ನಕ್ಷೆಯ ವಿಧಗಳನ್ನು ತೋಡ್ಕೊಳ್ಳೋಣ. ನೋಡಿ, ಗಮನಿಸಿ, ಇದು ಮೊದಲೇದಾಗಿ ಸ್ತಂಭ ನಕ್ಷೆ ಅಥವಾ ಬಾರ್ ಗ್ರಾಫ್ ಅಂತ ಕರೀತಾರೆ. ಈ ಒಂದು ನಕ್ಷೆಯಲ್ಲಿ ಕೊಟ್ಟಿರುವಂತ ದತ್ತಾಂಶಗಳನ್ನ ಸ್ತಂಭ ರೂಪದಲ್ಲಿ ನಿರ್ದಿಷ್ಟ ಅಂತರಗಳಲ್ಲಿ ನಾವು ಪ್ರತಿನಿಧಿಸುತ್ತೇವೆ. ಇನ್ನು ಎರಡನೇ ವಿಧಾನಕ್ಕೆ ಹೋದಾಗ ಇದನ್ನ ರೇಖಾ ನಕ್ಷೆ ಅಂತೀವಿ. ಇಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳಲ್ಲಿ ನಿರ್ದಿಷ್ಟ ಬಿಂದುಗಳನ್ನ ಒಳಗೊಂಡಂತೆ ಅವುಗಳನ್ನ ಗುರುತಿಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಅಂದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ರೇಖೆಯ ಮೂಲಕ ರಚನೆ ಮಾಡಿರುವುದರಿಂದ ಇದನ್ನ ರೇಖಾ ನಕ್ಷೆ ಅಂತ ಕರೀತಾರೆ. ಕೊನೆಯದಾಗಿ ಪೈ ನಕ್ಷೆ ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ತ್ರಿಜ್ಯಾಂತರ ನಕ್ಷೆ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾದ ಬೆಲೆಯನ್ನ ಒಂದು ವೃತ್ತಕ್ಕೆ ಒಳಪಡಿಸಿ 360 ಡಿಗ್ರಿಗೆ ಅದನ್ನು ಹೊಂದಿಕೊಳ್ಳುವಂತೆ ಚಿತ್ರದಲ್ಲಿ ಅದನ್ನ ಮಾಡಿ ತೋರಿಸ್ತಾರೆ. ಹಾಗಾಗಿ ಇದನ್ನ ಪೈ ನಕ್ಷೆ ಅಥವಾ ತ್ರಿಜ್ಯಾಂತರ ನಕ್ಷೆ ಅಂತೇಳಿ ಕರೀತಾರೆ. ಚಾಟ್ ಬಾಕ್ಸ್ ನಲ್ಲಿ ಸ್ನೇಹಿತ ಮಿತ್ರರೇ ನೀವು ಇದಕ್ಕೆ ಉತ್ತರವನ್ನ ಕೊಡಕ್ಕೆ ಪ್ರಯತ್ನ ಮಾಡಿ. ದೈನಂದಿನ ಜೀವನದಲ್ಲಿ ನಕ್ಷೆಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಇದನ್ನ ನಾವು ನೋಡ್ತೀವಿ ಅನ್ನೋದನ್ನ ನಿಮ್ಮ ಉತ್ತರವನ್ನ ಕಳಿಸಿ. ಮಕ್ಕಳೇ, ನೀವು ಸಹ ದೈನಂದಿನ ಜೀವನದಲ್ಲಿ ನಕ್ಷೆಗಳನ್ನ ಎಲ್ಲೆಲ್ಲಿ ನೋಡ್ತೀರಿ? ಸರ್, ಈ ಪಾಪ್ಯುಲೇಷನ್ ಅಂದ್ರೆ ಒಂದೊಂದು ಊರಲ್ಲಿ ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ ಅಂತ ನೋಡೋದಿಕ್ಕೆ ನಕ್ಷೆಗಳನ್ನ ಯೂಸ್ ಮಾಡ್ತಾರಲ್ವಾ ಸರ್? ಹೌದು ಪುಟ್ಟ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಕರೆಕ್ಟ್ ಆಗಿ ಗಮನಿಸಿದಿರಿ, ನ್ಯೂಸ್ ಪೇಪರ್ ಎಲ್ಲ ಓದ್ತೀರಿ ನೀವಂಗಾರೆ ಚೆನ್ನಾಗಿ. ಹೌದು ಸರ್. ಅನುಷಾ, ಸ್ತಂಭ ನಕ್ಷೆಗೆ ನಾವು ಹೇಳ್ಬಿಟ್ಟು ನಾ ರೇಖಾ ನಕ್ಷೆಗಳನ್ನ ನೋಡೋದಾದ್ರೆ ಸರ್, ಕ್ರಿಕೆಟ್ ರನ್ ಸ್ಕೋರ್ ಗಳೆಲ್ಲ ತೋರಿಸ್ತಾರಲ್ಲ, ಅದ್ರಲ್ಲಿ ರನ್ನ ಎಲ್ಲ ಹೋಲಿಕೆ ಮಾಡ್ತಾರಲ್ಲ, ಆ ಟೀಮ್ ಈ ಟೀಮ್ದು ಅಂತ, ಇಂಡಿಯಾ ಆಸ್ಟ್ರೇಲಿಯಾ ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ಸೊ ಅಲ್ಲಿ ರೇಖಾ ನಕ್ಷೆಗಳನ್ನ ಬಳಸ್ತಾರೆ. ಅದ್ರ ಜೊತೆಗೆ ಇತ್ತೀಚಿಗಿನ ದಿನಗಳಲ್ಲಿ ಕೋವಿಡ್ ಎಷ್ಟೆಷ್ಟು ಕೇಸಸ್ ಇದೆ, ಜಿಲ್ಲಾವಾರು ಆಗಿರಬಹುದು, ರಾಜ್ಯವಾರು ಆಗಿರ್ಬೋದು, ಅದನ್ನ ಸುಲಭವಾಗಿ ಪ್ರತಿನಿಧಿಸಲು ಕೂಡ ರೇಖಾ ನಕ್ಷೆಗಳನ್ನು ಬಳಸ್ತಾರೆ. ಅದ್ರ ಜೊತೆಗೆ ನಮ್ಮ ಪೈ ಚಾರ್ಟ್ ಅಥವಾ ತ್ರಿಜ್ಯಾಂತರ ನಕ್ಷೆ ಏನಿದೆ, ಅದು ಸಾಮಾನ್ಯವಾಗಿ ನಾವು ಈಗ ಒಂದು ಎಲೆಕ್ಷನ್ ನಡೀತಿದೆ, ಈಗ ಎಲೆಕ್ಷನ್ ಸಮಯ ಬೇರೆ ಅಲ್ವಾ, ಸೊ ಈ ಎಲೆಕ್ಷನ್ಸ್ ಅಲ್ಲಿ ನಮ್ಗೆ ಯಾವ ಪಕ್ಷ ಎಷ್ಟೆಷ್ಟು ಓಟ್ಗಳು ತಗೊಂಡಿದೆ ಅನ್ನೋದನ್ನ ಸುಲಭವಾಗಿ ಅಥವಾ ಒಂದು ಸಂಕ್ಷಿಪ್ತವಾಗಿ ಪ್ರತಿನಿಧಿಸಕ್ಕೆ ಆ ಚಾರ್ಟ್ ಅನ್ನು ಬಳಸ್ತಾರೆ. ಜೊತೆಗೆ ನಮ್ಮ ಈ ಎಕನಾಮಿಕ್ಸ್ ಅಲ್ಲೆಲ್ಲಾನು ಎಷ್ಟೆಷ್ಟು ಹಣ ಖರ್ಚಾಗಿದೆ ಮತ್ತು ಖರ್ಚು ವ್ಯಯಗಳು ಎಷ್ಟಿದೆ ಅನ್ನೋದು ಕೂಡ ಅದನ್ನ ಅದರಲ್ಲೇ ವ್ಯಕ್ತಪಡಿಸ್ತಾರೆ. ಭಲೆ ಮಗ್ನೆ, ನ್ಯೂಸ್ ಪೇಪರ್ನ ಒಂದು ಪುಟನು ಬಿಡದಂಗೆ ಎಲ್ಲ ಚೆನ್ನಾಗಿ ಓದಂಗೆ ಅರ್ಥ ಮಾಡ್ಕೊಂಡಿದ್ಯಾ ನೋಡಿ. ಎಷ್ಟು ಚೆನ್ನಾಗಿ ಕ್ರಿಕೆಟ್ದಾಗ್ಬೋದು, ಈಗ ನಡೀತಾ ಇರೋ ಚುನಾವಣೆದಾಗ್ಬೋದು, ಎಲ್ಲವನ್ನು ಗ್ರಾಫ್ ನಕ್ಷೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ವೆರಿ ಗುಡ್ ಮಗ್ನೆ, ನಿತ್ಯ ಪೇಪರ್ ಅನ್ನ ಓದು, ಒಳ್ಳೇದಾಗತ್ತೆ. ಈಗ ಈ ದೂರ ಕಾಲ ನಕ್ಷೆಗೆ ಹೋಗೋಣ. ಈಗ ನಮಗೆ ಜವ ವೇಗ ವೇಗೋತ್ಕರ್ಷದಲ್ಲಿ ಯಾವ ರೀತಿ ಸಂಬಂಧ ಇದೆ ಅನ್ನೋ ದೂರ ಕಾಲ ನಕ್ಷೆಯಲ್ಲಿ ಮೊದಲು ತಿಳ್ಕೊಳ್ಳೋಣ. ಈಗ ಒಂದು ಚಿತ್ರವನ್ನ ತೋರಿಸ್ತೀನಿ, ಗಮನಿಸಿ ನೋಡಿ. ಒಂದು ಕಾಯ ಅಂದ್ರೆ ಒಂದು ಚಲಿಸುವ ವಸ್ತು ಅಂತ ಅರ್ಥ ಮಾಡ್ಕೋಬಹುದು. ಈಗ ಈ ಚಿತ್ರದಲ್ಲಿ ನಾವು ಏನನ್ನ ಗಮನಿಸ್ತಾ ಇದೀವಿ ಅಂದ್ರೆ, ಟಿ ಅನ್ನೋದು ಸಮಯವನ್ನ ತೋರಿಸುತ್ತೆ, ಪೊಸಿಷನ್ ಅದರ ಸ್ಥಳವನ್ನ ತೋರಿಸ್ತಾ ಇದೆ, ಅಂದ್ರೆ ಅದು ಮೀಟರ್ಗಳಲ್ಲಿ ತೋರಿಸ್ತಾ ಇದೀವಿ, ಸಮಯವನ್ನ ಸೆಕೆಂಡ್ ಅಲ್ಲಿ ತೋರಿಸ್ತಾ ಇದೀವಿ. ಒಂದು ಕಾರು ಈ ಚಿತ್ರದಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಒಂದು ಕಾರು 0 ಸೆಕೆಂಡಿನಲ್ಲಿ 0 ಮೀಟರ್ ಅಂದ್ರೆ ಇಲ್ಲಿ ಇರುತ್ತೋ ಅಲ್ಲೇ ಅದೇ ಸ್ಥಾನದಲ್ಲಿ ಇರುತ್ತೆ, ಅಂದ್ರೆ ಸಮಯ ಇನ್ನು ಪ್ರಾರಂಭ ಆಗಿಲ್ಲ. ಈಗ 1 ಸೆಕೆಂಡಿನಲ್ಲಿ 10 ಮೀಟರ್ ಅನ್ನ ಚಲಿಸುತ್ತೆ, 2 ಸೆಕೆಂಡಿನಲ್ಲಿ 20 ಮೀಟರ್ನ, ಅದೇ ರೀತಿ 3 ಸೆಕೆಂಡಿನಲ್ಲಿ 30 ಮೀಟರ್ನ, ತದನಂತರ ಅದೇ ಮುಂದುವರಿಸ್ತಾ 5 ಸೆಕೆಂಡ್ಗಳಲ್ಲಿ 50 ಮೀಟರ್ಗಳದ್ದು ಚಲಿಸ್ತಾ ಇದೆ ಅಂತ ಈ ಚಿತ್ರದಲ್ಲಿ ನಾವು ಅರ್ಥೈಸ್ಕೋಬಹುದಾಗಿದೆ. ಇದನ್ನೇ ನಾವು ನಕ್ಷೆಯಲ್ಲಿ ಯಾವ ರೀತಿ ನೋಡ್ಬೋದು ಅಂದ್ರೆ, ಈಗ ಪಕ್ಕದಲ್ಲಿರುವ ನಕ್ಷೆಯನ್ನ ಗಮನಿಸಿ ನೋಡಿ. ಇದು ಒಂದು ನಕ್ಷೆ. ಈ ಒಂದು ನಕ್ಷೆಯಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಅಂತ ಎರಡನ್ನ ಗುರ್ತು ಮಾಡ್ಕೊಳ್ತೀವಿ. ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇದು ಅಡ್ಡರೇಖೆ ಮತ್ತು ಲಂಬ ರೇಖೆ ಅಂತೇಳಿ ಎರಡು ಗುರ್ತು ಮಾಡ್ಕೋಬಹುದು. ಮೊದಲೇದಾಗಿ ಅಡ್ಡರೇಖೆಯಲ್ಲಿ ನಾವು ಸಮಯವನ್ನ ತಗೊಂಡಿದ್ದೀವಿ, ನಿರ್ದಿಷ್ಟ ಅಂತರದಲ್ಲಿ 0, 1, 2, 3, 4, 5 ಸೆಕೆಂಡ್ಗಳನ್ನ ಗುರುತಿಸಿದ್ದೀವಿ. ಅದೇ ರೀತಿ ಲಂಬ ರೇಖೆಯಲ್ಲಿ ನಾವು ಮೀಟರ್ಗಳನ್ನ ನಿರ್ದಿಷ್ಟ ಅಂತರದಲ್ಲಿ ಗುರುತು ಮಾಡ್ಕೊಂಡಿದ್ವಿ, 10, 20, 30, 40, 50 ಅಂತ ಗುರುತು ಮಾಡ್ಕೊಂಡಿದ್ದೀವಿ. ಈಗ ಕಾರಿನ ವೇಗಕ್ಕೆ ಮತ್ತು ಚಲಿಸಿದ ದೂರವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲೇದಾಗಿ 0 ಸೆಕೆಂಡ್ಗಳಲ್ಲಿ 0 ಮೀಟರ್ ಅಂತ ಬಂತು,
ಅದನ್ನ ನಾವು ಮೂಲ ಬಿಂದು ಅಂತ ತಗೊಂಡು ಸೊನ್ನೆಗೆ ಗುರುತು ಮಾಡ್ಕೊಂಡಿದ್ವಿ. ತದನಂತರ ಅದು ಒಂದನೇ ಸೆಕೆಂಡಿನಲ್ಲಿ 10 meter ಅನ್ನ, ಎರಡನೇ ಸೆಕೆಂಡಿನಲ್ಲಿ 20 meter ಅನ್ನ, ಮೂರನೇ ಸೆಕೆಂಡಿನಲ್ಲಿ 40 meter ಅನ್ನ, ನಾಲ್ಕನೇ ಸೆಕೆಂಡಿನಲ್ಲಿ 40 meter ಅನ್ನ, ಅದೇ ರೀತಿ ಐದನೇ ಸೆಕೆಂಡಿನಲ್ಲಿ 50 meter ಅನ್ನ ಚಲಿಸಿದೆ ಅಂತ ನಾವು ಅದಕ್ಕೆ ಒಂದು ಕೆಂಪು ಬಿಂದುಗಳನ್ನ ಇಟ್ಟು ಗುರುತು ಮಾಡ್ಕೊಂಡಿದ್ದೀವಿ. ತದನಂತರ ಎಲ್ಲವನ್ನು ಸಹ ಸೇರಿಸಿ ಒಂದು ರೇಖಾ ನಕ್ಷೆಯನ್ನ ಮಾಡಿದೀವಿ. ಅರ್ಥ ಆಯ್ತಲ್ಲ? ಜೊತೆಗೆ ಈ ಚಿತ್ರದಲ್ಲಿ ನೀವು ಒಂದು ಇಳಿಜಾರನ್ನು ಗಮನಿಸ್ತಾ ಇದ್ದೀರಾ, ಹೌದಲ್ವಾ? ಹೌದಾ? ಹಾಗಾದ್ರೆ ಇಳಿಜಾರು ನಮ್ಗೆ ಏಕೆ ಬೇಕು ಅಂದ್ರೆ ಸ್ಲೋಪ್ ಅಂತ ಕರಿತೀವಿ. ನೋಡಿ, ಇಳಿಜಾರು ಅನ್ನೋದು ಒಂದು ರೇಖೆಯ ಕಡಿದಾದ ಅಳತೆ ಅಂತ ನಾವು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಮಾಡ್ಕೋಬಹುದಾಗತ್ತೆ. ಇಳಿಜಾರು ಎನ್ನುವುದು ಒಂದು ರೇಖೆಯ ಕಡಿದಾದ ಅಳತೆ. ಇದು ದೂರ ಕಾಲ ನಕ್ಷೆಯಲ್ಲಿ ಇಳಿಜಾರು ವೇಗದಲ್ಲಿನ ಸಮಯದ ಬದಲಾವಣೆಯೊಂದಿಗೆ ಸ್ಥಾನದಲ್ಲಿನ ಬದಲಾವಣೆಯನ್ನು ತೋರಿಸುತ್ತೆ. ಜೊತೆಗೆ ಈ ಇಳಿಜಾರು ಹೆಚ್ಚಾದಂತೆ ವೇಗವು ಸಹ ಹೆಚ್ಚಾಗಿದೆ ಅಂತ ನಾವು ಈ ನಕ್ಷೆಯಲ್ಲಿ ಅರ್ಥ ಮಾಡ್ಕೋಬಹುದಾಗತ್ತೆ. ಅದೇ ರೀತಿ ಇಳಿಜಾರು ಕಡಿಮೆ ಆದಂತೆ ವೇಗವು ಸಹ ಕಡಿಮೆ ಆಗಿದೆ ಅಂತ ಈ ಒಂದು ನಕ್ಷೆಯನ್ನ ನೋಡಿದ್ರೆ ಸಾಮಾನ್ಯವಾಗಿ ನಮ್ಗೆ ಅರ್ಥ ಆಗುತ್ತೆ. ಈಗ ಇಳಿಜಾರಿನ ಅಥವಾ ಸ್ಲೋಪ್ ಅಂತ ಏನ್ ಕರಿತೀವಿ ಅದರ ಸೂತ್ರವನ್ನ ನಾವು ಗಮನಿಸೋಣ. ಹಿಂದೆ ಒಂದು ನಾವು ವಾಹನ ಚಲಿಸಿದಾಗ ಅದು 0 meter ಅನ್ನ 0 second ಇಂದ ಪ್ರಾರಂಭ ಮಾಡಿ 5 second ಅದು 50 meter ಹೋಗಿತ್ತಲ್ಲ, ಆ ಒಂದು ಚಿತ್ರವನ್ನ ಉದಾಹರಣೆ ಇಟ್ಕೊಂಡು ಇದನ್ನ ಲೆಕ್ಕಾಚಾರವನ್ನ ಮಾಡಿದಾಗ ನಾವು ಮೊದಲು ಪ್ರಾರಂಭವಾದ ಬಿಂದುವನ್ನ X1 ಅಂತ ತಗೊಂಡು ಅದರ ಅಂತಿಮ ಬಿಂದುವನ್ನ ಅಂದ್ರೆ 5 second ಅದು 50 meter ಚಲಿಸಿದೆಯಲ್ಲ ಅದನ್ನ X2 ಅಂತ ಗುರ್ತು ಮಾಡ್ಕೊಳ್ಳೋಣ. ತದನಂತರ ಒಂದನೇ ಸೆಕೆಂಡ್ ಅನ್ನ T1 ಅಂತ ಗುರ್ತು ಮಾಡ್ಕೊಂಡು ಐದನೇ ಸೆಕೆಂಡ್ ಅನ್ನ T2 ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ಇಳಿಜಾರಿನ ಸೂತ್ರ ಏನಾಗುತ್ತೆ ಅಂದ್ರೆ X2 - X1 T2 - T1 ಹೇಳಿ ಸೂತ್ರ ಇದೆ. ಇದನ್ನ ಅಳವಡಿಸ್ಕೊಂಡು ನಾವು ಈ ಸೂತ್ರಕ್ಕೆ ಸರಿಯಾದ ಉತ್ತರವನ್ನ ಕಂಡುಹಿಡ್ಕೋಬಹುದು. ವಸ್ತುವು ವೇಗವಾಗಿ ಅಥವಾ ನಿಧಾನವಾಗಿ ಚಲಿಸುತ್ತಿದೆ ಎಂದು ನೀವು ಹೇಗೆ ಹೇಳ್ತೀರಿ ಮಕ್ಕಳ? ಈಗ ಒಂದು ನಕ್ಷೆ ಬರುತ್ತೆ, ಇದನ್ನ ಗಮನಿಸಿ ಹೇಳಿ. ಅನುಷ ಹೇಳು ಮಕ್ಕಳೇ, ನೀವು ಈ ನಕ್ಷೆಯನ್ನ ನೋಡ್ಕೊಂಡು ವಸ್ತು ವೇಗವಾಗಿ ಅಥವಾ ನಿಧಾನವಾಗಿ ಚಲಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಥವಾ ಹೇಗೆ ಹೇಳ್ತೀರಿ? ಸರ್, ಈ ನಕ್ಷೆಯಲ್ಲಿ ಒಂದು ವಸ್ತು ಸ್ಥಿರ ವೇಗದಲ್ಲಿ ನಿಧಾನವಾಗಿ ಚಲಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಿದೆ ಸರ್. ವೆರಿ ಗುಡ್. ಇಲ್ಲಿ ಒಂದು ಕಾಯ ಅಥವಾ ವಸ್ತು ಸ್ಥಿರ ವೇಗದಲ್ಲಿ ನಿಧಾನವಾಗಿ ಚಲಿಸಿ ತನ್ನ ಸ್ಥಾನಕ್ಕೆ ತಲುಪಿದೆ ಅಂತ ಅರ್ಥ ಆಗ್ತಾ ಇದೆ. ಈಗ ಎರಡನೇ ಇನ್ನೊಂದು ನಕ್ಷೆಯನ್ನ ಗಮನಿಸಿ. ಈ ಒಂದು ನಕ್ಷೆ ಯಾವ ರೀತಿ ಆಗ್ತಾ ಇದೆ ಸ್ವಾಮಿ, ಹೇಳ್ತೀಯಪ್ಪ ನೀನು? ಹಾ ಸರ್. ಸರ್, ಈ ನಕ್ಷೆಯಲ್ಲಿ ಕೂಡ ಕಾಯವು ಸ್ಥಿರ ವೇಗದಲ್ಲಿ ಚಲಿಸ್ತಿದೆ, ಆದ್ರೆ ಬೇಗನೆ ಚಲಿಸ್ತಿದೆ ಸರ್. ವೆರಿ ಗುಡ್. ಈಗ ಇಲ್ಲಿ ಏನಾಗ್ತು, ತುಂಬಾ ಇಳಿಜಾರಾಗಿದೆ ಅಂತ ನಮ್ಗೆ ಅರ್ಥ ಮಾಡ್ಕೊಂಡ್ವಿ. ಹಾಗಾಗ ಈ ನಕ್ಷೆಯನ್ನ ನೋಡಿದಾಗ ವಸ್ತು ಅಥವಾ ಕಾಯ ಸ್ಥಿರ ವೇಗದಲ್ಲಿ ಬೇಗನೆ ಅದು ಚಲಿಸಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಮಕ್ಕಳ ಇನ್ನೊಂದು ನಕ್ಷೆ ಇದೆ, ಗಮನಿಸಿ. ಇದರಲ್ಲಿ ವಸ್ತು ವೇಗವಾಗಿ ನಿಧಾನವಾಗಿ ಏನ್ ಚಲಿಸ್ತಾ ಇದೆ ಅಂತ ಗುರುತಿಸಿ ಹೇಳಕ್ಕೆ ಪ್ರಯತ್ನ ಮಾಡಿ. ಹೌದಾ ಮಗಳೇ? ಸ್ವಾಮಿ ನೀನ್ ಪ್ರಯತ್ನ ಮಾಡಪ್ಪ. ಸರ್, ನನಗೂ ಗೊತ್ತಾಗ್ತಿಲ್ಲ. ಈ ಒಂದು ನಕ್ಷೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ವೇಗದಲ್ಲಿ ಬದಲಾವಣೆ ಆಗುತ್ತಿದೆ, ಅಂದ್ರೆ ವಸ್ತುವು ವೇಗೋತ್ಕರ್ಷಿಸುತ್ತಿದೆ ಅಂತ ನಾವು ಅರ್ಥೈಸ್ಕೋಬಹುದಾಗಿದೆ. ನೋಡಿ ಮತ್ತೊಂದು ನಕ್ಷೆ ಅನುಷ, ಈ ಒಂದು ನಕ್ಷೆಯನ್ನ ನೀವು ಪುಸ್ತಕದಲ್ಲಿರುವ ಗ್ರಾಫ್ ಹಾಳೆಯಲ್ಲಿ ಇದೆಯಲ್ಲ, ಆ ರೀತಿ ಪ್ರತಿನಿಧಿಸಿದೆ. ಇದನ್ನ ಯಾವ ರೀತಿ ನೀವು ಅರ್ಥೈಸ್ಕೊಳ್ತೀವಿ ಅಂತ ಹೇಳಮ್ಮ. ಸರ್, ಇಲ್ಲಿ 0 to 20 seconds ವರೆಗೆ ಸ್ಥಿರ ವೇಗದಲ್ಲಿ ಒಂದು ವಸ್ತು ಹೋಗ್ತಾ ಇದೆ. ಆಮೇಲೆ 40 to 60 seconds ಒಳಗೆ ಆ ವಸ್ತು ಫಾಸ್ಟ್ ಆಗಿ ಹೋಗ್ತಿದೆ. ಆದ್ರೆ 20 to 40 seconds ಒಳಗೆ ವಸ್ತು ಏನ್ ಮಾಡ್ತಿದೆ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ಸರ್. ವೆರಿ ಗುಡ್. ನಕ್ಷೆಯನ್ನ ಚೆನ್ನಾಗಿ ಓದೋದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಇಲ್ಲಿ ಏನಾಗ್ತಾ ಇದೆ, ಕಾಯ ಅಥವಾ ಚಲಿಸುವ ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಆ ಸಮಯದಲ್ಲಿ ಹೋಗ್ತಾ ಇದೆ, ಹಾಗಾಗಿ ಅದು ಲಂಬವಾಗಿದೆ ಅಂತ ಹೇಳಿ, ಅಂದ್ರೆ ಆ ಎಕ್ಸ್ ಅಕ್ಷಕ್ಕೆ ಅದು ಅಡ್ಡವಾಗಿ ಹೋಗ್ತಾ ಇದೆ ಅಂತ ನಾವು ಅರ್ಥೈಸ್ಕೋಬಹುದಾಗುತ್ತೆ. ಇಷ್ಟೂ ನಕ್ಷೆಗಳು ದೂರ ಕಾಲ ನಕ್ಷೆಗಳಿಗೆ ಉದಾಹರಣೆ ಆಗಿದೆ ಮಕ್ಕಳೇ.
ಇನ್ನ ವೇಗ ಕಾಲ ನಕ್ಷೆಯ ಬಗ್ಗೆ ತಿಳ್ಕೊಳ್ಳೋಣ. ಈಗ ಒಂದು ನಕ್ಷೆಯನ್ನ ಗಮನಿಸಿ, ಇಲ್ಲಿ ಇಲ್ಲೂ ಸಹ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಅಂತ ಇದೆ. ಜೊತೆಗೆ ಇಲ್ಲಿ ಮಾನಗಳನ್ನ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಕೊಟ್ಟಿದ್ದಾರೆ. ಸೊನ್ನೆಯಿಂದ ಮೇಲ್ಭಾಗಕ್ಕೆ 20, 40, 60, 80, 100 ಅಂತ ಕೊಟ್ಟಿದ್ದಾರೆ. ತದನಂತರ ಕೆಳಭಾಗ ಋಣ ಅಂಶಗಳನ್ನು ಗುರುತು ಮಾಡಿದ್ದಾರೆ, -20, -40, -60 ಅಂತ ಗುರುತು ಮಾಡಿದ್ದಾರೆ. ಸಮಯ 10, 20, 30 ರಿಂದ 120 ವರೆಗೂ ಗುರುತು ಮಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಕಾಯ ಅಥವಾ ಚಲಿಸುವ ವಸ್ತು ಮೊದಲು ಮೂಲ ಬಿಂದುವಿನಲ್ಲಿ ಇತ್ತು, ಸೊನ್ನೆ ಸಮಯದಲ್ಲಿ ಸೊನ್ನೆ ಅದು ವೆಲಾಸಿಟಿಯನ್ನು ಹೊಂದಿದೆ. ತದನಂತರ 10 ಸೆಕೆಂಡ್ಗಳಲ್ಲಿ ಅದು 40, ನಂತರ 20 ಸೆಕೆಂಡ್ಗಳಲ್ಲಿ 60, ತದನಂತರ 40 ಸೆಕೆಂಡ್ಗಳಲ್ಲಿ ಅದು 100 ಮಾನದವರೆಗೂ ಅದು ವೇಗವಾಗಿ ಅಂದ್ರೆ ವೆಲಾಸಿಟಿಯನ್ನು ಒಂದು ಅದು ಚಲಿಸ್ತಾ ಇದೆ ಅಂತ ಇದು ಅರ್ಥೈಸ್ಕೋಬಹುದಾಗುತ್ತೆ. ತದನಂತರ ಏನಾಗುತ್ತೆ ಅಂದ್ರೆ, ಅದು 60ನೇ ಸೆಕೆಂಡ್ಗೆ ಬಂದಾಗ ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವು ಇಳಿಜಾರನ್ನ ಗಮನಿಸ್ತಾ ಇದ್ದೀರಿ, ಮೊದಲು ಇಳಿಜಾರು ನಿಧಾನವಾಗಿ ಎತ್ತರಕ್ಕೆ ಹೋಗ್ತಾ ಇತ್ತು, ಅದು ವೇಗವು ಜಾಸ್ತಿ ಆಗ್ತಾ ಇತ್ತು. ಈಗ ಎರಡನೇ ಹಂತದಲ್ಲಿ ಏನಾಗ್ತಾ ಇದೆ, ಅದು 80ನೇ ಸೆಕೆಂಡ್ ಬರೋ ಅಷ್ಟೊತ್ತಿಗೆ ಅದರ ವೆಲಾಸಿಟಿಯು ತುಂಬಾ ಕಮ್ಮಿ ಆಗಿ ತದನಂತರ ಎಕ್ಸ್ ಅಕ್ಷಕ್ಕೆ ಬಂದು 100 ಸೆಕೆಂಡ್ಗಳಲ್ಲಿ ಅದು ಋಣಾತ್ಮಕವಾಗಿ ಚಲಿಸ್ತಾ ಇದೆ ಅನ್ನೋದನ್ನ ಈ ಒಂದು ನಕ್ಷೆ ನಮಗೆ ಅರ್ಥೈಸ್ಕೊಳುತ್ತೆ. ನೋಡಿ ಮಕ್ಕಳ, ಈ ಇಷ್ಟು ವಿವರಣೆ ಕೊಟ್ವಲ್ಲ, ಈಗ ಯಾವುದೇ ಒಂದು ನಕ್ಷೆಗಳನ್ನ ಬರಿಬೇಕಾದ್ರೆ ಇದು ಮೂಲತಃ ನಮಗೆ ಗೊತ್ತಿರುವಂತ ವಿಚಾರ ಆಗಿರ್ಬೇಕು. ನಕ್ಷೆಗಳನ್ನ ನಾನು ಬರಿಬೇಕು ಅಂದ್ರೆ ನನಗೆ ಈ ರೀತಿಯ ನನಗೆ ನಕ್ಷೆ ರಚನೆ ಮಾಡೋದು ಬರಬೇಕು. ಇದಕ್ಕೆ ಚತುರ್ಥಾಂಕಗಳು ಅಂತ ಕರೀತಾರೆ. ಇಲ್ಲಿ 4 ಚತುರ್ಥಾಂಕಗಳನ್ನ ಕೊಟ್ಟಿದ್ದಾರೆ. ನೀವು ಗಣಿತೀಯದಲ್ಲಿ ನೀವು ನಕ್ಷೆಗಳನ್ನ ಮಾಡ್ಬೇಕಾದ್ರೆ ನಾವು ಪೂರ್ವಪರವಾಗಿ ಇದನ್ನ ಅರ್ಥ ಮಾಡಿಕೊಂಡು ನಕ್ಷೆಯನ್ನ ರಚನೆ ಮಾಡ್ಬೇಕಾಗತ್ತೆ. ನೋಡಿ, ಇಲ್ಲಿ 4 ಭಾಗಗಳನ್ನ ಕೊಟ್ಟಿದ್ದಾರೆ. ಮೊದಲದಕ್ಕೆ 1ನೇ ಚತುರ್ಥಾಂಕ ಅಂತ ಕರೀತಾರೆ, ಎರಡನೇದಕ್ಕೆ 2ನೇ ಚತುರ್ಥಾಂಕ ಅಂತ ಕರೀತಾರೆ, ಮೂರನೇದಕ್ಕೆ 3ನೇ ಚತುರ್ಥಾಂಕ, ಅದೇ ರೀತಿ 4ನೇ ಚತುರ್ಥಾಂಕ ಅಂತ ಕರೀತಾರೆ. ಮಧ್ಯ 4 ಗೆರೆಗಳು ಸೇರುವಂತ ಮಧ್ಯ ಬಿಂದುವಿಗೆ ಮೂಲ ಬಿಂದು ಅಂತ ಕೇಳಿ ಅದನ್ನ 0 ಅಂತ ಕರೀತಾರೆ. ಬಲಭಾಗಕ್ಕೆ ಹೋದಂತೆ ಮೊದಲೇ ಚತುರ್ಥಾಂಕದಲ್ಲಿ ಎಕ್ಸ್ ಅಕ್ಷವು ಧನ ಬೆಲೆಯನ್ನ ಹೊಂದಿದೆ, ಅದೇ ರೀತಿ ವೈ ಅಕ್ಷವು ಅದು ಸಹ ಧನ ಬೆಲೆಯನ್ನ ಹೊಂದಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಮೊದಲೇ ಚತುರ್ಥಾಂಕದಲ್ಲಿ ಎರಡೂ ಬೆಲೆಗಳು ಎಕ್ಸ್ ಮತ್ತು ವೈ ಇದು ಏನಾಗುತ್ತೆ, ಪ್ಲಸ್ ಮತ್ತು ಪ್ಲಸ್ ಇರುತ್ತೆ. ಎರಡನೇ ಚತುರ್ಥಾಂಕಕ್ಕೆ ಹೋದಾಗ ಎಕ್ಸ್ ಡ್ಯಾಶ್ ಅಂತ ಕರಿತೀವಿ, ಇಲ್ಲಿ ಬೆಲೆ ಏನಾಗುತ್ತೆ, ಋಣಾತ್ಮಕವಾಗಿರುತ್ತೆ. ಅಂದ್ರೆ ಅದರ ವಿರುದ್ಧವಾಗಿರೋದ್ರಿಂದ ಅದು ಋಣಾತ್ಮಕವಾಗಿದೆ ಅಂತ ಅರ್ಥ ಮಾಡ್ಕೋಬಹುದು. ತದನಂತರ ಮೇಲ್ಭಾಗಕ್ಕೆ ಹೋದಾಗ ಇದನ್ನ ಧನಾತ್ಮಕವಾಗಿದೆ. ಎರಡನೇ ಚತುರ್ಥಾಂಕದ ಬೆಲೆ ಮೊದಲು ಏನಾಗುತ್ತೆ ಅಂದ್ರೆ ಒಂದು ಮೈನಸ್ ಮತ್ತೊಂದು ಪ್ಲಸ್ ಆಗಿರುತ್ತೆ. ಇನ್ನ 3ನೇ ಚತುರ್ಥಾಂಕಕ್ಕೆ ಹೋದಾಗ ಈಗ ಎಕ್ಸ್ ಡ್ಯಾಶ್ ಮತ್ತು ವೈ ಡ್ಯಾಶ್ ಗಳನ್ನ ಗಮನಿಸ್ತಾ ಇದ್ದೀವಿ. ಈಗ ಇಲ್ಲಿ ಎರಡೂ ಬೆಲೆ ಸಹ ಏನಾಗಿದೆ, ಒಂದನೇದು ಋಣ ಆಗಿದೆ, ಎರಡನೇದು ಸಹ ಋಣ ಆಗಿದೆ. ಇನ್ನ 4ನೇ ಚತುರ್ಥಾಂಕಕ್ಕೆ ಹೋದಾಗ ಇಲ್ಲಿ ಎಕ್ಸ್ ಅಕ್ಷದ ಬೆಲೆ ಧನಾತ್ಮಕವಾಗಿರುತ್ತೆ, ವೈ ಡ್ಯಾಶ್ ನ ಬೆಲೆ ಏನಾಗಿರುತ್ತೆ, ಋಣಾತ್ಮಕವಾಗಿರುತ್ತೆ. ಆಗಾಗ ಇಲ್ಲಿ ಬೆಲೆ ಏನಾಗಿರುತ್ತೆ ಅಂದ್ರೆ ಮೊದಲೇದು ಪ್ಲಸ್, ತದನಂತರ ಮೈನಸ್ ಆಗಿರುತ್ತೆ. ನಾವು ನಕ್ಷೆಗಳಲ್ಲಿ ಹೆಚ್ಚಿನ ಭಾಗವನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದಾಗ ನಾವು 1ನೇ ಚತುರ್ಥಾಂಕದಲ್ಲಿ ಬರೀತೀವಿ. ಅದು ಏನಾದ್ರೂ ಋಣಾತ್ಮಕಕ್ಕೆ ಹೋದಾಗ 2ನೇ ಅಥವಾ 3ನೇ, 4ನೇ ಚತುರ್ಥಾಂಕಗಳಿಗೆ ಅದನ್ನ ಮುಂದುವರಿಸ್ತಾ ಬರೀತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹ್ಞೂ ಸರ್, ಅರ್ಥ ಆಯ್ತು. ಅಂದ್ರೆ ನಾನಿಲ್ಲೊಂದು ಗಮನಿಸ್ದೆ ಸರ್, ದೂರ ಕಾಲ ನಕ್ಷೆ ಆಗ್ಲಿ ಅಥವಾ ವೇಗ ಕಾಲ ನಕ್ಷೆಯಲ್ಲಾಗ್ಲಿ ಸಮಯವನ್ನ ಎಕ್ಸ್ ಅಕ್ಷದಲ್ಲೇ ಬರಿತಾ ಇದೀವಿ, ಅಥವಾ ಮತ್ತೆ ಇದ ದೂರ ನಕ್ಷೆನ ವೈ ಅಕ್ಷನಲ್ಲಿ ಬರಿತಾ ಇದೀವಿ, ಅದೇನಕ್ಕೆ ಸರ್? ವೆರಿ ಗುಡ್ ಮಗಳೇ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ಎಕ್ಸ್ ಅಕ್ಷ ಯಾವಾಗಲೂ ಸ್ವಾವಲಂಬಿತ ಚರಾಂಶಗಳಿಂದ ಕೂಡಿದೆ, ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ, ಅದರಿಂದ ಪ್ರತಿನಿಧಿಸ್ತೀವಿ. ಅದೇ ರೀತಿ ವೈ ಅಕ್ಷದಲ್ಲಿ ಯಾವಾಗಲೂ ಅವಲಂಬಿತ ಚರಾಕ್ಷರಗಳನ್ನ ಡಿಪೆಂಡೆಂಟ್ ಅಂತ ಕರಿತೀವಿ. ಅಂದ್ರೆ ಎಕ್ಸ್ ಅನ್ನ ಅನುಸರಿಸಿ ವೈಯಲ್ಲಿ ಏನಾದರೂ ಬದಲಾವಣೆ ಆದರೆ ಅದನ್ನ ಪ್ರತಿನಿಧಿಸ್ತಾ ಇರುತ್ತೆ. ಹಾಗಾಗಿ ನಾವು ಯಾವುದು ಡಿಪೆಂಡೆಂಟ್ ಇಲ್ಲದೆ ಇರೋದನ್ನ ನಾವು ಎಕ್ಸ್ ಅಕ್ಷದಲ್ಲಿ ಅಂದ್ರೆ ಇಂಡಿಪೆಂಡೆಂಟ್ ಅನ್ನ ಎಕ್ಸ್ ಅಕ್ಷದಲ್ಲಿ, ಡಿಪೆಂಡೆಂಟ್ ಅನ್ನ ಯಾವಾಗಲೂ ವೈ ಅಕ್ಷ ಅಥವಾ ವೈ ಡ್ಯಾಶ್ ಅಕ್ಷದಲ್ಲಿ ಅದನ್ನ ಗುರುತಿಸ್ತೀವಿ. ಈಗ ವೇಗ ಕಾಲ ನಕ್ಷೆಯನ್ನ ನೀವು ಗಮನಿಸಿದ್ರಿ, ಅರ್ಥೈಸ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಈಗ ಒಂದು ನಕ್ಷೆಯನ್ನ ತೋರಿಸ್ತಾ ಇದ್ದೀನಿ ಮಕ್ಕಳ, ನೀವು ಗಮನಿಸಿ. ಈಗ
ಎ ಮತ್ತು ಬಿ ಅನ್ನೋ ಇಬ್ರು ರನ್ನರ್ ಇರ್ತಾರೆ, ಓಟಗಾರರು ಇರ್ತಾರೆ. ಅವರು ಈ ಒಂದು ನಕ್ಷೆಯ ಪ್ರಕಾರ ಇಬ್ರು ಸಹ ಓಡಿದ್ದಾರೆ. ಒಂದು ನಿರ್ದಿಷ್ಟ ವೆಲಾಸಿಟಿಯಲ್ಲಿ ಅವರು ಒಂದು ಸ್ಥಳವನ್ನ ಸೇರಿದ್ದಾರೆ. ಸೇರಿದಾಗ ಅವರು ಯಾರು ಗೆದ್ದಿದ್ದಾರೆ ಅಂದ್ರೆ ಯಾರು ವೇಗವಾಗಿ ಓಡಿದ್ದಾರೆ ಅನ್ನೋದನ್ನ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ನನಗೆ ಉತ್ತರವನ್ನ ಕೊಡ್ಬೇಕು. ಅನುಷಾ, ಚಿತ್ರ ಗಮನಿಸ್ತಾ ಇದೆಯಮ್ಮ? ಹ್ಞೂ ಸರ್, ಗಮನಿಸ್ತಾ ಇದ್ದೀನಿ. ಹೇಳು ಮಗಳೇ. ಹಂಗಾರೆ ಸರ್, ಇಲ್ಲಿ ರನ್ನರ್ ಎ ವಿಜೇತ ಅಂತ ನಂಗೆ ಅನಿಸ್ತಾ ಇದೆ, ಯಾಕಂದ್ರೆ ಅವನು ಸ್ಥಿರ ವೇಗದಲ್ಲಿ ಓಡ್ತಾ ಇದ್ದಾನೆ. ಆದ್ರೆ ರನ್ನರ್ ಬಿ ಏನಿದ್ದಾನೆ, ಅವನು ಫಸ್ಟ್ ಬೇಗ ಓಡಕ್ ಸ್ಟಾರ್ಟ್ ಮಾಡಿ ಆಮೇಲೆ ಅವನ್ ವೇಗ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಿದೆ. ವೆರಿ ಗುಡ್. ಇಬ್ರು ಸ್ಥಾನವನ್ನ ಬಂದು ತಲುಪಿದರೆ ಆದ್ರೆ ತುಂಬಾ ವೇಗೋತ್ಕರ್ಷ ವೆಲಾಸಿಟಿಯಿಂದ ಬೇಗ ಓಡಿರೋದು ಅಂದ್ರೆ ಎ ಅಂತ ಈ ಒಂದು ನಕ್ಷೆಯಲ್ಲಿ ನಾವು ಅರ್ಥೈಸ್ಕೋಬಹುದಾಗಿದೆ. ಸ್ನೇಹಿತರೆ, ಇದು ಸಮೀಕ್ಷಾ ಪ್ರಶ್ನೆ. ಬಲಭಾಗದಲ್ಲಿರುವ ನಕ್ಷೆಯನ್ನ ಪರಿಗಣಿಸಿ ಈ ನಕ್ಷೆ ಪ್ರತಿನಿಧಿಸುವ ವಸ್ತುವಿನ ಚಲನೆಯನ್ನ ಗಮನಿಸಿ. ಇದಕ್ಕೆ ಸರಿಯಾದ ಎಲ್ಲಾ ಉತ್ತರಗಳನ್ನ ಪರಿಗಣಿಸಿ. ಇದು ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. ಸರಿಯಾದ ಎಲ್ಲಾ ಉತ್ತರಗಳನ್ನ ಗಮನಿಸಿ. ಇದಕ್ಕೆ ನೀಡಿರುವಂತ ಸರಿ ಉತ್ತರಗಳು ಕೆಳಗೆ ಈ ರೀತಿ ಇದೆ ನೋಡಿ. ಧನಾತ್ಮಕ ದಿಕ್ಕಿನಲ್ಲಿ ಚಲಿಸುತ್ತೆ, ಬಿ ಸ್ಥಿರ ವೇಗದೊಂದಿಗೆ ಚಲಿಸುತ್ತೆ, ಸಿ ಋಣಾತ್ಮಕ ವೇಗದಲ್ಲಿ ಚಲಿಸುತ್ತೆ, ಡಿ ದಿಕ್ಕುಗಳನ್ನ ಬದಲಾಯಿಸ್ತಾ ಇದೆ. ಮಕ್ಕಳ ನೀವು ಹೇಳೋದಕ್ಕೆ ಪ್ರಯತ್ನ ಮಾಡಿ. ಶಿಕ್ಷಕ ಮಿತ್ರರೇ, ನೀವು ಸಹ ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದಕ್ಕಿಂತ ಹೆಚ್ಚಿನ ಉತ್ತರಗಳು ಇದಕ್ಕೆ ಒಂದಕ್ಕೆ ಆಗತ್ತೆ. ಈಗ ಎಲ್ಲ ಶಿಕ್ಷಕರು ಉತ್ತರವನ್ನ ನೀಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿನ ಉತ್ತರ ಧನಾತ್ಮಕ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತ ಬಂದಿದೆ, ಎರಡನೇದಾಗಿ ಸ್ಥಿರ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಬಂದಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ, ಶಿಕ್ಷಕ ಮಿತ್ರರೇ, ಧನಾತ್ಮಕ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಜೊತೆಗೆ ಸ್ಥಿರ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ ಆಗುತ್ತೆ. ಮಕ್ಕಳೇ, ಅರ್ಥ ಆಯ್ತಲ್ಲ ಇದು ನಿಮ್ಗೂ ಸಹ? ಹ್ಞೂ ಸರ್. ಈಗ ಮತ್ತೊಂದು ನಕ್ಷೆಯನ್ನ ತೋರಿಸ್ತೀನಿ. ಮಕ್ಕಳ ನೀವು ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ. ವೇಗ ಕಾಲ ನಕ್ಷೆಯಲ್ಲಿ ಈ ರೀತಿಯ ನಕ್ಷೆಗಳು ಬರೆದಾಗ ನಮ್ಮ ಅದನ್ನ ಏನನ್ನ ಸೂಚಿಸುತ್ತೆ? ಅದು ಧನಾತ್ಮಕ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ಸೂಚಿಸ್ತಾ ಇದೆ ಅಲ್ವಾ ಸರ್? ವೆರಿ ಗುಡ್. ಈ ಒಂದು ರೇಖೆಯಲ್ಲಿ ಒಂದನೇ ಚತುರ್ಥಾಂಕದಲ್ಲಿ ಇರೋದ್ರಿಂದ ಅದರ ವೆಲಾಸಿಟಿ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಧನಾತ್ಮಕ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಎರಡನೇ ಚಿತ್ರದಲ್ಲಿ ವೇಗ ಕಡಿಮೆ ಆಗ್ತಾ ಋಣಾತ್ಮಕವಾಗಿ ಬಂದಿದೆ ಅಂತೇಳಿ ನಾವು ಇಲ್ಲಿ ಗಮನಿಸ್ಕೋಬಹುದು. ಈಗ ಇನ್ನೊಂದು ಚಿತ್ರ ಇದೆ ನೋಡಿ. ಋಣಾತ್ಮಕ ದಿಕ್ಕಿನಲ್ಲಿ ಚಲಿಸಿದರೆ ನಕ್ಷೆಗಳು ಈ ರೀತಿಯಲ್ಲಿ ಇರುತ್ತೆ. ಅದು ಅಂದ್ರೆ ಅದರ ದಿಕ್ಕು ಏನಾಗುತ್ತೆ, ಕೆಳಮುಖವಾಗಿ ಆಗಿದೆ, ಇಳಿಜಾರಾಗಿರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸ್ಕೋಬಹುದಾಗಿದೆ. ಮಕ್ಕಳು, ಈ ಒಂದು ನಕ್ಷೆಯನ್ನ ಗಮನಿಸಿ. ಈ ಒಂದು ನಕ್ಷೆಯಲ್ಲಿ ಎಕ್ಸ್ ಅಕ್ಷಕ್ಕೆ ಅಡ್ಡವಾಗಿ ನಾವು ಗೆರೆಯನ್ನ ಸೂಚಿಸಿದೀವಿ. ಇದು ಏನನ್ನ ಪ್ರತಿನಿಧಿಸುತ್ತೆ? ಗೊತ್ತಾಗ್ತಾ ಇಲ್ಲ ಸರ್. ಹೌದಾ ನೋಡಿ, ಒಂದು ವಸ್ತು ಅಥವಾ ಚಲಿಸುವ ಕಾಯ ಸ್ಥಿರ ವೇಗದಲ್ಲಿ ಚಲಿಸಿದರೆ ಅದನ್ನು ಈ ರೀತಿ ವೇಗ ಕಾಲ ನಕ್ಷೆಯಲ್ಲಿ ನಾವು ಪ್ರತಿನಿಧಿಸ್ತೀವಿ. ಅಂದ್ರೆ ಅದು ಸ್ಥಿರ ವೇಗದಲ್ಲಿ ಚಲಿಸಿದಾಗ ಮಾತ್ರ ಈ ರೀತಿ ಪ್ರತಿನಿಧಿಸ್ತೀವಿ. ಈ ನಕ್ಷೆಯಲ್ಲಿ ವೇಗೋತ್ಕರ್ಷವು ಸೊನ್ನೆ ಆಗಿರುತ್ತೆ ಅಂತ ನಾವು ಅರ್ಥೈಸ್ಕೋಬಹುದಾಗಿದೆ. ಓ, ಅಂದ್ರೆ ಇಲ್ಲಿ ವೇಗದ ಬದಲಾವಣೆ ಆಗ್ತಿಲ್ಲ, ಆದ್ದರಿಂದ ವೇಗೋತ್ಕರ್ಷವು ಸೊನ್ನೆ ಆಗಿದೆ, ಕರೆಕ್ಟ್ ಅಲ್ವಾ ಸರ್? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ. ಈಗ ಇವುಗಳ ಎಲ್ಲವನ್ನ ನಾವು ಒಂದೇ ಸ್ಟಿಮ್ಯುಲೇಷನ್ ಅಲ್ಲಿ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮಕ್ಕಳ ನೋಡಿ, ಗಮನಿಸಿ. ಈಗ ಒಂದು ಚಿತ್ರ ಕಾಣ್ತಾ ಇದೆ, ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಮೊದಲೇದಾಗಿ ಗಮನಿಸ್ತಾ ಹೋಗಿ, ಬಲಭಾಗಕ್ಕೆ 2, 4, 6, 8 ಮೀಟರ್ಗಳನ್ನ ಕೊಟ್ಟಿದೆ. ಅದೇ ರೀತಿ ಎಡಭಾಗಕ್ಕೆ ನಾವು ಪೂರ್ಣಾಂಕಗಳನ್ನ ಮಾಡಿದಾಗ, ಗ್ರಾಫ್ಗಳನ್ನ ಮಾಡಿದಾಗ ನಿಮ್ಮ ಮಕ್ಕಳೇ ಅರ್ಥ ಮಾಡ್ಕೊಂಡಿರ್ತೀರಿ. -2, -4, -6, -8, 10 ಗುರುತ್ ಮಾಡಿದೆ. ಜೊತೆಗೆ ಇಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ ಬ್ಲೂ ಕಲರ್ ಅಕ್ಷದಲ್ಲಿ. ಅದಾದ್ಮೇಲೆ
ವೆಲಾಸಿಟಿಯನ್ನ ತೋರಿಸ್ತಾ ಇದ್ದಾರೆ. ತದನಂತರ ಆಕ್ಸಲರೇಷನ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನ ತೋರಿಸ್ತಾ ಇದ್ದಾರೆ. ಈಗ ಆ ವ್ಯಕ್ತಿ ಏನ್ ಮಾಡ್ತಾನೆ, 0 meter ನಿಂದ ತನ್ನ ಬಲಭಾಗಕ್ಕೆ ಚಲಿಸಲು ಪ್ರಾರಂಭ ಮಾಡ್ತಾನೆ. ನೋಡಿ, ಹೋಗ್ತಾ ಇದ್ದಾನೆ. ಈಗ ಅವನು ಹೋಗಿ 4 meter ಹೋಗಿ ನಿಲ್ತಾರೆ. ಈಗ ಪೊಜಿಷನ್ ಏನಾಯ್ತು ಅಂದ್ರೆ, ಮೊದಲು 0 ಬಿಂದುವಿನಿಂದ ಪ್ರಾರಂಭ ಮಾಡಿ ಅದು ಧನಾತ್ಮಕವಾಗಿ ಅಂದ್ರೆ ಬಲಭಾಗಕ್ಕೆ ಹೋಗ್ತಾ ಇರೋದನ್ನ ಗಮನಿಸ್ತೀವಿ. ಇನ್ನು ವೆಲಾಸಿಟಿಯನ್ನ ಹೋದಾಗ, ಮೊದಲು ತುಂಬಾ ವೇಗವಾಗಿ ಹೋದ್ರು, ವೇಗ ಹೋಗಿ ಮತ್ತೆ 4 meter ನಿಂತ ಕಾರಣ ಅದೇನಾಯ್ತು, ಸ್ಥಿರವಾಗಿ ಬಂದು ಎಕ್ಸ್ ಅಕ್ಷಕ್ಕೆ ಬಂದಿದೆ. ತದನಂತರ ಆಕ್ಸಲರೇಷನ್ ನೀವು ಗಮನಿಸಿ, 0 ಬಿಂದುವಿನಲ್ಲಿ ಏನೂ ಬದಲಾವಣೆ ಇಲ್ಲ. ಆ ವೇಗ, ವ್ಯಕ್ತಿದು ವೇಗ ಹೆಚ್ಚಾದಂಗೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ತೋರಿಸ್ತಾ ಇದೆ. ತದನಂತರ ನಿಂತ ಕಾರಣ ಎಕ್ಸ್ ಅಕ್ಷದ ಮೇಲೆ ಇದೆ. ಈಗ ಆ ವ್ಯಕ್ತಿ ತನ್ನ ಋಣ ದಿಕ್ಕಿಗೆ ಚಲಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಗಮನಿಸ್ತಾ ಇರಿ, ನಕ್ಷೆಗಳನ್ನು ಗಮನಿಸಿ ಅದೇ ರೀತಿ ಗಮನಿಸಿದ್ರಲ್ಲ. ಈಗ ಅವನ ಸ್ಥಾನದಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು ಅಂದ್ರೆ, ಅವನು ಋಣಾತ್ಮಕವಾಗಿ ಬಂದದ್ರಿಂದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನಕ್ಷೆ ಬಂದಿದೆ. ಪೊಜಿಷನ್ ಅಲ್ಲಿ ನೋಡ್ತಾ ಇದ್ದೀರಿ. ವೆಲಾಸಿಟಿಯನ್ನ ಗಮನಿಸಿ, ಅಲ್ಲೂ ಸಹ ಏನಾಗುತ್ತೆ, ಧನದಿಂದ ಋಣ ಆಗಿರೋದ್ರಿಂದ ಅದು ಕೆಳಭಾಗದಲ್ಲಿ ನಕ್ಷೆಯನ್ನ ನಾವು ಗಮನಿಸ್ಬೋದು. ಇನ್ನು ಆಕ್ಸಲರೇಷನ್ ಏನಾಯ್ತು ಅಂದ್ರೆ, ಎಕ್ಸ್ ಅಕ್ಷದಿಂದ ವೈ ಅಕ್ಷಕ್ಕೆ ಅವರು ಎಷ್ಟು ವೇಗವಾಗಿ ಚಲನ ದರ ಬದಲಾವಣೆ ಆಗಿದೆ ಅನ್ನ ಗಮನಿಸಿ, ತದನಂತರ ಅದು ಎಕ್ಸ್ ಅಕ್ಷದಲ್ಲೇ ಬಂದು ನಿಂತಿರೋದನ್ನ ಗಮನಿಸ್ಬೋದು. ಈ ರೀತಿ ನಾವು ನಕ್ಷೆಗಳಿನ ಮೂಲಕ ವೇಗ, ವೇಗೋತ್ಕರ್ಷ, ಸ್ಥಾನವನ್ನ, ಸಮಯವನ್ನ ತುಂಬಾ ಚೆನ್ನಾಗಿ ನಾವು ಅರ್ಥೈಸ್ಕೋಬಹುದಾಗುತ್ತೆ. ನೋಡಿ, ಆ ವ್ಯಕ್ತಿ ಮತ್ತೆ ಋಣಾತ್ಮಕವಾಗಿ ಹೋಗ್ತಾ ಇದ್ದಾನೆ, ಅದೇ ರೀತಿ ಮತ್ತೆ ಮುಂದೆ ಬಂದಾಗ ನಕ್ಷೆಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದ ಮೂರೂ ಸಹ, ಅವರ ಪೊಜಿಷನ್, ವೆಲಾಸಿಟಿ, ಆಕ್ಸಲರೇಷನ್ ಅನ್ನ ಮೂರೂ ಸಹ ತೋರಿಸ್ಬೋದು. ಜೊತೆಗೆ ಆ ಮೂಲಮಾನ, ಆದರ್ಶ ಮಾನ ಏನಿದೆ ಅದನ್ನು ಸಹ ನಾವು ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಗಮನಿಸ್ಬೋದು ಮಕ್ಕಳೇ. ಓಕೆ, ಈಗ ನಿಮ್ಗೆ ವೇಗ, ವೇಗೋತ್ಕರ್ಷದ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮಕ್ಕಳೇ. ಹ್ಞೂ ಸರ್, ಅರ್ಥ ಆಯ್ತು. ಓಕೆ ಮಕ್ಕಳೇ, ಇಲ್ಲಿ ತನಕ ನೀವು ಚಲನೆ ಅಂದ್ರೇನು, ಸಾಪೇಕ್ಷ ಚಲನೆ ಅಂದ್ರೇನು, ಹಾಗೆ ಬಲ, ಸಮತೋಲಿತ ಬಲ, ಅಸಮತೋಲಿತ ಬಲ, ಹಾಗೆ ಅದನ್ನ ಪ್ರತಿನಿಧಿಸೋದನ್ನ ಎಲ್ಲದನ್ನು ತಿಳ್ಕೊಂತಾ ಬಂದ್ರಿ. ಇದನ್ನ ನಾನು ನಿಮ್ಗೆ ಒಂದು ಪರಿಕಲ್ಪನಾ ನಕ್ಷೆ ಮುಖಾಂತರ ಹೇಳ್ತೀನಿ. ಇಲ್ಲಿ ಗಮನಿಸಿ ಮಕ್ಕಳೇ, ಇದು ಚಲನೆ ಮತ್ತು ಅಳತೆಗಳಿಗೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನಾ ನಕ್ಷೆ. ಇಲ್ಲಿ ಒಂದು ವಸ್ತು ಚಲನೆ ಆಗ್ಬೇಕು ಅಂದ್ರೆ ಬಲ ಹೇಗ್ ಕಾರಣ ಆಗುತ್ತೆ, ಆ ಬಲದಲ್ಲಿ ಮತ್ತೆ ಸಮತೋಲಿತ ಬಲ, ಅಸಮತೋಲಿತ ಬಲ, ಹಾಗೆ ಚಲನೆಯನ್ನ ಅಳತೆ ಮಾಡೋದು, ಅಳತೆಯ ಬಗ್ಗೆ, ಅಳತೆಯ ಇತಿಹಾಸ ಮತ್ತೆ ಆದರ್ಶಮಾನಗಳು, ಹಾಗೆ ಚಲನೆಯ ಚಲನೆಯ ದರದ ಅಳತೆ, ಅದರಲ್ಲಿ ಜವ, ವೇಗ, ವೇಗೋತ್ಕರ್ಷ, ಹಾಗೆ ಚಲನೆಯನ್ನ ಪ್ರತಿನಿಧಿಸೋದು ಹೇಗೆ, ಚಲನೆಯ ಸಮೀಕರಣಗಳ ಮುಖಾಂತರ, ಹಾಗೆ ನಕ್ಷೆಗಳ ಮುಖಾಂತರ. ಹೀಗೆ ಈ ಪರಿಕಲ್ಪನಾ ನಕ್ಷೆ ಆ ಒಂದು ಘಟಕದ ಎಲ್ಲಾ ಪರಿಕಲ್ಪನೆಗಳನ್ನು ಒಳಗೊಂಡಿರುತ್ತೆ. ಶಿಕ್ಷಕ ಸ್ನೇಹಿತರೆ, ನೀವು ಕೂಡ ಬೇರೆ ಬೇರೆ ಘಟಕಗಳಿಗೆ ಇದೇ ರೀತಿ ಪರಿಕಲ್ಪನಾ ನಕ್ಷೆಗಳನ್ನ ಮಾಡ್ಕೊಂಡ್ರೆ ಇದು ಮಕ್ಕಳಿಗೆ ಏನು ಪುನರಾವರ್ತನೆ ಮತ್ತೆ ಒಂದು ಸಿಸಿ ಏನು ಮೌಲ್ಯಮಾಪನಕ್ಕೆ ಒಳ್ಳೆ ತಂತ್ರವಾಗಿ ಕೂಡ ನಾವು ಬಳಸ್ಬಹುದು. ಮಕ್ಕಳೇ ಹಾಗೂ ಶಿಕ್ಷಕರೇ, ಇಲ್ಲಿ ತನಕ ನಾವು ಚಲನೆ ಮತ್ತು ಅಳತೆಗಳ ಬಗ್ಗೆ ಏನೇನೆಲ್ಲ ನೋಡ್ಕೊಂಡು ಬಂದ್ವಿ ಅಂತ ಒಂದು ಸಣ್ಣ ಪಯಣವನ್ನ ಮಾಡೋಣ. ಮೊದಲನೇದಾಗಿ ನಾವು ಒಂದು ವಸ್ತು ಚಲಿಸ್ಬೇಕು ಅಂತಂದ್ರೆ ಅದಕ್ಕೆ ಬಲ ಹೇಗ್ ಕಾರಣ ಆಗುತ್ತೆ, ಸಮತೋಲಿತ ಬಲಗಳು ಹಾಗೆ ಅಸಮತೋಲಿತ ಬಲಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ದೂರ, ಸ್ಥಾನಪಲ್ಲಟ, ವೇಗ, ಜವ, ಅದರ ಬಗ್ಗೆನು ತಿಳ್ಕೊಂಡ್ವಿ. ಅದರ ಸೂತ್ರಗಳು ಮತ್ತೆ ಅದರ ಅಂತಾರಾಷ್ಟ್ರೀಯ ಮಾನಗಳನ್ನ ಕೂಡ ನಾವು ಕಲ್ಕೊಂತಾ ಬಂದ್ವಿ. ಹಾಗೆ ಈ ವೇಗ, ಕಾಲ, ವೇಗ, ಜವ, ವೇಗೋತ್ಕರ್ಷ ಇವುಗಳನ್ನೆಲ್ಲ ನಕ್ಷೆ ಮುಖಾಂತರ ಹೇಗೆ ಪ್ರತಿನಿಧಿಸಬಹುದು ಅನ್ನೋದನ್ನು ಕೂಡ ವಿವರವಾಗಿ ನಾವು ತಿಳ್ಕೊಂಡ್ವಿ. ಶಿಕ್ಷಕ ಸ್ನೇಹಿತರೆ, ನಾವು ಈ ಒಂದು ಮಾಡ್ಯೂಲ್ನಲ್ಲಿ ಅಳವಡಿಸ್ಕೊಂಡಿರುವಂತಹ ಎಲ್ಲ ಚಟುವಟಿಕೆಗಳು ಕೂಡ ತರಗತಿಗೆ ತುಂಬಾ ಪೂರಕವಾಗಿದೆ. ಹಾಗೆ ಈ ಚಟುವಟಿಕೆಗಳ ಜೊತೆ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಚಟುವಟಿಕೆಗಳನ್ನ ಮಾಡಿಕೊಂಡು ನಾವು ಮಕ್ಕಳಿಗೆ ಕಲಿಕೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಮಾಡ್ಯೂಲ್ನ ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ಧನ್ಯವಾದ ಮೇಡಮ್. ನಮ್ಮ ಎಲ್ಲಾ ರಿಸೋರ್ಸ್ ಪರ್ಸನ್ಸ್ಗೆ ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಅಲ್ವೇ ಸ್ನೇಹಿತರೆ. ಸೊ ಈಗ ನಾವು ಟೀಚೋಪಿಯಾ
ಅಲ್ಲಿರುವಂತಹ ಪಾಠ ಯೋಜನೆಗಳು ಮತ್ತು ಸಂಪನ್ಮೂಲಗಳನ್ನ ನಾವು ನೋಡೋಣ. ಟ್ಯೂಚೋಪಿಯಾ ಅನ್ನೋದು ಒಂದು ಆ್ಯಪ್ ಆಗಿರುತ್ತೆ. ಇದು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ರಿಸೋರ್ಸಸ್ ಇಲ್ಲಿ ಅಪ್ಲೋಡ್ ಆಗಿರ್ತವೆ. ಈ ರಿಸೋರ್ಸಸ್ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಅಲ್ಲಿ ಸಹ ಅಪ್ಲೋಡ್ ಆಗ್ತಾ ಇದ್ದಾವೆ. ಸೊ ಈ ಆಪ್ ಅಲ್ಲಿ ನಾವು ನೋಡ್ಬೇಕಾಗಿ ಗಮನಿಸಿದ್ರೆ ಇಲ್ಲಿ ಎಕ್ಸ್ಪೀರಿಯೆನ್ಷಿಯಲ್ ಹಾಗೂ ಆರ್ಟ್ ಇಂಟಿಗ್ರೇಟೆಡ್ ಲೆಸನ್ ಪ್ಲಾನ್ಸ್ ಅನ್ನ ನಾವು ಅಲ್ಲಿ ನೋಡ್ಬೋದು. ಇವು ತರಗತಿ 4, 5, 6, 7 ಇಂಗ್ಲಿಷ್, ಮ್ಯಾಥ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಿರುವಂಥ ರಿಸೋರ್ಸಸ್ನ ನಾವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇವು ಇದರಲ್ಲಿ ಜಾಸ್ತಿ ಲೆಸನ್ ಪ್ಲಾನ್ಸ್ 5 ಈ ಸ್ಟ್ರಕ್ಚರಲ್ಲೇ ನಾವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಲೆಸನ್ ಪ್ಲಾನ್ಸ್ ಜೊತೆಯಲ್ಲಿ ನಮಗೆ ವರ್ಕ್ಶೀಟ್, ಸಿಮ್ಯುಲೇಷನ್ಸ್ ಹಾಗೆಯೇ ಪ್ರಾಜೆಕ್ಟ್ ಬೇಸ್ಡ್ ಮಾಡ್ಯೂಲ್ ಸಹ ನಾವು ಅಲ್ಲಿ ನೋಡ್ಕೋಬಹುದು. ಎಲ್ಲ ರಿಸೋರ್ಸಸ್ ನಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವರ್ಷನ್ ಅಲ್ಲಿ ಇರೋದ್ರಿಂದ ನಮಗೆ ಯಾವ ವರ್ಷನ್ಸ್ ಬೇಕೋ ಅದರಲ್ಲಿ ನಾವು ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ನೋಡಿದಾಗ ಈ ದಿನದ ಮಾಡ್ಯೂಲ್ಗೆ ಸಂಬಂಧಪಟ್ಟ ಹಾಗೆ ಎರಡು ತರಗತಿಯಲ್ಲಿ ಆ ಚಟುವಟಿಕೆಗಳನ್ನ ನಾವು ನೋಡ್ಕೋಬಹುದು. 6ನೇ ಮತ್ತು 7ನೇ ತರಗತಿಯಲ್ಲಿ, 6ನೇ ತರಗತಿಯಲ್ಲಿ ಪಾಠ 10 ಪಾಠದಲ್ಲಿ ಚಲನೆ ಮತ್ತು ದೂರಗಳ ಅಳತೆ ಅನ್ನೋ ಪಾಠದಲ್ಲಿ 3 ಲೆಸನ್ ಪ್ಲಾನ್ಸ್ ಇದೆ. ಆ 3 ಲೆಸನ್ ಪ್ಲಾನ್ಸ್ ಜೊತೆಯಲ್ಲಿ ಸಂಬಂಧಪಟ್ಟಂತ ವರ್ಕ್ ಶೀಟ್ ಮತ್ತು ಸಿಮ್ಯುಲೇಷನ್ ಸಹ ಇರುತ್ತೆ. ಅದೇ ರೀತಿ 7ನೇ ತರಗತಿಯನ್ನ ನಾವು ನೋಡಿದಾಗ ಚಲನೆ ಮತ್ತು ಕಾಲ 13ನೇ ಪಾಠದಲ್ಲಿ 3 ಲೆಸನ್ ಪ್ಲಾನ್ಸ್ ಇರುತ್ತೆ. ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಕ್ ಶೀಟ್, ಸಿಮ್ಯುಲೇಷನ್ ಸಹ ನಾವು ಅಲ್ಲಿ ನೋಡ್ಕೋಬಹುದು. ಸೊ ಈ ಎಲ್ಲಾ ಲೆಸನ್ ಪ್ಲಾನ್ಸ್ ಈಗಾಗಲೇ ಹೇಳ್ದಂಗೆ ಎಕ್ಸ್ಪೀರಿಯೆನ್ಷಿಯಲ್ ಮತ್ತೆ ಆರ್ಟ್ ಇಂಟಿಗ್ರೇಟೆಡ್ ಆಗಿರುತ್ತೆ. ಕಲಿಕೆಯ ಕೌಶಲ್ಯಗಳನ್ನು ಒಳಗೊಂಡಿರುತ್ತೆ. ವಿವಿಧ ಕೈನೆಸ್ಥೆಟಿಕ್ ಚಟುವಟಿಕೆಗಳನ್ನ ನಾವು ನೋಡಬಹುದು. ಚಿತ್ರಕಲೆ, ನಟನೆ, ವಿವಿಧ ರೀತಿಯ ಕ್ರೀಡೆಗಳ ಮೂಲಕ ಜವವನ್ನು ಲೆಕ್ಕ ಹಾಕುವುದು, ಗ್ರಾಫ್ ರಚಿಸುವುದು, ಈ ತರದ ಹಲವಾರು ಆಕ್ಟಿವಿಟೀಸ್ ಅನ್ನ ನಾವು ಅಲ್ಲಿ ನೋಡ್ಕೋಬಹುದು. ಸೊ ಈಗ ನಾನು ಚಾಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಶಿಕ್ಷಕ ಸ್ನೇಹಿತರು ಸಾಕಷ್ಟು ಪ್ರಶ್ನೆಗಳನ್ನ ಕಳಿಸ್ತಾ ಇದ್ದಾರೆ. ನಾನು ಈಗ ನಮ್ಮ ರಿಸೋರ್ಸ್ ಪರ್ಸನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಕೆಲವು ಅಟ್ ಲೀಸ್ಟ್ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಶಿಕ್ಷಕ ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಸಮತೋಲಿತ ಮತ್ತೆ ಅಸಮತೋಲಿತ ಬಲಗಳಿಗೆ ಸಂಬಂಧಪಟ್ಟ ಆಗಿತ್ತು. ಕಾಯಿಗಿಂತ ಹಣ್ಣು ಹಗುರ, ಆದ್ರೆ ಅದು ಭಾರ ಅದಕ್ಕೆ ಕೆಳಗೆ ಬೀಳುತ್ತೆ ಅಂತ ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಕಾಯಿ ಭಾರ ಇರುತ್ತೆ ಹಣ್ಣಿಗಿಂತ, ಕಾಯಿ ಭಾರ ಇದ್ದಾಗ ಅದು ಕೆಳಗಡೆ ಬೀಳೋದಿಲ್ಲ. ಇಲ್ಲಿ ಏನಾಗುತ್ತೆ, ಗುರುತ್ವಾಕರ್ಷಣ ಬಲ ಮತ್ತೆ ಕಾಯಿಯ ತೂಕ ಎರಡೂ ಕೂಡ ಬಲಗಳಿರುತ್ತೆ. ತೂಕ ಕೂಡ ಒಂದು ಬಲನೇ ಆಗಿರೋದ್ರಿಂದ ಅಲ್ಲಿ ಸಮತೋಲನವಾಗಿರುತ್ತೆ, ಹಾಗಾಗಿ ಬೀಳಲ್ಲ. ಯಾವಾಗ ಹಣ್ಣಾಗುತ್ತೆ ಅದು ಭಾರ ಕಡಿಮೆ ಆಗುತ್ತೆ, ಅಲ್ಲಿ ಗುರುತ್ವಾಕರ್ಷಣ ಬಲ ಮತ್ತೆ ಆ ಬಲದಲ್ಲಿ ಸಮತೋಲನ ವ್ಯತ್ಯಾಸ ಆಗಿ ಅಸಮತೋಲಿತ ಬಲಗಳು ಉಂಟಾಗೋದ್ರಿಂದ ಹಣ್ಣು ಕೆಳಗಡೆ ಬೀಳುತ್ತೆ. ಯಾಕೆ ಇನಿಷಿಯಲ್ ವೆಲಾಸಿಟಿನ ಯು ಮತ್ತೆ ಫೈನಲ್ ವೆಲಾಸಿಟಿನ ವಿ ಅಂತ ಪ್ರತಿನಿಧಿಸ್ತೀವಿ ಅನ್ನೋದಾದ್ರೆ, ವೆಲಾಸಿಟಿಗೆ ವಿನೆ ಅಂತ ಹೇಳ್ತೀವಿ, ಆದ್ರೆ ಆಲ್ಫಾಬೆಟ್ಸ್ ಅಲ್ಲಿ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಯು ಫಸ್ಟ್ ಬರುತ್ತೆ ಆಮೇಲೆ ವಿ ಬರುತ್ತೆ. ಸೊ ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಪ್ರಾರಂಭಿಕ ವೇಗ ಮೊದಲು ಬಂದು ಆಮೇಲೆ ಅಂತಿಮ ವೇಗ ಬರೋದ್ರಿಂದ ಅದಕ್ಕೆ ಪ್ರಾರಂಭಿಕ ವೇಗನ ಯು ಅಂತ ರೆಪ್ರೆಸೆಂಟ್ ಮಾಡಿ ಫೈನಲ್ ವೆಲಾಸಿಟಿನ ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಇತ್ತು, ವೆಲಾಸಿಟಿ ನೆಗೆಟಿವ್ ಆಗುತ್ತಾ ಆಗಬಹುದಾ ಅಂತ. ಹೌದು, ನಾವೇನಾದ್ರೂ ನಮ್ಮ ಸ್ಥಾನ ಪಲ್ಲಟದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಆಗ ನಮ್ಮ ವೆಲಾಸಿಟಿನೂ ನೆಗೆಟಿವ್ ಆಗುತ್ತೆ. ಆ ನೆಗೆಟಿವ್ ಅನ್ನೋದು ಏನ್ ಹೇಳ್ತಿದೆ ಅಂತ ಅಂದ್ರೆ, ಇದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದೆ, ಕಾಯವು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದೆ ಅನ್ನೋದನ್ನ ಅದು ಸ್ಪಷ್ಟವಾಗಿ ಹೇಳುತ್ತೆ. ಧನ್ಯವಾದ ಸ್ವಾಮಿ ರಾಜಲಕ್ಷ್ಮಿ ಮ್ಯಾಮ್, ಎಲ್ಲರಿಗೂ ಧನ್ಯವಾದ. ಈ ದಿನದ ನಮ್ಮ ಮಾಡ್ಯೂಲ್ನ ನಡೆಸ್ಕೊಟ್ಟಿರುವಂತ ಎಲ್ಲ ರಿಸೋರ್ಸ್ ಪರ್ಸನ್ಸ್, ರಾಜಲಕ್ಷ್ಮಿ ಮೇಡಮ್ ಅವರು, ಮಲ್ಲಿಕಾರ್ಜುನಯ್ಯ ಸರ್, ಅನುಷಾ ಮತ್ತೆ ವೀರಭದ್ರ ಸ್ವಾಮಿ, ಎಲ್ಲರಿಗೂ ತುಂಬಾ ಧನ್ಯವಾದ.